ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿಯಾಯಿತೋ ಆ ಸಂಸ್ಕಾರಕ್ಕೆ ಹೆಸರು ಶಿಕ್ಷಣ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಶಿಕ್ಷಣ ಸಂಸ್ಕಾರ ಬೇರೆ ಬೇರೆ ಅಲ್ಲ. ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡಬೇಕಾದ್ರೆ, ಮೌಲ್ಯಗಳನ್ನು ಕೊಡಬೇಕಾದ್ರೆ ಇಬ್ಬರು ಮಾತ್ರ ಅರ್ಹರಾಗಿರ್ತಾರೆ, ಒಬ್ಬರು ತಂದೆ ತಾಯಿ, ಒಬ್ಬರು ಶಿಕ್ಷಕರು. ನಿಮ್ಮ ಮಕ್ಕಳು ನಾನೊಬ್ಬ ಶಿಕ್ಷಕನಾಗ್ತೆ ಅಂತ ಹೇಳುವಂಥ ಕೆಲಸ ಅಥವಾ ಮಕ್ಕಳ ಬಾಯಲ್ಲಿ ನೀವು ಹೇಳಿಸಿದ್ರಿ ಅಂತಾದರೆ ನೀವೇ ಶ್ರೇಷ್ಠ ಶಿಕ್ಷಕರು. ತಾಯಂದ್ರಿಗೆ ಬೇಡ್ಕೋತೀನಿ, ತಾಯಂದ್ರೆ ಸಾಕಷ್ಟು ಜನ ಇದ್ದಾರೆ ಇಲ್ಲಿ, ಕೈ ಮುಗಿದು ಬೇಡ್ಕೋತೀನಿ. ಮಕ್ಕಳಿಗೋಸ್ಕರ ಏನೇನೋ ತ್ಯಾಗ ಮಾಡ್ತೀರಂತೆ, ಒಂದೆರಡು ಸೀರಿಯಲ್ ತ್ಯಾಗ ಮಾಡಿ. ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಯಿತೋ ಆ ಸಂಸ್ಕಾರಗಳೇ ಶಿಕ್ಷಣ. ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂಥೇಳಿ ನೀವಿಲ್ಲಿ ಕೊಟ್ಟಿರೋ ಸಂಸ್ಕಾರನೇ ಇದೆಯಲ್ಲ, ಅದೇ ಅಲ್ಲಿ ಪ್ರತಿಬಿಂಬಿಸ್ತಾ ಇರ್ತದೆ. ಕೊನೆ ನಿಮ್ಮ ಜೀವನದಲ್ಲಿ ಪಾರು ಮಾಡೋದು ನಿಮ್ಮನ್ನು ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಗುಣ. ನೀವೆಷ್ಟು ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡ್ಕೋತೀರೋ ಅಷ್ಟು ಒಳ್ಳೆಯದಾಗತ್ತೆ. ಇದನ್ನು ನಾನು ಸಂಸ್ಕಾರ ಅಂತ ಕರೆಯೋದು. ಯಾವುದನ್ನು ನೀನು ವಿದ್ಯಾ ಶ್ರದ್ಧಾ ಉಪನಿಷತ್ತುಗಳಿಂದ ಮಾಡ್ತಿರೋ ಆ ಕೆಲಸ ಸರ್ವೋತ್ಕೃಷ್ಟವಾದಂಥ ಕೆಲಸ ಆಗತ್ತೆ ಅಂತ. ಮಾಡೆಲ್ ಮಾಡೋದಕ್ಕೆ ಒಬ್ಬನು ಇರಬೇಕು ಅಂತ ನೀನು ನಂಬೋದಾದರೆ, ಒರಿಜಿನಲ್ ಮಾಡೋದು ಒಬ್ಬನು ಇರಬೇಕಲ್ಲ, ಆ ಶಕ್ತಿಗೆ ನಾವು ದೇವರಂತೀವಿ. ಪರಮ ಪೂಜ್ಯ ಗುರುಗಳ ಚಾತುರ್ಮಾಸ್ಯದ ಈ ಸುಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ನೆಲೆಗಟ್ಟಿನಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಲವಾರು ಚಿಂತನೆಗಳ ಒಟ್ಟಿನ ಒಂದು ಪೂರ್ಣದ ಪ್ರಕ್ರಿಯೆಯಾಗಿ ಇಂದಿನ ಈ ಸಮಾರಂಭವನ್ನು ಆಯೋಜಿಸಿದ್ದೇವೆ. ಈ ಇಂದಿನ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸಂಸ್ಕಾರ ಹಾಗೂ ಶಿಕ್ಷಣ. ಕಳೆದ ಒಂದು ವರ್ಷಗಳಿಂದ ಶಿಕ್ಷಣದ ಒಟ್ಟು ಆಯಾಮ ಶಾಲೆಯ ಹೊರತಾಗಿ ನಡೆಯುವಂಥ ಪ್ರಕ್ರಿಯೆಯಲ್ಲಿ ನಾವಿದ್ದೇವೆ. ಅದಕ್ಕೆ ಅನಿವಾರ್ಯವಾಗಿ ಒಗ್ಗಿಕೊಳ್ಳುವಂಥ ಪರಿಸ್ಥಿತಿ ಶಿಕ್ಷಕರದ್ದು ಹೌದು, ವಿದ್ಯಾರ್ಥಿಗಳದ್ದು ಹೌದು. ಇವೆಲ್ಲದರ ನಡುವೆ ನಮ್ಮ ಮೌಲ್ಯಗಳನ್ನು, ನಮ್ಮ ಸಂಸ್ಕಾರಗಳನ್ನು ಹಾಗೂ ಇಂದಿನ ಒಟ್ಟು ಯುಗಕ್ಕೆ ಅಗತ್ಯವಾದಂತಹ ಶಿಕ್ಷಣ, ಈ ಎಲ್ಲ ವಿಷಯಗಳ ಒಟ್ಟು ಸಂಗ್ರಹವಾಗಿ ಇಂದು ಪ್ರಖ್ಯಾತ ಶಿಕ್ಷಣ ತಜ್ಞರಾದಂಥ ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರು ನಮ್ಮೆಲ್ಲರನ್ನ ಕುರಿತು ಮಾತಾಡಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನು ವೇದಘೋಷದೊಂದಿಗೆ ಪ್ರಾರಂಭಿಸೋಣ. ನಮ್ಮದೇ ಸಂಸ್ಕೃತ ಶ್ರೀ ಗಣೇಶ ಸಭೆಯದ ಸಂಸ್ಕೃತ ಪಾಠಶಾಲೆಯ ಶಿಕ್ಷಕರು ವೇದಘೋಷ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಆ ಬ್ರಹ್ಮನ್ ಬ್ರಾಹ್ಮಣೋ ಬ್ರಹ್ಮವರ್ಚಸೇ ಜಾಯತಾಮಸ್ಮಿನ್ ರಾಷ್ಟ್ರೇ ರಾಜನ್ಯ ಇಷವ್ಯಶೂರೋ ಮಹಾರಥೋ ಜಾಯತಾಂ ದೋಗ್ಧ್ರೇ ಧೇನುರ್ವೋಡಾ ನಡ್ವಾ ನಾಶುಸ್ಸಪ್ತಿಃ ಪುರಂಧಿರ್ಯೋಷಾ ಜಿಷ್ಣುರಥೇಷ್ಟಾ ಸಭೆಯೋ ಯುವಾಸ್ಯ ಯಜಮಾನಸ್ಯ ವೀರೋ ಜಾಯತಾಂ ನಿಕಾಮೇ ನಿಕಾಮೇ ನಃ ಪರ್ಜನ್ಯೋ ವರ್ಷತು ಔಷಧಯಃ ಪಚ್ಯಂತಾಂ ಯೋಗಕ್ಷೇಮೋ ನಃ ಕಲ್ಪತಾಂ. ಹರಿಃ ಓಂ. ಹಾಗೆಯೇ ಸಾಂಪ್ರದಾಯಿಕವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಕೂಡ ಕಾರ್ಯಕ್ರಮವನ್ನು ವೇದಘೋಷದೊಂದಿಗೆ ಆರಂಭಿಸಿದ್ದೇವೆ. ಮುಂದೆ ನಮ್ಮೆಲ್ಲರನ್ನ ಪ್ರಾರ್ಥನೆಯೊಂದಿಗೆ ವೇದಿಕೆಯಲ್ಲಿರುವ ಅಭ್ಯಾಗತರನ್ನು ಹಾಗೂ ನಿಮ್ಮೆಲ್ಲರನ್ನ ಪ್ರಾರ್ಥನೆಯೊಂದಿಗೆ ಮಾಡಬೇಕಾಗಿ ವಿದ್ಯಾರ್ಥಿ ಮಿತ್ರರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮಗೆ ವಿದ್ಯೆ ನೀಡ ತಾಯೆ, ನಮನ ನಿನಗೆ ಶಾರದೆ, ಸುಮನ ಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ, ಸುಮನ ಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ. ಪ್ರತಿಭೆ ಎಂಬ ರತ್ನವನ್ನು ನೀಡುವದುವೆ ಭೂಷಣ,
ವಿಶ್ವ ವಿಜಯ ಕದುವೆ ಕೈದು ಬೇಕೆ ಬೇರೆ ಭಾಷಣ ನಮಗೆ ವಿದ್ಯೆ ನೀಡೆ ತಾಯೆ ನಮನ ನಿನಗೆ ಶಾರದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಜಡತೆಯನ್ನು ಕಳೆಯ ತಾಯೆ ಛಲದ ಜೊತೆಗೆ ಗುರಿಯು ಮತ್ತೆ ಹಿರಿಯದಾದ ಆಶಯವನ್ನು ನಮ್ಮೊಳರಿಸೆ ಮಾತೆ ನಮಗೆ ವಿದ್ಯೆ ನೀಡೆ ತಾಯೆ ನಮನ ನಿನಗೆ ಶಾರದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಶಾಲೆಯೊಂದು ದೇವಗುಡಿಯು ನವ್ಯ ನಿತ್ಯ ನೂತನ ಭವ್ಯ ಭಾವ ಪ್ರೀತಿ ಜೊತೆಗೆ ದಿವ್ಯ ಗುಣ ನಿಕೇತನ ನಮಗೆ ವಿದ್ಯೆ ನೀಡೆ ತಾಯೆ ನಮನ ನಿನಗೆ ಶಾರದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಜಾತಿ ಧರ್ಮ ಮತಗಳೆಂಬ ಭೇದ ಕಿಲ್ಲಿ ಎಡೆಯೂ ಇಲ್ಲ ಜಗದ ಜನಕನೊಬ್ಬನಿಹನು ಅವನೇ ನಮ್ಮ ರಕ್ಷಕ ನಮಗೆ ವಿದ್ಯೆ ನೀಡೆ ತಾಯೆ ನಮನ ನಿನಗೆ ಶಾರದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ದೇಶ ಭಾಷೆಗಳನ್ನು ಮೀರಿ ನಿಲ್ಲ ಬಯಸುತ್ತಿಹೆವು ನಾವು ಕರವ ಹಿಡಿದು ನಡೆಸುವಂತ ಗುರುವೆ ನಮಗೆ ದೈವವು ನಮಗೆ ವಿದ್ಯೆ ನೀಡೆ ತಾಯೆ ನಮನ ನಿನಗೆ ಶಾರದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಸುಮನಸಾದಿ ವಂದ್ಯ ನೀನು ಭಾಮೆ ಕರುಣ ವಾರಿದೆ ಭಾಮೆ ಕರುಣ ವಾರಿದೆ ಭಾಮೆ ಕರುಣ ವಾರಿದೆ ಭಾಮೆ ಕರುಣ ವಾರಿದೆ ಇಂದಿನ ಈ ಶುಭಾವಸರದಲ್ಲಿ ನಮ್ಮೆಲ್ಲರನ್ನ ಹರಿಸಲಿಕ್ಕೆ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರುಜಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಕ್ಷೇತ್ರದ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮನ್ನು ತಾವು ತೊಡಗಿಸಿಕೊಂಡು ಕ್ಷೇತ್ರದ ಉನ್ನತಿಗಾಗಿ ದುಡಿತಿರುವಂತಹ ಶ್ರೀಮತಿ ಅರ್ಪಿತಾ ಮಾರುತಿ ಗುರುಜಿಯವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತ ಶಿಕ್ಷಣ ತಜ್ಞರು ಸಹೃದಯಗಳು ಸಚ್ಚಿಂತಕರು ಧಾರ್ಮಿಕ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮದೇ ಆದ ವಿಶೇಷ ಛಾಪನ್ನು ಹೊಂದುವುದರ ಜೊತೆಗೆ ತಮ್ಮ ವಾಗ್ವೈಖರಿಯ ಮೂಲಕ ಸರ್ವರನ್ನು ತಮ್ಮ ಹಿಡಿತದಲ್ಲಿಟ್ಟುಕೊಂಡು ನಮ್ಮ ನಿಮ್ಮೆಲ್ಲರನ್ನು ಸಂಸ್ಕಾರದ ಜೊತೆಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂಥ ಎಲ್ಲ ಮಾರ್ಗಗಳನ್ನು ಇವತ್ತು ನಮ್ಮೆಲ್ಲರಿಗೆ ನೀಡಲಿಕ್ಕಿದ್ದಾರೆ. ಅವರು ಈ ಗುರುಗಳ ಅಕ್ಕರೆ ಕರೆಯ ಮೇರೆಗೆ ಎಲ್ಲೂ ಸಮಾರಂಭಗಳಿಗೆ ಹೋಗುವುದನ್ನು ಬಿಟ್ಟು 2 ದಿವಸ ನಮ್ಮ ಜೊತೆ ಇದ್ದಾರೆ. ತುಂಬ ಸಂತಸ ಅನ್ನಿಸ್ತದೆ. ಅವರು ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವುದು ನಮಗೆಲ್ಲರಿಗೂ ತುಂಬ ಹೆಮ್ಮೆಯ ಸಂಗತಿ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಕ್ಷೇತ್ರದ ನಮ್ಮ ಶಾಲೆಯ ಶಿಕ್ಷಕ ವೃಂದದವರು ಆಗಮಿಸಿದ್ದೀರಿ, ಸಿಬ್ಬಂದಿ ವರ್ಗದವರು ಆಗಮಿಸಿದ್ದೀರಿ, ಪ್ರೀತಿಯ ಮುದ್ದು ಮಕ್ಕಳು ಆಗಮಿಸಿದ್ದೀರಿ, ಕ್ಷೇತ್ರದ ಸದ್ಭಕ್ತರೆಲ್ಲರೂ ಇಲ್ಲಿ ಆಗಮಿಸಿದ್ದೀರಿ, ಕ್ಷೇತ್ರದ ಅತ್ಯಂತ ಅಭಿಮಾನಿಗಳಾದಂಥ ಕುಮಟಾದ ಜಿ ಹೆಗಡೆ ಸರ್ ಕೂಡ ಆಗಮಿಸಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಿಜವಾದ ಸಂಸ್ಕಾರ ಶಿಕ್ಷಣ ಏನು ಎನ್ನುವ ಅನುಭವದ ನುಡಿಗಳನ್ನು ನಾವು ನೀವೆಲ್ಲರೂ ಸವಿಯೋಣ. ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಕೋರಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯರಾದ ಶ್ರೀ 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 ಮಾರುತಿ ಗುರುಜಿಯವರ
ಪಾದಕಮಲಗಳಲ್ಲಿ ನಮಸ್ಕಾರ ಸಲ್ಲಿಸ್ತಾ ಶಿಮಿತಾ ಅರ್ಪಿತಾ ಮೇಡಮ್ ಅವರಿದ್ದಾರೆ, ಶಾಲೆಯ ಶಿಕ್ಷಕ ಶಿಕ್ಷಕಿಯರಿದ್ದಾರೆ, ಪಾಲಕರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲರೂ ನನ್ನ ನಮಸ್ಕಾರ. ಪರಿಚಯ ಮಾಡ್ತಾ ಮಂಜುನಾಥ್ ಅವರು ನನ್ನ ಬಗ್ಗೆ ಒಂದು 4 ಮಾತು ಹೆಚ್ಚು ಹೇಳಿದರು. ಬಹಳ ಸತ್ಯ ಅಲ್ಲ ಅದು, ಸತ್ಯ ಅಲ್ಲ ಅಂದರೆ ನಾನು ಇವತ್ತಿನ ಕಾಲ ಹೇಗಿದೆ ಅಂದರೆ, ಯಾರಾದರೂ ನಾನು ಶಿಕ್ಷಣ ತಜ್ಞ ಅಂತ ಹೇಳಿಕೊಂಡ್ರೆ ಅವರು ಬಹುಶಃ ಮುಗ್ಧರಾದರೂ ಇರ್ಬೋದು ಅಥವಾ ಅಹಂಕಾರ ಇರಬೇಕು ಅಂತ ಅನಿಸುತ್ತೆ. ಇವತ್ತಿನ ಕಾಲದಲ್ಲಿ ಕ್ಷಣ ಕ್ಷಣಕ್ಕೂ ಪರಿವರ್ತನೆ ಆಗ್ತಿರುವಂಥ ಜಗತ್ತಿನಲ್ಲಿ ಶಿಕ್ಷಣದ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳೋದು ಸ್ವಲ್ಪ ಧಾಷ್ಟ್ಯದ ಮಾತಾಗ್ತದೆ. ನಾವೆಲ್ಲ ದಾರಿಯಲ್ಲಿದ್ದೀವಿ, ಶಿಕ್ಷಣವನ್ನು ಆದಷ್ಟು ಪ್ರಯೋಜನಕಾರಿಯಾಗಿ ಬಳಸಬೇಕು ಅಂತ ಹುಡುಕೋ ದಿಕ್ಕದಲ್ಲಿ ನಾವಿದ್ದೀವಿ. ಮಂಜುನಾಥ್ ಅವರೊಂದು ಪರೀಕ್ಷೆ ಕೊಟ್ಟಿದ್ದಾರೆ ನನಗೆ, ಆ ಪರೀಕ್ಷೆಯಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಅಂತ ಹಾಕಿದ್ದಾರೆ. ನಾನು ಒಂದು ರೀತಿ ನೋಡೋದಾದರೆ ಎರಡು ಬೇರೆ ಪದಗಳೇ ಅಲ್ಲ, ಎರಡು ಒಂದೇ. ಮೊದಲು ಶಿಕ್ಷಣ ಅಂದರೆ ಏನಂತ ನೋಡೋಣ, ಶಿಕ್ಷಣದ ಉದ್ದೇಶ ಏನಿರಬೇಕು ಅಂತ ನೋಡೋಣ. ಈಗ ನಾನು ಬೆಂಗಳೂರಂಥ ಊರಲ್ಲಿ ನೋಡೋದಾದರೆ, ಇಲ್ಲಿ ಹೊನ್ನಾವರದಲ್ಲೂ ಹಾಗಿದೆಯೇನೋ ಗೊತ್ತಿಲ್ಲ ನನಗೆ, ಮನೆಯಲ್ಲಿ ಕೆಲಸ ಮಾಡೋ ಬರ್ತಾಳೆ ಹೆಣ್ಮಗಳೊಬ್ಬಳು, ನಾಳೆಯಿಂದ ಬರಬೇಡ ಹೋಗು ಅಂತ ಹೇಳಿಬಿಡ್ಬೇಕು ಆಕೆಗೆ. ಆಕೆಗೇನು ದುಃಖ ಆಗ್ತದೆ ಅಂತ ಅನಿಸೋಲ್ಲ, ಮತ್ತೆರಡು ಮನೆ ಸಿಗ್ತಾವೆ ಆಕೆಗೆ. ಇವ್ರ ಕೆಲಸದವ್ರು ಸಿಗಲ್ಲ, ಇವ್ರು ಕಾಯ್ಕೋಬೇಕಾಕೆ, ನಾನು ಬಿಟ್ಟು ಹೋಗ್ಬೇಡಮ್ಮ ತಾಯಿ, ನಿನಗೇನು ಬೇಕೆಲ್ಲ ಕೊಡ್ತೀನಿ, ಕಾಯ್ಕೋಬೇಕು. ಆಕೆ ಕೆಲಸ ಹೋಗ್ತದೆ ಅಂತ ಭಯ ಇಲ್ಲ. ನಿಮ್ಮ ಮನೆಗೆ ಇಲೆಕ್ಟ್ರಿಕ್ ಕೆಲಸ ಮಾಡೋ ಬರೋ ಮನುಷ್ಯನಿಗೆ ನಾಳೆಯಿಂದ ಬರಬೇಡ ಅಂದರೆ ಅವನಿಗೇನು ಭಯ ಇಲ್ಲ, ನೀವು ಕಾಡ್ಕೋಬೇಕು ಅವನ, ಬಾರೋ ಮಾರೆ, ಭಾನುವಾರ ಬಂದು ರಿಪೇರ್ ಮಾಡಿ ಹೋಗಪ್ಪ, ಕೆಟ್ಟೋಗಿದೆ ತುಂಬ ಅಂತ ನೀವು ಅವಲತ್ಕೊಳ್ಬೇಕು ಅವ್ರ ಹತ್ರ. ಅಂದರೆ ಆತನ ಕೆಲಸ ಹೋಗೋ ಭಯ ಇಲ್ಲ. ಮನೆ ಕಟ್ಟುವಂಥ ಗಾರೆ ಕೆಲಸದವನ ಕೆಲಸ ಹೋಗ್ತದೆ ಅಂತ ಭಯ ಇಲ್ಲ. ನಲ್ಲಿ ರಿಪೇರ್ ಮಾಡೋವನಿಗೆ ಕೆಲಸ ಹೋಗ್ತದೆ ಅಂತ ಭಯ ಇಲ್ಲ, ನೀವು ಕಾಪಾಡ್ಕೋಬೇಕು ಅವ್ರನ್ನಷ್ಟೇ. ಆದರೆ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ತುಂಬ ಹೆದರಿಕೆ ಇದೆ, ಕೆಲಸ ಅಲ್ಲಿ ಹೋಗ್ಬಿಡುತ್ತೋ ಅಂತ. ನನಗಿದು ವಿಚಿತ್ರ ಅನಿಸಲ್ವಾ? ಕೆಲಸಗಾರರಿಗೆ ಇರಲಾರ್ದಂಥ ಭಯ ನಮ್ಮ ಪೋಸ್ಟ್ ಗ್ರ್ಯಾಜುಯೇಟ್ಸಿಗೆ ಯಾಕೆ ಇರಬೇಕು? ಇಷ್ಟೊಂದು ಶಿಕ್ಷಣ ಪಡ್ಕೊಂಡವ್ರಿಗೆ ಯಾಕೆ ಇರಬೇಕು? ನನಗನ್ಸಿದ್ದು ಹೀಗೆ, ಶಿಕ್ಷಣ ನನಗೇನು ಕೊಡಬೇಕಾಗಿತ್ತು ಅದು ಕೊಡಲಿಲ್ಲ ಅನ್ನೋ ಅನಿಸ್ಬಿಡ್ತು. ಮುಖ್ಯವಾಗಿ ಶಿಕ್ಷಣ ನಮಗೆ ಆತ್ಮವಿಶ್ವಾಸ ಕೊಡಬೇಕಾಗಿತ್ತು. ನಾನೊಂದು ಘಟನೆ ಹೇಳಿಬಿಡಬೇಕು. ನಾನು ಪ್ರತಿ ವರ್ಷ ಪಾಠ ಮಾಡೋದಕ್ಕೆ ಬೇರೆ ದೇಶಕ್ಕೆ ಹೋಗ್ತೀನಿ, ಅಮೇರಿಕಾಕ್ಕೆ ಹೋಗ್ತೀನಿ, ಇಂಗ್ಲೆಂಡ್ಗೆ ಹೋಗ್ತೀನಿ ಪಾಠ ಮಾಡೋದಕ್ಕೆ. 2009 ಇಸ್ವಿಗೆ ಹೋದಾಗ ಒಂದು ಘಟನೆ ಆಗಿತ್ತು. ಅಮೇರಿಕಾದಲ್ಲಿ ಲಾಸ್ ಆ್ಯಂಜಲೀಸ್ ಅಂತ ಒಂದು ದೊಡ್ಡ ಪಟ್ಟಣ ಇದೆ, ಅಲ್ಲೊಂದು ವಾರ ಇದ್ದೆ ನಾನು. ಇದ್ದೊಬ್ಬರಿದ್ರು, ಒಬ್ಬರು ಮನೆಗೆ ಹೋಗೋಣ ಬನ್ನಿ ಅಂತ ಕರೆದ್ರು. ಯಾಕೆ ಅಂತ ಕೇಳಿದೆ. ಅವ್ರ ಮನೇಲಿ ಒಂದು ಅನಾಹುತ ಆಗಿದೆ, ಅವ್ರು ಸಾಂತ್ವನ ಹೇಳಬೇಕು, ಹೋಗೋಣ ಬನ್ನಿ ಅಂತ. ಮನೆಗೆ ಹೋದ್ವಿ. ಅಲ್ಲಿ ಮನೆಗೆ ಹೋದ್ರಿ ಏನಾಗಿದೆ ಅಂದರೆ, ಮನೆ ಹಿರಿಯ ಅನ್ಸ್ಕೊಂಡವನು, ಹಿರಿಯ ಅಂದರೆ ಭಾಳ ಹಿರಿಯ ಅಲ್ಲ, 38-39 ವರ್ಷದ ಮನುಷ್ಯ, ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮನೆಯಲ್ಲಿ ಇರೋರು 4 ಜನ, ಆತ, ಅವನ ಹೆಂಡತಿ, ಇಬ್ಬರು ಮಕ್ಕಳು, 10 ವರ್ಷದ ಮಗಳೊಂದು, 6 ವರ್ಷದ ಮಗ ಒಂದು, 4 ಜನ ಇರೋದು. ಅವನು ಕಲಿತದ್ದೆಲ್ಲಿ ಅಂತ ಹೇಳಬೇಕು ನಾನು. ಅವನು ಕಲಿತದ್ದು IIT IIM. ನಮ್ಮಲ್ಲಿ ಇವತ್ತು ಬಹುದೊಡ್ಡ ಸರ್ಟಿಫಿಕೇಟ್ಸ್ ಅಂದರೆ ಅದೇ ತಾನೇ, IIT IIM. ಆ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾನೆ, ಅಮೇರಿಕಾದಲ್ಲಿದ್ದಾನೆ, ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಅವನ ಸಂಬಳ ಎಷ್ಟಿತ್ತು ಅಂತ ಅವಾಗಿನ ಕಾಲದ ಹೇಳಬೇಕಾದ್ರೆ, ನಮ್ಮ ಭಾರತದ ರೂಪಾಯಿಗೆ ಹೋಲಿಸೋದಾದರೆ ವರ್ಷಕ್ಕೆ ಸುಮಾರು 4 ಕೋಟಿ ರೂಪಾಯಿ ಅವನ ಸಂಬಳ. ಕಮ್ಮಿ ಏನಾಗಲಿಲ್ಲ, 4 ಕೋಟಿ ಅಂದರೆ ವರ್ಷಕ್ಕೆ 4 ಕೋಟಿ ಸಂಬಳ, 4 ಜನ ಮನೆಯಲ್ಲಿ ಇರೋದು, ಇಷ್ಟು ಒಳ್ಳೆ ಕ್ವಾಲಿಫಿಕೇಷನ್, IIT IIM ಎಲ್ಲ ಇದೆ, ಯಾಕೆ ನೇಣು ಹಾಕ್ಕೊಂಡ ಅವನು? ಅವನು ಹೆಂಡತಿ ಕೇಳಿದೆ ಏನಾಗಿತ್ತು ಅಂತ. ಏನೂ ಗೊತ್ತಾಗಲಿಲ್ಲ ಸರ್ ನನಗೆ, ಆದರೆ ಅವ್ರು ನಿಮ್ಮ ಜೊತೆ ಕೆಲಸಕ್ಕೆ ಸೇರಿದ್ದಲ್ಲ ಒಬ್ಬ, ಇಬ್ಬರು ಜೊತೆಗೆ ಇದ್ದವರು, ಅವನ ಕೆಲಸ ಹೋಗ್ಬಿಡ್ತು. ಅಮೇರಿಕಾದಲ್ಲಿ ರೆಸೆಷನ್ ಶುರುವಾಯಿತು, ಹಣಕಾಸಿನ ಹಿಂಜರಿತ ಶುರುವಾಯಿತು 2008. ಇವನ ಗೆಳೆಯನ ನೌಕರಿ ಹೋಯ್ತಂತೆ, ನಾಳೆಯಿಂದ ಬರಬೇಡ ಅಂತ ಹೇಳಿಬಿಟ್ಟು. ಅಲ್ಲಿ ಅಮೇರಿಕಾದಲ್ಲಿ ಹಾಗೆ ಪಿಂಕ್ ಸ್ಲಿಪ್ ಅಂತ ಕೊಟ್ಬಿಡ್ತಾರೆ. ಬಹುತೇಕ ಇವನು ಭಯ ಆಗಿರಬೇಕು, ಓ ಹಾಗಾದ್ರೆ ಮುಂದಿನ ಕೆಲಸ ನಂದೇ ಹೋಗೋದು ಗ್ಯಾರಂಟಿ ಅಂತ ಅಂದ್ಕೊಂಡು ಆತ ಸತ್ತೋದ ಅಂತ ಹೇಳಿದರು.
ಇದೊಂದು ಅಪರೂಪದ ಘಟನೆ ಇರಬೇಕು. ಇಸ್ ವಿಲ್ ಬಿ ಎಕ್ಸೆಪ್ಷನ್, ಇಟ್ ಮೇ ಬಿ ಎನ್ ಎಕ್ಸೆಪ್ಷನ್, ಐ ಅಗ್ರಿ. ಆದರೆ ಆ ಹುಡುಗ ತೀರ್ಕೊಂಡ ಅಂದಾಗ ನನಗೆ ಅನಿಸಿದ್ದು, ನನ್ನ ಶಿಕ್ಷಣ ಫೇಲ್ ಆಯಿತು ಅಂತ ಅನಿಸ್ತು. ನನ್ನ ಶಿಕ್ಷಣ ಫೇಲ್ ಆಯಿತು. ಒಬ್ಬ ಐ ಐ ಟಿ ಓದಿದ ಹುಡುಗ, ಒಬ್ಬ ಐ ಎಮ್ ಎಲ್ ಓದಿದ ಹುಡುಗನಿಗೆ ಇನ್ನೊಂದು ಕೆಲಸ ಸಿಗ್ತದೆ ಅಂತ ಧೈರ್ಯ ಸಿಗಲಿಲ್ವ? ನಮ್ಮ ಕಾರ್ಪೆಂಟ್ರಿಗೆ, ಪ್ಲಂಬರಿಗೆ, ಮನೇಲಿ ಕೆಲಸ ಮಾಡೋ ಹೆಣ್ಮಗಳಿಗಿರುವಷ್ಟು ಧೈರ್ಯ ಬರಲಿಲ್ವ? ಹಾಗಾದರೆ ನನ್ನ ಶಿಕ್ಷಣ ಅವ್ರಿಗೆ ಆತ್ಮವಿಶ್ವಾಸ ಕೊಡಬದ್ದು ಆತ್ಮವಿಶ್ವಾಸ ಕಿತ್ಕೊಂಬಿಡ್ತಾ? ದಯವಿಟ್ಟು ನೋಡಿ, ನಮ್ಮಲ್ಲಿ ಪಿ ಎಚ್ ಡಿ ಆದ ಮನುಷ್ಯನೊಬ್ಬನಿಗೆ ಪ್ರೈಮ್ ಮಿನಿಸ್ಟರ್ಗೊಂದು ಪತ್ರ ಬರೆದು ಅವ್ರನ್ನ ಭೇಟಿಯಾಗಿ ಬಾ ಅಂತ ಹೇಳಿ, ನೀವು 3 ವರ್ಷ ಹೋಗಲ್ಲ, ಒಂದು ಅಪ್ಲಿಗೆ ಲೆಟ್ರ್ ಕಳಿಸ್ತಾನೆ, ಮೇಲ್ ಕಳಿಸ್ತಾನೆ, ರಿಪ್ಲೈ ಬಂದಿಲ್ಲ ಅಂತ ಕೂಡ್ತಾನೆ. ಭಾಳ ಹೆಚ್ಚದು ಇನ್ನೊಂದು 6 ತಿಂಗಳು ಇನ್ನೊಂದು ರಿಮೈಂಡರ್ ಕಳಿಸ್ತಾನೆ. ನಮ್ಮ ರೈತರಿಗೆ ಹೇಳಿ ನೋಡಿ, ಅವ್ರ ಮೇಲ್ ಕಳಿಸಲ್ಲ, ನೆಕ್ಸ್ಟ್ ಮೇಲ್ ಇಟ್ಕೊಂಡು ದಿಲ್ಲಿಗೆ ಹೋಗ್ಬಿಡ್ತಾರೆ. ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಕೂತ್ಕೊಂಡು ಜೈ 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 ಅಂತಾರೆ, ಪ್ರೈಮ್ ಮಿನಿಸ್ಟರ್ ಬಂದು ಭೇಟಿಯಾಗಿ ಹೋಗ್ತಾರೆ. ಅವ್ರಿಗಿರೋ ಧೈರ್ಯ ನಮ್ಗೆ ಯಾಕೆ ಬರಲಿಲ್ಲ? ಅಂದರೆ ಶಿಕ್ಷಣ ನನಗೆ ಧೈರ್ಯ ಕೊಡಬೇಕಾಗಿತ್ತಲ್ಲ, ಧೈರ್ಯ ಯಾಕೆ ಇತ್ಕೊಂತು? ನನಗೆ ಅನಿಸ್ತಿತ್ತು, ಈ ನೀವೊಂದು ಕಲ್ಪನೆ ಮಾಡ್ಕೊಳ್ಳಿ, ನಾನೊಂದು ಯಾವಾಗಲೂ ತಲೆ ಕಾಡದಂಥ ವಿಷಯ ಇದು. ನಾವು ಊರಿಗೆ ಹೋಗೋದಾದರೆ ಒಂದು 15 ದಿವಸ ಎಲ್ಲೋ ಪ್ರವಾಸಕ್ಕೆ ಹೋಗಬೇಕಾದ್ರೆ ನಾವು ಸೂಟ್ ಕೇಸ್ ರೆಡಿ ಮಾಡ್ಕೋತೀವಿ. ಸೂಟ್ ಕೇಸಲ್ಲಿ ಏನು ಹಾಕ್ಕೋತೀವಿ ಅಂತ, ಸೂಟ್ ಕೇಸಲ್ಲಿ ಯಾವ ಥರದ ಬಟ್ಟೆ ಹಾಕ್ಕೋತೀವಿ ಅಂತ, ಯಾವ ಥರದ ಬಟ್ಟೆ ಹಾಕ್ಕೋತೀವಿ ಅನ್ನೋದು ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದ್ರ ಮೇಲಿದೆ ಅಲ್ವಾ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಕಲ್ಪನೆ ಮಾಡ್ಕೊಳ್ಳಿ, ನಾನು ಡೆಹ್ರಾಡೂನ್ಗೆ ಹೋಗ್ತಾ ಇದ್ದೀನಿ, ಜನವರಿ ತಿಂಗಳು, ವಿಪರೀತ ಚಳಿ ಇರುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ ನಾನು? ಥರ್ಮಲ್ ತೊಗೊಳ್ಳಿ, ಸ್ವೆಟರ್ ತೊಗೊಳ್ಳಿ, ಸ್ಕಾರ್ಫ್ ತೊಗೊಳ್ಳಿ, ಗ್ಲೌಸ್ ತೊಗೊಳ್ಳಿ, ಶೂಸ್ ತೊಗೊಳ್ಳಿ, ಬೆಚ್ಚಗಿರಲಿ, ಸಾಕ್ಸ್ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಅಲ್ವಾ. ಅದೇ ನಾನು ಜುಲೈ ತಿಂಗಳ ಕೊನೆಗೆ ಜೈಪುರಕ್ಕೆ ಹೋಗೋದಿದ್ದರೆ ಹೆಂಗಿರುತ್ತೆ? ಕುದೀತಿರ್ತದೆ, 50 ಡಿಗ್ರಿ ಸೆಲ್ಸಿಯಸ್, 49-50 ಡಿಗ್ರಿ ಟೆಂಪ್ರೇಚರ್ ಇರ್ತದೆ. ಅಲ್ಲಿಗೆ ಯಾರಾದರೂ ಥರ್ಮಲ್ ಸ್ವೆಟರ್ ಹಾಕ್ಕೊಂಡು ಹೋಗ್ತಾರೆ? ಇಲ್ಲಪ್ಪ, ಲೈಟ್ ಕಾಟನ್ ಶರ್ಟ್ ತೊಗೊಳ್ಳಿ, ಚಪ್ಪಲಿ ಇದ್ದರೆ ಸಾಕು, ಲೈಟ್ ಡ್ರೆಸ್ ಇರಲಿ, ಕಾಟನ್ ಡ್ರೆಸ್ ಇರಲಿ ಅಂತಾರೆ. ಅಂದರೆ ನನ್ನ ಸೂಟ್ಕೇಸಲ್ಲಿ ಯಾವ ಬಟ್ಟೆ ಹಾಕ್ಕೋಬೇಕು ಅನ್ನೋದು ನಾನು ಎಲ್ಲಿ ಹೋಗ್ತೀನಿ ಅನ್ನೋದ್ರ ಮೇಲೆ ಅವಲಂಬನೆ ಆಗಿದೆ ಅಲ್ವಾ. ಈಗ ಪ್ರಶ್ನೆ ಬಂದಿರೋದು ನನಗಿದೆ, ನಮ್ಮ ಮಕ್ಕಳು ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು? ಇವತ್ತೆಲ್ಲ 9th 10th ಮಕ್ಕಳು ಶಾಲೆಗೆ ಬಂದುಬಿಟ್ಟಿದ್ದಾರೆ, ಇವತ್ತು ಇದು ಮೊದಲೇ ದಿವಸ ಬಂದದ್ದು. ಬಹುಶಃ ಶಾಲೆ ಮರೆತು ಹೋಗಿತ್ತೇನು ಪಾಪ ಮಕ್ಕಳಿಗೆಲ್ಲ, ಎಷ್ಟೋ ದಿವಸ ಆಯ್ತು ಅಲ್ವಾ. ಮೊದಲೇ ಸಲ ವಿಚಿತ್ರ ಅನಿಸುತ್ತೆ, ಕ್ಲಾಸಿಗೆ ಬಂದು ಕೂತ್ಕೊಳ್ಳೋದು ಮರೆತೇ ಹೋಗಿದೆ, ಎಲ್ಲ ಕಂಪ್ಯೂಟರ್ ಬಂದು ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ನೋಡಿ 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 ಹುಡುಗರಿಗೆ ಒಂದೇ ಸಲ ಪಕ್ಕದಲ್ಲಿ ಪತ್ತೊಬ್ಬರು ಕೂತಿದ್ದಾರೆ ಅಂದರೆ ಏ ದೂರ ಕೂತ್ಕೊ ಮಾಸ್ಕ್ ಹಾಕ್ಕೋತೀನಿ ಅನ್ನೋಂಗೆ ಆಗ್ಬಿಡ್ತೀನಿ. ಈಗ ಸಡನ್ನಾಗಿ ಬದಲಿ ಆದಾಗ ನಮ್ಮ ಹುಡುಗರಿಗೆ ಹೆಂಗೆ ತಯಾರು ಮಾಡಬೇಕು, ಯಾವ ಸೂಟ್ ಕೇಸ್ ಪ್ಯಾಕ್ ಮಾಡಬೇಕು, ಅವರಿಗೆ ಏನು ಹಾಕ್ಬೇಕು ಸೂಟ್ ಕೇಸ್ ಒಳಗೆ? ಆದರೆ ಸಮಸ್ಯೆ ಅಂದರೆ ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಅಂತ. ಅದಕ್ಕೆ ಒಂದು ತಮಾಷೆಯಾಗಿ ಹೇಳಿದ್ದೆ ನಾನು, ಎಜುಕೇಷನ್ ಈಸ್ ಎ ಪ್ರಾಸೆಸ್, ಈಸ್ ಎ ಡೆಫಿನೆಟ್ ಪ್ರಾಸೆಸ್ ಫಾರ್ ಎ ಇಂಡೆಫಿನೆಟ್ ಫ್ಯೂಚರ್ ಅಂತ. ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಏನಾಗ್ತಾರೆ ಅಂತ ಗೊತ್ತಿಲ್ಲ. ನೀವು ನೋಡಿ, ಕೆಲವ್ರು ನೋಡಿ ದೊಡ್ಡವ್ರನ್ನ, ಅವ್ರು ಕಲ್ತದ್ದೇ ಬೇರೆ ಇದೆ, ಮಾಡ್ತಿರೋದೇ ಬೇರೆ, ಕೆಲಸ ಮಾಡ್ತಿರೋದೇ ಬೇರೆ. ಇಂಜಿನಿಯರಿಂಗ್ ಓದಿರ್ತಾರೆ, ಮುಂದೆ ಮ್ಯಾನೇಜ್ಮೆಂಟಿಗೆ ಹೋಗ್ಬಿಡ್ತಾರೆ, ಇನ್ನೇನೋ ಕಲ್ತಿರ್ತಾರೆ, ಇನ್ನೇನೋ ಆಗ್ಬಿಡ್ತಾರೆ. ಹಾಗಾದ್ರೆ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಅವ್ರದ್ದು? ಈ ಸೂಟ್ ಕೇಸ್ ಒಳಗೆ ಕಾಡ್ತಾ ಇತ್ತು ನನಗೆ, ಇದಕ್ಕೊಂದು ಸಣ್ಣ ರೀತಿ ಸೊಲ್ಯೂಷನ್ನು ಸಿಕ್ತು ನನಗೆ. ಸುಮಾರು 2.5 ವರ್ಷದ ಹಿಂದೆ ನಾನು ಲಂಡನ್ನಿಂದ ಪ್ಯಾರಿಸ್ಗೆ ಹೋಗ್ತಾ ಇದ್ದೆ, ಫ್ರಾನ್ಸಿಗೆ. ನಾನು ನನ್ನ ಹೆಂಡತಿ ಇಬ್ಬರು ಹೋಗಬೇಕು. ಅಲ್ಲೊಂದು ಟ್ಯೂಬ್ ಟ್ರೈನ್ ಅಂತಿದೆ, ಸಮುದ್ರದ ಕೆಳಗೆ ಹೋಗುತ್ತೆ, ಅದು ಅದ್ಭುತ ಟ್ರೈನ್ ಅದು. ಲಂಡನ್ ಬಿಟ್ಟರೆ ಪ್ಯಾರಿಸ್ಗೆ ಹೋಗಬೇಕು, ಸಮುದ್ರ ಮೇಲೆ ಸಮುದ್ರ ಇದೆ, ಕೆಳಗಡೆ ಹೋಗುತ್ತೆ ಟ್ರೈನ್ ಅದು. ನಾವಿಬ್ಬರು ಲಂಡನ್ ಬಿಟ್ಟು ಒಂದು 1/2 ಗಂಟೆ ಆಗಿರಬೇಕು. ಒಂದು 15-20 ಜನ ಹುಡುಗರು ಹುಡುಗಿಯರು ಬಂದರು, ಎಲ್ಲರೂ ಈ ಬರ್ಮುಡಾ ಪ್ಯಾಂಟು, ಟೀ ಶರ್ಟು, ಹೆಗಲಿಗೆ ಒಂದು ಬ್ಯಾಗು, ಕೈಯಲ್ಲಿ ಒಂದು ಕ್ಯಾಮ್ರಾ, ಮೊಬೈಲ್ ಹಿಡ್ಕೊಂಡು ಜೋರಾಗಿ ನಗ್ನಗ್ತಾ ಬಂದರು. ನಮ್ಮ ಕಂಪಾರ್ಟ್ಮೆಂಟ್ ಎಲ್ಲ ಕೂತ್ಕೊಂಡಿದ್ರು. ನಾನು ಭಾಳ ಬೇಗ ದೋಸ್ತಿ ಮಾಡ್ಕೋತೀನಿ ಎಲ್ಲರದು. ಪಕ್ಕದಲ್ಲಿ ಹುಡುಗಿ ಕೂತಿದ್ಲು, ಸುಮ್ಮನೆ ಕೇಳಿದೆ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ, ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ. ಆಕೆ ಏನು ಮಾಡಿದ್ಲು ಗೊತ್ತಾ? ಮುಂದೆ ಕೂತವನು ಕೂಗಿದ್ಲು, ಏಯ್ ವೆರ್ ಆರ್ ವಿ ಗೋಯಿಂಗ್, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾನು ಇದಲ್ಲ ತಾಯಿ, ನೀವು ಊರಿಗೆ ಹೋಗ್ತೀರಿ, ಟ್ರೈನಲ್ಲಿ ಕೂತಿದ್ಯಾ, ಎಲ್ಲಿ ಹೋಗೋದು ನಿನಗೆ ಗೊತ್ತಿಲ್ವಾ ಅಂತ ಕೇಳಿದೆ. ಐ ಡೋಂಟ್ ನೋ ಅಂದ್ಲಕ್ಕೆ, ವಿಚಿತ್ರ ಅಲ್ಲ ಇದು. ಆಕೆ ನಮ್ಮದೊಂದು ಗ್ಯಾಂಗ್ ಇದೆ, 8 ಜನದ್ದು, ನಾವು ಪ್ರವಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಡ್ತೀವಿ, ಸ್ಟೇಷನಿಗೆ ಬಂದುಬಿಡ್ತೀವಿ, ಮೊದಲೇ ಟ್ರೈನ್ ಯಾವ ಸಿಗುತ್ತೋ ಹತ್ತು ಕೂತ್ಕೊಂಡ್ಬಿಡ್ತೀವಿ, ಕಡೆ ಊರಿಗೆ ಹೋಗ್ಬಿಡ್ತೀವಿ. ನಾವು ಊರು ನೋಡೋಕೆ ಬಂದವರು, ಹೆಸರು ತೊಗೊಂಡು ಏನು ಮಾಡೋದು ನಮಗೆ? ಅಲ್ಲಿ 8 ದಿವಸ ಇರ್ತೀವಿ,
ಅಲ್ಲೆಲ್ಲ ನೋಡ್ಕೊಂಬಂದು ಆರ್ಟಿಕಲ್ ಬರೆದು ಪಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ಲು. ತಕ್ಷಣ ನಾನು ಸೂಟ್ಕೇಸ್ ತಲೆಗೆ ಬಂತು, ನಾನು ಸೂಟ್ಕೇಸ್ ಬಿಡಲ್ಲ ನಂದದನ್ನು. ಎಲ್ಲಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ ನಿಮಗೆ, ಯಾವ ಊರಿಗೆ ಹೋಗ್ತೀರಿ ಅಂತ ಗೊತ್ತಿಲ್ಲ, ನಿಮ್ಮ ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದೆ. ಯಾಕೆ ನಾನು ಹಿಂಗೆ ನೋಡಿದ್ಲು, ಏನು ಪ್ರಾಬ್ಲಮ್ ಇಲ್ಲ ಅಂದು. ಎರಡು ಥರ ಡ್ರೆಸ್ ಇಟ್ಕೊಂಡಿರ್ತೀವಿ ನಾವು, ಸ್ವೆಟ್ರು ಇಟ್ಕೊಂಡಿದ್ದೀವಿ, ಟೀ ಶರ್ಟು ಇಟ್ಕೊಂಡಿದ್ದೀವಿ, ಶೂಸು ಇಟ್ಕೊಂಡಿದ್ದೀವಿ, ಚಪ್ಪಲಿನ ಇಟ್ಕೊಂಡಿದ್ದೀವಿ. ಚಳಿ ಆದರೆ ಅದನ್ನು ಹಾಕ್ಕೋತೀವಿ, ಸೆಕೆ ಆದರೆ ಇದನ್ನು ಹಾಕ್ಕೋತೀವಿ. ತಕ್ಷಣ ಅನಿಸ್ತು, ನಮ್ಮ ಮಕ್ಕಳು ಹಾಗೆ ತಯಾರು ಮಾಡಬೇಕಲ್ವ ನಾವು, ಯಾವುದೇ ಪರಿಸ್ಥಿತಿಗೂ ಹೊಂದ್ಕೊಳ್ಳೋಂಥ ಪರಿಸ್ಥಿತಿ ತಯಾರು ಮಾಡಬೇಕು ನಮ್ಮ ಮಕ್ಕಳನ್ನು. ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಹಾಗಾದ್ರೆ ಮೂಲಭೂತವಾಗಿ ಸೂಟ್ ಕೇಸಲ್ಲಿ ಏನು ಹಾಕಬೇಕು ಅವ್ರಿಗೆ, ನಾನು ಏನು ಹಾಕಿದರೆ ಮಕ್ಕಳು ಮುಂದೆ ಭದ್ರವಾಗಿ ಜೀವನ ನಡೆಸ್ತಾರೆ ಅಂದ್ಕೊಂಡಾಗ ನನಗನ್ನಿಸಿದ್ದು, ಮಕ್ಕಳಿಗೆ ಕೊಡಬೇಕಾದದ್ದು ಮೂರು ನಾಲ್ಕು ವಿಷಯಗಳನ್ನು ಗಟ್ಟಿಯಾಗಿ ಕೊಡಬೇಕು. ವಿಷಯದ ಬಗ್ಗೆ ಜ್ಞಾನ, ಅದು ಮಾಡೇ ಮಾಡ್ತೀವಿ ನಾವು, ಪರೀಕ್ಷೆಗೋಸ್ಕರ ತಯಾರು ಮಾಡ್ತೀವಿ, ವಿಷಯಗಳನ್ನು ಚೆನ್ನಾಗಿ ಹೇಳ್ಕೊಡ್ತೀವಿ. ವಿಷಯ ಜ್ಞಾನ ಮೊದಲನೇದು. ಎರಡನೇದು ಬಹಳ ಮುಖ್ಯ, ತನ್ನಲ್ಲಿ ವಿಶ್ವಾಸ, ಆತ್ಮವಿಶ್ವಾಸ ಅಂತ ಕರಿತೀನಿ. ಇದು ಬಹಳ ಮುಖ್ಯಪ್ಪ. ನಾನು ಎಷ್ಟೋ ಕಡೆ ನೋಡಿದ್ದೀನಿ ಹುಡುಗರನ್ನ, ಡಿಗ್ರಿ ಹುಡುಗರಾಗಿರ್ತಾರೆ, ಬಂದರು ಮಾತಾಡ್ರು ಅಂದರೆ ಬೇಡ ಸರ್, ಮಾತಾಡೋದು ಬೇಡ ಸರ್, ಯಾಕೆ ಹೆದರಿಕೆ, ನನ್ನಲ್ಲಿ ವಿಶ್ವಾಸ ಇಲ್ಲ ಸರ್, ಮಾತಾಡಿದ್ರೆ ತಪ್ಪಾಗ್ಬಿಡ್ಬೋದಲ್ಲ ಸರ್, ತಪ್ಪಾಗ್ಬೋದು, ಮಾತಾಡೋದು ತಪ್ಪಾಗುತ್ತೆ ಅಂತ ಮಾತಾಡೋದು ಬಿಡಬೇಕಾಗತ್ತೇನ್ರಿ? ಆ ಹುಡುಗರಿಗೂ ಆತ್ಮವಿಶ್ವಾಸ ಕೊಡೋದು ಬೇಡ. ನಾನು ಎಲ್ಲಿವರೆಗೂ ನನಗೆ ಆತ್ಮವಿಶ್ವಾಸ ಇಲ್ಲ, ನಾನು ಗೆಲ್ಲೋಕೆ ಸಾಧ್ಯ ಇಲ್ಲ ಜಗತ್ತಲ್ಲಿ. ಆತ್ಮವಿಶ್ವಾಸನ ಕೊಡೋದು ಹೇಗೆ? ಅದೇನು ಅಂಗಡಿಯಲ್ಲಿ ಸಿಗುತ್ತಾ ಕೊಡೋದಕ್ಕೆ? ಆತ್ಮವಿಶ್ವಾಸ ಕೊಡೋದು ಹೇಗೆ? ಅದಕ್ಕೊಂದು ಕಾರಣ ಇದೆ, ಹೇಗೆ ಬೆಳೆಸಬೇಕು ಅಂತ. ತಾವು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಪಾಲಕರು ಇದ್ದೀರಿ, ಶಿಕ್ಷಕರು ಇದ್ದೀರಿ, ವಿದ್ಯಾರ್ಥಿಗಳು ಇದ್ದೀರಿ, ಈ ಮೂರು ಟ್ರ್ಯಾಂಗಲ್ ಇದು, ಮೂರು ಕೊಡಬೇಕಿದು. ಆತ್ಮವಿಶ್ವಾಸ ಕೊಡಬೇಕಾದ್ರೆ ಹೇಗೆ ಕೊಡಬೇಕು? ನನ್ನಲ್ಲಿ ಆತ್ಮವಿಶ್ವಾಸ. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಒಂದು ಒಳ್ಳೆ ಪದ ಇದೆ, ಇಂಗ್ಲೀಷಲ್ಲಿ ಪದ ಇಲ್ಲ ಅದಕ್ಕೆ, ಇಂಗ್ಲೀಷ್ ಅಷ್ಟು ಗಟ್ಟಿ ಭಾಷೆ ಅಲ್ಲ ಅದು ಸಂಸ್ಕೃತದಷ್ಟು. ಶ್ರದ್ಧಾ, ಶ್ರದ್ಧಾ ಅನ್ನೋ ಪದ ಭಾಳ ದೊಡ್ಡ ಪದ ನಮ್ಮಲ್ಲಿ. ನನಗೆ ಬಾಲ್ಯದಲ್ಲಿ ನಾನು ಗುರುಕುಲಕ್ಕೆ ಹೋದವನು, ಗುರುಮುಖೇನು ಉಪನಿಷತ್ ಪಾಠ ಆಗಲಿ, ನಮ್ಮ ಅಜ್ಜನ ಕೆಲಸ ಅಬ್ಜ ಕಲಿಸ್ಕೊಟ್ಟ. ಒಂದು ಮಾತು ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದೆ ನನಗೆ, ಮಕ್ಕಳಿದ್ದಾರೆ ದಯವಿಟ್ಟು ಕೇಳ್ಕೋಬೇಕು ಇದನ್ನು. ನೀವು ಜೀವನದಲ್ಲಿ ಯಶಸ್ಸು ಪಡಬೇಕು ಅಂತಂದರೆ ಈ ಮೂರು ಗುಣ ನಿಮ್ಮಲ್ಲಿ ಇರಲೇಬೇಕು ಅಂತ. ಒಂದು ಉಪನಿಷತ್ತಿದೆ ಛಾಂದೋಗ್ಯ ಉಪನಿಷತ್ ಅಂತ, ಅದರಲ್ಲಿ ಒಂದು ಸಾಲು ಬರ್ತದೆ ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಸಾಲು, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ನನ್ನನ್ನು ತುಂಬ ಚಿಂತೆ ಹಚ್ಚಿದಂಥ ಶ್ಲೋಕ ಇದು. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಮೂರು, ಯಾವುದನ್ನು ನೀನು ವಿದ್ಯಾ ಶ್ರದ್ಧಾ ಉಪನಿಷತ್ತುಗಳಿಂದ ಮಾಡ್ತಿರೋ ಆ ಕೆಲಸ ಸರ್ವೋತ್ಕೃಷ್ಟವಾದಂಥ ಕೆಲಸ ಆಗತ್ತೆ ಅಂತ. ಇದು ನಾನು ಭಾಳ ಹಿಂದೆ ಸುಮಾರು 30 ವರ್ಷಗಳಿಂದ UGC ಜರ್ನಲ್ ಬರೆದು ಹಾಕಿದ್ದೆ ನಾನು, ಹ್ಯೂಮನ್ ಎಕ್ಸಲೆನ್ಸ್ ಅಂತ. ಮನುಷ್ಯನ ಶ್ರೇಷ್ಠತೆ ಅಂದರೆ ಏನು, ಯಾವಾಗ ಬರುತ್ತೆ ಮನುಷ್ಯನ ಶ್ರೇಷ್ಠತೆ ಅಂದರೆ ಈ ಮೂರು ಗುಣ ಇದ್ದಾಗ, ವಿದ್ಯಾ ಶ್ರದ್ಧಾ ಉಪನಿಷತ್. ಶಂಕರ ಭಾಷ್ಯ ಅದ್ಭುತವಾಗಿದೆ ಇದರ ಮೇಲೆ. ವಿದ್ಯಾ ಅಂದ್ರೇನು? ನನಗೆ ಗೊತ್ತಿರುವಂಥ ವಿಷಯ, ಯಾವ ವಿಷಯದಲ್ಲಿ ಕೆಲಸ ಮಾಡ್ತೀನೋ, ಯಾವ ವಿಷಯದ ಬಗ್ಗೆ ಓದ್ತಾ ಇದ್ದೀನೋ, ಆ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಇರಬೇಕಾದದ್ದು ವಿದ್ಯಾ. ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಲ್ಲ ನಾನು ಇವತ್ತು, ನಾನು ಒತ್ತು ಕೊಡೋ ಶ್ರದ್ಧಾ. ಭಗವದ್ಗೀತೆ ಕೂಡ ಹೇಳ್ತೆ, ಶ್ರದ್ಧಾವಾನ್ ಲಭತೆ ಜ್ಞಾನ, ಯಾರು ಶ್ರದ್ಧೆ ಇದೆಯೋ ಅವರಿಗೆ ಮಾತ್ರ ಜ್ಞಾನ ಸಿಗುತ್ತೆ ಅಂತ. ಎಷ್ಟೋ ಜನ ಮಕ್ಕಳು ಕೇಳ್ತಾರೆ, ಒಂದೇ ಸ್ಕೂಲಲ್ಲೇ ಓದಿದ್ವಿ, ಅವನಷ್ಟು ಚೆನ್ನಾಗಿ ಆಗ್ಬಿಟ್ಟ, ನನಗೆ ಆಗಲಿಲ್ಲ. ಇಷ್ಟೇ ಕಾರಣ, ಅವನಿಗೆ ಶ್ರದ್ಧೆ ಇತ್ತು ಆತ ದೊಡ್ಡವನಾದ, ಶ್ರದ್ಧೆ ಇಲ್ಲದೆ ಹೋದರೆ ನಾನು ದೊಡ್ಡವನಾಗಲ್ಲ. ಆ ಶ್ರದ್ಧಾದೊಳಗೆ ನಾಲ್ಕು ಥರದ ಶ್ರದ್ಧೆ ಇದ್ದಾವಂತೆ, ಅದನ್ನು ಮಕ್ಕಳಿಗೆ ನಾನು ಹೇಳಬೇಕು ಇವತ್ತು, ಪಾಲಕರಿಗೂ ಹೇಳಬೇಕು. ನಾಲ್ಕು ಥರದ ಶ್ರದ್ಧೆಗಳಿದ್ದಾವೆ, ಶಿಕ್ಷಕರಿದ್ದಾರೆ, ನೋಟ್ ಮಾಡ್ಕೋಬೇಕು ಇದನ್ನು, ಭಾಳ ಅದ್ಭುತ. ಶಂಕರ ಭಾಷೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಲ್ಲ ಅದು, ಅದು ನನಗೇನೋ ನನ್ನ ಗುರುಮುಖೇನಾದದ್ದೇನು ಸ್ವಲ್ಪ ಅರ್ಥ ಆಗಿದೆ, ಒಂದು ಚೂರು ಭಾಳ ಅರ್ಥ ಆಗಿದೆ ಅಂತ ಹೇಳಾರೆ. ನಾಲ್ಕು ಥರದ ಶ್ರದ್ಧೆಗಳು. ಮೊದಲನೇ ಶ್ರದ್ಧೆ ನನ್ನೊಳಗೆ ಶ್ರದ್ಧೆ, ಆಗಲ್ ಹೇಳಿದ್ನಲ್ಲ ಆತ್ಮವಿಶ್ವಾಸ ಅಂತ, ನನ್ನಲ್ಲಿ ಶ್ರದ್ಧೆ. ನನ್ನಲ್ಲಿ ನನಗೆ ಶ್ರದ್ಧೆ ಇಲ್ಲ, ನಾನು ಏನು ಮಾಡೋಕ್ಕೆ ಸಾಧ್ಯ ಇದೆ, ನಾನು ಮಾಡಬಲ್ಲೆ ಅಂತ ನನಗೇ ಗೊತ್ತಿಲ್ಲ. ನಾನು ಕಾಲೇಜಲ್ಲಿದ್ದಾಗ ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಸ್ ಇರ್ತವೆ, ಒಬ್ಬ ಹುಡುಗಿನ ತಯಾರು ಮಾಡಿದ್ದೆ, ನೀನು ಹೋಗಮ್ಮ ನಮ್ಮ ಕಾಲೇಜನ್ನು ಪ್ರತಿನಿಧಿಸಬೇಕು, ನೀನು ಲೆಕ್ಚರ್ ಕೊಟ್ಟು ಅಂತ ಹೇಳಿದೆ. ಲೆಕ್ಚರ್ಕ್ಕಿಂತ ಒಂದು ವಾರ ಮೊದಲು ಬಂದ್ಲಾಕೆ ನನ್ನ ಕಡೆ, ಸರ್ ನನ್ನ ಕಡೆಯಿಂದ ಆಗ್ತದೆ ಅಂತ ಅನ್ನಿಸ್ತಾ ಇಲ್ಲ ಸರ್ ಅಂದ್ಲು. ನೀ ಹೋಗಲೇಬೇಡ, ಆಗಲೇ ಸೋತು ಹೋಗಿದೆಯಾ ನೀನು ಅಂತ ಹೇಳಿದೆ. ಹೋಗಲೇಬೇಡ, ಒಂದು ಸಲ ನಾನು ಆಗೋದಿಲ್ಲ ನನಗೆ ಅನಿಸ್ಬಿಟ್ರೆ ಮುಂದೇನು ಗೆದ್ದೀತೇನೆ ನಾನು, ಯಾಕಾಗಲ್ಲ
ಹಾಗೇ ಆಗ್ತದೆ ಅಂತ. ಇದು ಭಾಳ ಮುಖ್ಯ. ನನ್ನ ಮಕ್ಕಳಲ್ಲಿ ಭಾಳ ಹೇಳಬೇಕೀಗ, 9th 10th ಮಕ್ಕಳಿದ್ದೀರಿ ಇಲ್ಲಿ, ಎಲ್ಲಿವರೆಗೂ ನಿಮ್ಮಲ್ಲಿ ನಿಮಗೆ ಶ್ರದ್ಧೆ ಇಲ್ಲ? ಎಷ್ಟೋ ಜನ ಮಕ್ಕಳಿಗೆ ಕೇಳಿದ್ದೀನಿ ನಾನು, ಬನ್ನಿ ಸ್ಟೇಜ್ ಮೇಲೆ ಮಾತಾಡಿ ಅಂದರೆ ಬೇಡ ಸರ್, ಹೆದರಿಕೆ ಆಗುತ್ತೆ ಸರ್. ಯಾಕೆ ಹೆದರಿಕೆ ಆಗ್ತದೆ? ಕಾರಣ ಇಷ್ಟೇ, ನನಗೆ ವಿಶ್ವಾಸ ಇಲ್ಲ ನಾನು ಮಾಡಬಹುದು ಅಂತ ಹೇಳಿ. ಎಲ್ಲಿವರೆಗೂ ನನ್ನಲ್ಲಿ ನನಗೆ ಶ್ರದ್ಧೆ ಇಲ್ಲವೋ ನಾನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಶ್ರದ್ಧೆ ಇರಬೇಕು. ಮೊದಲಿದ್ದು ನನ್ನಲ್ಲಿ ಶ್ರದ್ಧೆ, ಎರಡನೇದು ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಭಾಳ ಮುಖ್ಯ ಇದು. ನಾನು ಮಾಡ್ತೀನಿ, ಅವರೇನೋ ಹೇಳಿದರು ಮಾಡಿಬಿಟ್ರಿಪ್ಪ, ಹೇಳಿದ್ರು ಅದು ಮಾಡಿಬಿಟ್ರಿ. ಇನ್ನೊಬ್ಬರು ಹೇಳಿದರು ಅಂತ ಮಾಡಿದರೆ ಕೆಲಸ ಚೆನ್ನಾಗಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದು ನಾನೇ ಮಾಡಬೇಕು. ನಾನು ಯಾವಾಗಲೂ ಹೇಳೋದು, ಕೆಲಸ ಬಂದಾಗ ಕೆಲವರು ಗೊಣಗ್ತಾರೆ, ಅಯ್ಯೋ ಎಲ್ಲ ಕೆಲಸ ನಮಗೆ ಬರ್ತವೆ, ಎಲ್ಲ ಕೆಲಸ ನಮಗೆ ಬರ್ತವೆ ಅಂತ ಒದ್ದಾಡ್ತಾರೆ. ನಾನು ಹೇಳೋದು ದಯವಿಟ್ಟು ಗಮನಿಸಿ, ಡಾಕ್ಟರ್ ಆಪರೇಷನ್ ಮಾಡ್ತಿರ್ತಾನೆ ಪೇಷೆಂಟ್ಗೆ. ಆಪರೇಷನ್ ಮಾಡುವಾಗ ಒಂದು ಟ್ರೇದೊಳಗೆ ಎಲ್ಲ ಇನ್ಸ್ಟ್ರೂಮೆಂಟ್ ಇಟ್ಟಿರ್ತಾರೆ. ಒಂದು 4-5 ಸ್ಕಾಲ್ಪೆಲ್ಲು, ಒಂದು 4-5 ಫೋರ್ಸೆಪ್ಪು, ಒಂದು ದಾರ, ಥ್ರೆಡ್ಡು, ಗಮ್ನು ಎಲ್ಲ ಇಟ್ಟಿರ್ತಾರೆ. ಅಲ್ಲೆಲ್ಲ ಏನೇನು ಬೇಕೋ ಆಪರೇಷನ್ಗೆಲ್ಲ ಇಟ್ಟಿರ್ತಾರೆ. ಡಾಕ್ಟ್ರ್ ಎಲ್ಲನೂ ಬಳಸ್ತಾರಾ? ಬಳಸಲ್ಲ. ಒಂದು ತಗೋತಾರೆ, ಇದು ಬೇಡ ಅದು ಕೊಡು ಅಂತಾರೆ. ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ಆ ಪರಿಸ್ಥಿತಿಗೆ ಯಾವುದು ಸೂಕ್ತವೋ ಆ ಉಪಕರಣವನ್ನು ಮಾತ್ರ ಬಳಸ್ತಾರೆ, ಉಳಿದದನ್ನು ಮುಟ್ಟೋದಿಲ್ಲ. ಅಂದರೆ ಇರುವಂಥ 100+ ಉಪಕರಣಗಳಲ್ಲಿ ಬಳಕೆ ಆಗೋದು 8-10 ಅಲ್ವಾ? ಆ 8-10 ಗೊಣಗಬೇಕೋ ಸಂತೋಷ ಪಡಬೇಕೋ ಅಂತ. ಅಯ್ಯೋ ನಾನೇ ಹಿಡ್ಕೋತಾನೆ, ಇವನು ಬಂದು ನಾನು ಹಿಡ್ಕೋತಾನೆ ಅಂತ ಬೇಕೋತಾವ ಸ್ಕಾಲ್ಪೆಲ್ಲು? ಇಟ್ ವಿಲ್ ಬಿ ಪ್ರೌಡ್, ಇಷ್ಟರೊಳಗೆ ನನ್ನ ಆರಿಸಿದರು ಅಂತ. ಅದಕ್ಕೆ ನಾನು ಹೇಳೋದು, ಯಾವುದಾದ್ರೂ ಕೆಲಸ ಬಂದರೆ ನಿಮಗೆ ಪ್ಲೀಸ್ ಬಿ ಹ್ಯಾಪಿ ದಟ್ ಗಾಡ್ ಚೂಸ್ ಯು ಆಸ್ ಅನ್ ಇನ್ಸ್ಟ್ರೂಮೆಂಟ್. ಅದಕ್ಕೆ ಭಗವದ್ಗೀತೆಯಲ್ಲಿ ಭಾಳ ಚಂದ ಹೇಳ್ತಾನೆ ಕೃಷ್ಣ, ನಿಮಿತ್ತ ಮಾತ್ರಂ ಭವ್ಯಸವ್ಯಸಾಚಿನ್, ನೀನು ಬರೀ ನೆಪ ಆಗಿರಯ್ಯ, ನೀನು ಮಾಡ್ಕೋತೀನಿ ನಾನೆಲ್ಲನೂ. ನಾವೆಲ್ಲರೂ ಉಪಕರಣಗಳು ಮಾತ್ರ, ಬರೀ ಉಪಕರಣಗಳು. ನಾವು ನಮ್ಮಿಂದ ಏನಾದರೂ ಒಂದು ಒಳ್ಳೆಯ ಕೆಲಸ ಆದರೆ ಭಗವಂತನ ಕೃಪೆ, ನಾನು ಆರಿಸ್ಕೊಂಡಲ್ಲಪ್ಪ, ಇಷ್ಟು ಜನ ಇದ್ದರು ಜಗತ್ತಲ್ಲಿ ಮಾಡೋದಕ್ಕೆ, ನಾನು ಆರಿಸ್ಕೊಂಡಲ್ಲ ಭಗವಂತ ಕೆಲಸ ಮಾಡೋದಕ್ಕೆ ಅಂತ ಸಂತೋಷ ಪಡಬೇಕು. ಹಾಗೆ ಪ್ರೀತಿಯಿಂದ ಮಾಡಿದರೆ ಕೆಲಸ ಚೆನ್ನಾಗಿರುತ್ತೆ. ಏನೋ ಹೇಳಿದಾರೆ ರೀ, ಮಾಡಿ ಹಾಕಿಬಿಟ್ರಿ, ಕಳಿಸ್ಬಿಡ್ರಿ, ಮುಗಿಸ್ಬಿಡ್ರಿ, ಇಟ್ ವಿಲ್ ನಾಟ್ ಬಿ ಗುಡ್ ವರ್ಕ್. ನಾನು ಮಾಡೋ ಕೆಲಸದಲ್ಲಿರುವಂಥ ಶ್ರದ್ಧೆ, ಈ ಶ್ರದ್ಧೆ ಏನು ಕೆಲಸ ಮಾಡಿಸುತ್ತೆ ನೀವು ನಂಬೋಕ್ಕೆ ಸಾಧ್ಯ ಇಲ್ಲ ಸರ್, ಅಂಥ ಅದ್ಭುತ ಕೆಲಸ ಮಾಡಿಸುತ್ತೆ ಅದು ಕೆಲಸದಲ್ಲಿರುವಂಥ ಶ್ರದ್ಧೆ. ಡಾಕ್ಟರ್ ಕಲಾಂ ಅವರ ಹೆಸರು ಕೇಳಿದ್ದೀರಿ ತಾವೆಲ್ಲ. ಅವ್ರ ಜೊತೆಗೆ 15 ಬದುಕಿದವನು ನಾನು. ಅವ್ರು ಕರ್ನಾಟಕಕ್ಕೆ ಬಂದಾಗಲೆಲ್ಲ ಎಲ್ಲಿ ಒಳಗಡೆ ಹೋದರೆ ಅವರು ಅನುವಾದ ನಾನು ಮಾಡಬೇಕು ಕನ್ನಡದಲ್ಲಿ ಭಾಷಾ. ಅವ್ರು 10 ಹೇಳಿದ್ದೆ, ಸರ್ ನಾನು ಕನ್ನಡ ಪಂಡಿತ ಅಲ್ಲ, ವಿಜ್ಞಾನದ ವಿದ್ಯಾರ್ಥಿ, ನೀವು ಬೇಕಾದ್ರೆ ಒಬ್ಬರು ಕನ್ನಡ ಪಂಡಿತರನ್ನು ಪರಿಚಯ ಮಾಡಿಕೊಡ್ತೀನಿ ಎಂದೆ. ಅವ್ರ ಸ್ಟೈಲು, ನೋ ನೋ ನೋ, ಯು ನೋ ಮೀ, ಐ ನೋ ಯು, ಯು ಡೂ ಇಟ್ ಅನ್ನೋರು. ಪ್ರತಿ ಸಲ ನಾನೇ ಅವ್ರು ಎಲ್ಲಿ ಹೋದಲ್ಲಿ ಅನುವಾದ ಮಾಡಬೇಕು. ಯಾಕೆ ನನಗೆ ಮೆಚ್ಚುಗೆ ಆಗ್ತಾರೆ ಕಲಾಂ ಅಂದರೆ ಹೇಳಬೇಕು ಇವತ್ತು. ನಾನು ಮಕ್ಕಳಿದ್ದಾರೆ ಇಲ್ಲಿ, ಕಣ್ಮುಂದು ಕಟ್ಟೋಂಗೆ ಹೇಳಬೇಕು. ಯಾಕೆ ದೊಡ್ಡವರಾದರು? ಅವ್ರಿಗಿಂತ ದೊಡ್ಡವರಾಗಿದ್ದವರು ಯು ಆರ್ ರಾವ್ ಅಂತ, ನೀವು ಕೇಳಿದಿರಲೋ ಗೊತ್ತಿಲ್ಲ, ISRO ಚೇರ್ಮನ್ ಆಗಿದ್ದರು ಅವರು. ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದವರು, ನಾನು ತುಂಬ ಹತ್ತಿರ. ಒಂದ್ಸಲ ನಾನು ಅವರು ಕಾರಲ್ಲಿ ಮಂಗಳೂರಿಗೆ ಬರ್ತಾ ಇದ್ವಿ, ಯು ಆರ್ ರಾವ್ ಅವ್ರು. ನಾನೊಂದು ಪ್ರಶ್ನೆ ಕೇಳಿದೆ, ಕೇಳಬಾರ್ದಾಗಿತ್ತೇನೋ ಕೇಳಿದೆ, ಸರ್ ನೀವು ISRO ಚೇರ್ಮನ್ ಆಗಿದ್ದಾಗ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, 4-5 ಲೆವೆಲ್ ಕೆಳಗಡೆ, ನಿಮ್ಗೆ ಗೊತ್ತಿತ್ತ ಅವ್ರದ್ದು ಅಂತ ಕೇಳಿದೆ. ಹಾಂ ಗೊತ್ತಿದ್ದು ಗೊತ್ತಿದ್ದು ಗೊತ್ತಿದ್ದು, ನೋಡಿದ್ದೆ, ಪಿಕ್ಯುಲರ್ ಸ್ಟೈಲ್ ಇತ್ತಲ್ಲ ಹೇರ್ ಸ್ಟೈಲು, ಗೊತ್ತಿತ್ತು ನನಗೆ ಅಂದರು. ಹೇರ್ ಸ್ಟೈಲ್ ಅಲ್ಲ, ಅದಲ್ಲದೇ ನಿಮ್ಮಲ್ಲಿರುವಂಥ ಅತ್ಯಂತ ಶ್ರೇಷ್ಠ ತಂತ್ರಜ್ಞರು ಅವರೇ ಆಗಿದ್ದರಾ? ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ದ್ಯಾಟ್ ಯು ಹ್ಯಾಡ್? ನಿಮ್ಮ ಇಡೀ ಡಿಪಾರ್ಟ್ಮೆಂಟಲ್ಲಿ ಅವರೇನು ಅತ್ಯಂತ ಉತ್ತಮರಾಗಿದ್ದವರು, ಟೆಕ್ನಾಲಜಿಸ್ಟು ಅಂತ ಕೇಳಿದೆ. ಅವ್ರ ಆನ್ಸರ್ ನನಗೆ ಗಾಬರಿ ಆಯಿತು, ಹೇಳಿದಂಥ ರೀತಿ ಭಾಳ ಚೆಂದ. ನೋ 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 ನೋ, ಹಿ ವಾಸ್ ನಾಟ್ ದಿ ಬೆಸ್ಟ್ ಟೆಕ್ನಾಲಜಿಸ್ಟ್, ಇವ್ರಿಗಿಂತ ಒಳ್ಳೆ ಟೆಕ್ನಾಲಜಿಸ್ಟ್ ಇದ್ದರು, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ವಿ ಹ್ಯಾಡ್. ಯು ಆರ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ವಿ ಹ್ಯಾಡ್. ದಯವಿಟ್ಟು ಗಮನಿಸಿ, ಯಾವುದು ದೊಡ್ಡದಾಯಿತು? ಟೆಕ್ನಾಲಜಿ ದೊಡ್ಡದಾಯ್ತಾ, ಗುಡ್ ಹ್ಯೂಮನ್ ಬೀಯಿಂಗ್ ದೊಡ್ಡದಾಯ್ತಾ? ಎಷ್ಟು ಪ್ರೀತಿಯನ್ನು ಮಾಡಬೇಕ್ರಿ ಕೆಲಸ. ಇದು ನಾನು ಕಂಡದ್ದು, ನಾನು ಕಣ್ಣಿಂದ ನೋಡಿದ್ದು ಹೇಳ್ತೀನಿ, ಉಳಿದದ್ದು ಬೇಡ. ಆ ಮನುಷ್ಯನ ಪ್ರೀತಿ ಎಷ್ಟು ಅಂದರೆ ಮತ್ತೊಬ್ಬರ ಬಗ್ಗೆ ನೀವು ನಂಬೋಕ್ಕೆ ಸಾಧ್ಯ ಇಲ್ಲ ರೀ. ಆತ ಏನು ಕೆಲಸ ಮಾಡಿದರೂ ತನ್ನ ಕೆಲಸ ತನ್ನ ಕೆಲಸ ಅಂತ ಮಾಡಬೇಕು. ಮಕ್ಕಳ ಬಗ್ಗೆ ಪ್ರೀತಿ, ಒಂದು ಘಟನೆ ಹೇಳಿಬಿಡ್ತೀನಿ, ಸಾಮಾನ್ಯ ಬರೆದಿಲ್ಲ ಇದನ್ನು, ಬರೆದು ನಾನೇ ಬರೀಬೇಕು ಇದನ್ನು. ಅವರು ಮಡಿಕೇರಿ ಹತ್ರ ಕುಶಾಲ ನಗರಕ್ಕೆ ಬಂದಿದ್ದರು ಒಂದ್ಸಲ ಪ್ರೆಸಿಡೆಂಟ್ ಆಗಿದ್ದಾಗ. ನಿಮ್ಗೆ ಗೊತ್ತಿದೆ ಪ್ರೆಸಿಡೆಂಟ್ ಅದು ಸೆಕ್ಯೂರಿಟಿ ಹೇಗಿರುತ್ತೆ ಅಂತ, ಅಲಗಾಡಕ್ಕೆ ಬಿಡಲ್ಲ, ಸುತ್ತಲೂ ಝಡ್ ಸೆಕ್ಯೂರಿಟಿ ಇರುತ್ತೆ. ನನಗೆ ಮೆಸೇಜ್ ಬಂದಿತ್ತು ನೀವು ಬರಬೇಕು ಅಂತ, ನಾನು ಹೋಗಿದ್ದೆ ಮೊದಲೇ.
ಅವರು 11 ಗಂಟೆಗೆ ಹೆಲಿಕಾಪ್ಟರಲ್ಲಿ ಬಂದರು. ಅವರು ಗವರ್ನರು, ಚೀಫ್ ಮಿನಿಸ್ಟ್ರು, ಇನ್ನೊಬ್ಬರು ಯಾರು ಒಬ್ಬರು ಇದ್ದರು, ಒಬ್ಬರು ಸ್ವಾಮಿಗಳು ಇದ್ದರು. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು, 200,000 ಜನ ಕೂತಿದ್ದಾರೆ, ದೊಡ್ಡ ಶಾಮಿಯಾನ ಹಾಕಿದ್ದಾರೆ, ದೊಡ್ಡ ಸ್ಟೇಜು 150 ಫೂಟು 200 ಅಡಿ ದೊಡ್ಡ ಸ್ಟೇಜ್ ಹಾಕಿದ್ದಾರೆ. ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿ ಟಿಪಾಯ್ ಇಟ್ಟು ಎಲ್ಲ ಚಂದ ಮಾಡಿದ್ದಾರೆ. ನಾನೇನು ಮಾಡಿದೆ, ವೇದಿಕೆ ಮೇಲೆ ಈಗ ಯಾಕೆ ಹೋಗಬೇಕು ಅಂತ ಸೈಡಿಗೆ ನಿಂತ್ಕೊಂಡಿದ್ದೆ. ಕಲಂ ಬಂದರು, ನಾನು ನೋಡಿದರು, ಆ ಸ್ಟೈಲ್ ಯೂಶುವಲ್ ಇದು, ರೆಡಿ ಅಂದರು. ರೆಡಿ ಸರ್ ಅಂದೆ. ಅಂದ ತಕ್ಷಣ ಸರ ಸರ ಮೇಲೆ ಹೋದರು. ನಾನು ಇಷ್ಟು ಲಘು ಯಾಕೆ ಹೋಗಬೇಕು, ಮೇಲೆ ಕೆಲಸ ಏನಿದೆ ನನಗೆ, ಅಲ್ಲಿ ನಿಂತ್ಕೊಂಡಿದ್ದೆ. ಅಲ್ಲಿ ಮೊದಲು ಹೋದ ತಕ್ಷಣ ರಾಷ್ಟ್ರಗೀತೆ ಆಗಬೇಕು, ಅವ್ರು ಕೂಡಬೇಕು, ಆಯಿತು ಹೀಗೆ ರೋಸ್ಟ್ರಮ್ ಹೀಗಿರ್ತದೆ, ಅಲ್ಲಲ್ಲಿ ಕೂಡಬೇಕು. ಆಮೇಲೆ ಅವ್ರ ಮಾತು ಬರ್ತಾ ಇದ್ದಂಗೆ ಗೊತ್ತಾ, ನಿಧಾನಕ್ಕೆ ಮೇಲೆ ಹೊರಡೋಕೆ ಶುರು ಮಾಡಿದೆ ಸ್ಟೇಜ್ ಮೇಲೆ ಬರೋದಕ್ಕೆ. ಅಲ್ಲಿ ಮೂಲೆಗೆ ಒಬ್ಬರು ಗಂಡ ಹೆಂಡತಿ ಕೂತಿದ್ರು, ಒಂದು ಪುಟ್ಟ ಹುಡುಗಿ ಅವ್ರ ಜೊತೆಗೆ, ಸುಮಾರೊಂದು 5.5-6 ವರ್ಷ ಇರಬೇಕು ಆ ಹುಡುಗಿ. ಆ ಹುಡುಗಿ ಅಳುತ್ತಾ ಇದ್ಲು. ಅವ್ರ ಅಪ್ಪನ ಕೇಳಿದೆ, ಯಾಕೆ ಅಳ್ತಾಳೆ ಇವಳು, ಏನಾಗಿದೆ ಅಂತ ಕೇಳಿದೆ. ಆತ ಹೇಳಿದೆ, ಸರ್ ಆಕೆ ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತಿದ್ಲು ಸರ್, ಆ ಸೆಕ್ಯೂರಿಟಿ ಅವ್ರು ಬಿಡಲೇ ಇಲ್ಲ ಸರ್, ಅದಕ್ಕೆ ಅಳ್ತಾ ಇದ್ದಾಳೆ. ಹೌದಪ್ಪ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳಿ ಇಲ್ಲಿ ಅಂತ ಹೇಳಿದೆ. ನಾನು ನಿಧಾನಕ್ಕೆ ಬಂದು ಹಿಂದಿಂದ ಬಂದು ಇಲ್ಲಿ ನಿಂತ್ಕೊಂಡೆ. ಅವರು ಭಾಷಣಕ್ಕೆ ಬಂದ ಪಕ್ಕದಲ್ಲಿ ನಿಂತ್ಕೊಂಡು ಭಾಷಣ ಅನುವಾದೆಲ್ಲ ಮಾಡಿದೆ, ಚೆನ್ನಾಗಾಯಿತು. ಮುಖದ್ದು ಹೋಗಿ ತಮ್ಮ ಚೇರ್ ಮೇಲೆ ಕೂತ್ಕೊಂಡ್ರು ಅವರು. ನಾನು ಅವ್ರ ಹಿಂದೆ ಹೋದೆ. ಅವ್ರ ಹಿಂದೆ ಒಬ್ಬ ಸೆಕ್ಯೂರಿಟಿ ಕೂತಿರ್ತಾನೆ, ಬಾವು ನಿಮ್ಗೆ ಗೊತ್ತಿರುತ್ತೆ. ಈಗ ನಮ್ಮ ಕಣ್ಮುಂದೆ ಚಿತ್ರ ಬರೋಂಗೆ ಹೇಳ್ತೀನಿ. ಕಲಾಂ ಕೂತಿದ್ದಾರೆ, ಕಲಾಂ ಪಕ್ಕ ಗವರ್ನರ್, ಗವರ್ನರ್ ಪಕ್ಕ ಚೀಫ್ ಮಿನಿಸ್ಟ್ರು, ಇಲ್ಲೊಬ್ಬರು ಸ್ವಾಮಿಗಳು ಕೂತಿದ್ದಾರೆ, ಇನ್ನೊಬ್ಬರು MLA ಹೇಗೇನೋ ಇದ್ದರು. ನಾನು ಕಲಾಂ ಹಿಂದೆ ಹೋಗ್ಬಿಟ್ಟು, ಸರ್ ಒಂದು ಸಣ್ಣ ಕೆಲಸ ಆಗಬೇಕು ಸರ್ ಅಂದೆ. ವಾಟ್ ಈಸ್ ದ್ಯಾಟ್ ಅಂದರು, ಏನು ಅಂತ ಕೇಳಿದರು. ಅಲ್ಲಿ ಹುಡುಗಿದ್ದಾಳೆ ನೋಡಿ, ಅಳ್ತಾ ಇದ್ದಾಳೆ ಅಂದೆ. ಹಿಂಗೆ ನೋಡಿದರು, ಯಾಕೆ ಯಾಕೆ ಅಳ್ತಾಳೆ ಅವಳು ಅಂತ ಕೇಳಿದರು. ಆಕೆ ನಿಮ್ಗೆ ಶೇಕ್ ಹ್ಯಾಂಡ್ ಮಾಡಬೇಕಂತಿದ್ಲು, ನಿಮ್ಮ ಸೆಕ್ಯೂರಿಟಿ ಬಿಡಲಿಲ್ಲ, ಅದಕ್ಕೆ ಅಳ್ತಾ ಇದ್ದಾಳೆ ಅಂತ. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಪ್ರೆಸಿಡೆಂಟ್ಗಿದ್ದೆ 1,000 ಜನ ಶೇಕ್ ಹ್ಯಾಂಡ್ ಮಾಡ್ಬೇಕಂತಾರೆ, ಮಾಡೋಕ್ಕಾಗತ್ತಾ? ಮಾಡಿದ ಅದೇ ಕೆಲಸ ಆಗುತ್ತೆ ಫುಲ್ ಟೈಮ್ ಅವ್ರದ್ದು. ನಾನು ಅಂದ್ಕೊಂಡಿದ್ದೆ ಆಗಲಿಲ್ಲ, ಸಾರಿ ಐ ಕ್ಯಾನ್ ಡೂ ಇಟ್ ಅಂತಾರೆ ಅಂದ್ಕೊಂಡಿದ್ದೆ. ಕಲಾಂ ಎಂಥ ವಿಚಿತ್ರ ಮನುಷ್ಯ ಅಂದರೆ, ಕೂತವರು ಆ ಕುರ್ಚಿ ಮನೆಗೆ ತಿರ್ಕೊಂಡು ಆ ಹುಡುಗಿ ಕಡೆ ಕೈ ಮಾಡಿ ಕಮ್ 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 ಅಂದರು. ಇನ್ನೂ ಗಾಬರಿ ಆಗೋಗಿರ್ಬೇಕು ಆ ಹುಡುಗಿಗೆ. ಅಲ್ರಿ, 200,000 ಜನ ಕೂತಾಗ ನಮಗೆ ಹೆದರಿಕೆ ಆಗುತ್ತೆ, ಮೇಲೆ ಹೋಗೋದಕ್ಕೆ ಸ್ಟೇಜ್ ಮೇಲೆ ಅವಳಿಗೆ ಬರ್ತಾಳ. ನಾನಂದೆ, ಸರ್ ಬರೋಕ್ಕಾಗಲ್ಲ ಸರ್, ಶಿ ಕಾಂಟ್ ಕಮ್, ಸೆಕ್ಯೂರಿಟಿ ಇದೆಯಲ್ಲ, ಅದಕ್ಕೆ ಅವನಿಗೆ ಹೇಳಿಬಿಡಿ ಕರ್ಕೊಂಬರೋದಕ್ಕೆ ಎಂದೆ. ಹಿಂದೆ ಇದ್ದ ದೈತ್ಯ ಅವನು, 6 ಅಡಿ 4 ಇಂಚ್ ದೈತ್ಯ, ಬಗಲಲ್ಲಿ AK-47 ಬೇರೆ, ಅವನ ಪಕ್ಕ ನಿಂತ್ಕೊಂಡು ನನಗೆ ಭಯ ಅಂಥದ್ದು ಹೇಳಿ, ಗೋ ಆ್ಯಂಡ್ ಬ್ರಿಂಗ್ ದಟ್ ಚೈಲ್ಡ್, ಕರ್ಕೊಂಬಾದನಂದ್ರು. ಅವನು ದಡ 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 ಹೋದ, ಅವನ ಸ್ಟೈಲಲ್ಲಿ ಹೋದ. ಅವನು ಹೋಗ್ಬಿಟ್ಟು ಆ ಮಗುನ ಪುಟ್ಟು ಗುಬ್ಬಚ್ಚಿ ಎತ್ಕೊಂಡು ಎತ್ಕೊಂಬಿಟ್ಟ, ಎತ್ಕೊಂಡು ಸ್ಟೇಜ್ ಮೇಲೆ ತಂಗಿಳಿಸ್ಬಿಟ್ಟ. ಅದು ಅಳು ಬಂದ್ಬಿಡ್ತು, ಅದಕ್ಕೆ ಗಾಬರಿ ಆಗಲಿಲ್ಲನ್ರಿ. ಕರ್ಕೊಂಡು ಸ್ಟೇಜ್ ಮೇಲೆ ಬಿಟ್ಟರೆ ಕಲಾಂ ಪಕ್ಕದಲ್ಲಿ ಒಬ್ಬ ಸ್ವಾಮಿಗಳು ಕೂತಿದ್ದಾರೆ, ಭಾಳ ಸೆನ್ಸಿಟಿವ್ ಮನುಷ್ಯ ಕಲಾಂ. ಕಮ್ ದಿಸ್ ಸೈಡ್, ಕಮ್ ದಿಸ್ ಸೈಡ್ ಅಂದ್ರೆ ಹುಡುಗಿ. ಅದು ಈ ಕಡೆ ಬಂತು. ಬಂದಾಗ ಗವರ್ನರ್ ಕೂತಿದ್ದಾರಲ್ಲ ಪಕ್ಕ, ಇವರು ಪ್ಲೀಸ್ ಮೂವ್ 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 ಅಂಥೇಳಿ ಗವರ್ನರ್ ಒಂದಡಿ ತಳ್ಳಿಬಿಟ್ರೆ ಆ ಕಡೆ ಬಾಜು, ನಡು ಜಾಗ ಆಯಿತು ಇವರು ಮತ್ತು ಗವರ್ನರ್ ನಡುವೆ. ಜನ ಎಲ್ಲ ನೋಡ್ತಿದ್ದಾರೆ, ಏನು ನಡೆದಿದೆ ಇದು, ಹುಡುಗಿ ಹಾಕಿದ್ದು ಎಲ್ಲ್ಯಾಕೆ ಬಂತು, ಯಾರಿಗೂ ಗೊತ್ತಿಲ್ಲ ಏನು ಅಂತ, ಆರ್ಗನೈಸರ್ಗೂ ಗೊತ್ತಿಲ್ಲ ಅದೇನಾಗಿದೆ ಅಂತ. ಈ ಹುಡುಗಿ ನಿಮ್ಮ ಕಣ್ಮುಂದು ಚಿತ್ರ ಬರಬೇಕು ರೀ. ಅದು ಆ ಪುಟ್ಟ ಹುಡುಗಿ ಇವರು ಮತ್ತು ಗವರ್ನರ್ ನಡುವೆ ಬಂತು. ಏನು ಮಾಡ್ಬೇಕು ರೀ ಇವ್ರ ಕಲಾಂ? ನನಗಿನ್ನೂ ನೆನೆಸ್ಕೊಂಡ್ರೆ ಮೈ ಮೇಲೆ ರೋಮಾಂಚನ ಆಗುತ್ತೆ. ಮನೆಯಲ್ಲಿ ಅಜ್ಜ ಮಾಡ್ತಾರಲ್ಲ ಮೊಮ್ಮಕ್ಕಳಿಗೆ, ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಬಿಟ್ರು. ತೊಡೆ ಮೇಲೆ ಕೂಡಿಸ್ಕೊಂಬಿಟ್ಟು ಆಕೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತ ಇಲ್ಲ ಒಂದು ಗೊತ್ತಿತ್ತಲ್ಲ, ಕಮ್ ಆನ್ ಶೇಕ್ ಹ್ಯಾಂಡ್ ನಾವು ಅಂತ 1/2 ನಿಮಿಷ ಶೇಕ್ ಹ್ಯಾಂಡ್ ಮಾಡಿದ್ರು. ಅದಕ್ಕೆ ಆ ಹುಡುಗಿಗೆ ಸಂತೋಷ, ಗಾಬರಿ, ದುಃಖ ಎಲ್ಲ ಆಗಿಬಿಟ್ಟಿದೆ. ಅಷ್ಟಾದರೂ ಸಾಕಾಗಿತ್ತು ಆಕೆಗೆ, ಖುಷಿಯಾಗಿತ್ತು. ಇವ್ರಿಗಿನ್ನೂ ತೃಪ್ತಿ ಆಗಿಲ್ಲ. ಏನು ಮಾಡಿದ್ರು ಗೊತ್ತಾ? ಹಿಂಗೆ ಹಿಂಗೆ ನೋಡಿದರು. ಆ ಮುಂದೆ ಟಿಪಾಯ್ ಇಟ್ಟಿರ್ತಾರಲ್ಲ, 3-4 ಟಿಪಾಯ್ ಇಟ್ಟಿರ್ತಾರೆ, ಪ್ರೆಸಿಡೆಂಟ್ ಬರೋದಂದರೆ ಸಣ್ಣದಾದು. ಆ ಟಿಪಾಯ್ ಮೇಲೆಲ್ಲ ಕೆಲವೊಂದು ಬಟ್ಟಲಲ್ಲಿ, ಗಾಜಿನ ಬಟ್ಟಲಲ್ಲಿ ಈ ಹುರಿದು ಗೋಡಂಬಿ, ಬಾದಾಮಿ ಎಲ್ಲ ಇಟ್ಟಿರ್ತಾರೆ. ಇವ್ರು ಮತ್ತೆ ಅಜ್ಜ ಮಾಡ್ದಂಗೆ ಮುಷ್ಟಿ ಮುಷ್ಟಿ ತೊಗೊಂಡ್ರು, ಜೇಬಲ್ಲಿ ಹಾಕೋ, ಜೇಬಲ್ಲಿ ಹಾಕೋ ಅಂದ್ಕೊಟ್ರೆ ಆಕೆಗೆ. ಅದು ಪಾಪ ಜೇಬೆಲ್ಲ ತುಂಬ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ತದ. ಆಮೇಲೆ ಕೇಳಿದ್ರು, ಆಕೆಗೆ ತೃಪ್ತಿಯಾಗಿ, ಇನ್ನೂ ತೃಪ್ತಿಯಾಗಿಲ್ಲ ಇವರಿಗೆ. ಯು ಆನ್ ಮೈ ಆಟೋಗ್ರಾಫ್ ಅಂದರು. ಆಟೋಗ್ರಾಫ್ ಅಂದರೆ ಗೊತ್ತಿಲ್ಲ ಪಾಪ, ಅದಕ್ಕೇನು ಗೊತ್ತು. ಇವ್ರೇನು ಮಾಡಿ ಗೊತ್ತಾ, ಮುಂದೆ ಪ್ರೋಗ್ರಾಮ್ ಶೀಟ್ ಅಂತ ಇಟ್ಟಿರ್ತಾರಲ್ಲ, ಚಂದ ಬರೆದಿಟ್ಟಿರ್ತಾರೆ, ಮಲ್ಟಿ ಕಲರ್ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ 4-5 ಕಣ್ಣದಲ್ಲಿ. ತಿರುಗಿಸಿ ನೋಡಿದರು, ಹಿಂದೆ ಖಾಲಿ ಇತ್ತು. ಅರ್ಧ ಮಡಚಿಟ್ಟರ್ರ ಅಂತ ಹರಿದ್ಬಿಟ್ರದ ಪೇಪರ್, ಅದನ್ನು ಹರಿದ್ಬಿಟ್ಟು ಪೆನ್ ತೊಗೊಂಡು ವಿತ್ ಲವ್ APJ ಅಬ್ದುಲ್ ಕಲಾಂ ಒಂದು ಕೊಟ್ಟರು. ಹಿಡ್ಕೊಳ್ಳೋದು ಹೆಂಗೆ, ಅದು ಎರಡು ಕೈ ತುಂಬಿಟ್ಟಿದ್ದಾವೆ ಅದಕ್ಕೆ. ನನಗೆ ಕೊಟ್ರಿ ಹಿಂದೆ ಇಸ್ಕೊಂಡು ಆ ಹುಡುಗಿನ ಎತ್ಕೊಂಡು ಹೋಗಿ ಅವ್ರ ಅಪ್ಪನಿಗೆ ಕೊಟ್ಟೆ.
ಅವ್ರ ಅಪ್ಪನಿಗೆ ಹೇಳಿದೆ, ನೋಡಪ್ಪ ಇಷ್ಟೊಂದು ಜನ ವಿಡಿಯೋಗ್ರಾಫರ್ಸ್ ಇದ್ದಾರೆ ಇಲ್ಲಿ, ಯಾರೋ ಒಬ್ಬರನ್ನ ಹಿಡ್ಕೋ, ಒಂದು 5 ನಿಮಿಷ ವಿಡಿಯೋ ತಗೋ, ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕೂಡಿಸಿದ್ದು, ಶೇಕ್ ಹ್ಯಾಂಡ್ ಮಾಡಿದ್ದು, ಗೋಡಂಬಿ ಕೊಟ್ಟದ್ದು, ಈ ಸೈನ್ ಮಾಡಿಕೊಟ್ಟದ್ದು, ವಿಡಿಯೋ ತಗೋ ಒಂದು 5 ನಿಮಿಷ, ಚಿತ್ರನ ಒಂದು 4-5 ಇಟ್ಕೋ, ಈಗೇನು ಸಾಹೇಬರು ಸೈನ್ ಮಾಡಿಕೊಟ್ಟಿದ್ದಾರಲ್ಲ ಕಲಾಂ ಸಾಹೇಬರು, ಅದಕ್ಕೊಂದು ಫ್ರೇಮ್ ಹ್ಯಾಕ್ ಇಟ್ಸ್ಕೋ ಮನೇಲಿ, ಫ್ರೇಮ್ ಹ್ಯಾಕ್ ಇಟ್ಕೋ, ಮಗು ದೊಡ್ಡದಾಗಿ ಬುದ್ಧಿ ಬಂದ ಮೇಲೆ ಇದನ್ನು ಕೊಡು, ಇದಕ್ಕಿಂತ ದೊಡ್ಡ ಕಾಣಿಕೆಯನ್ನು ಯಾವ ತಂದೆಯೂ ಮಗಳಿಗೆ ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ. ನನಗೆ ಇದು ಯಾಕೆ ಅದ್ಭುತ ಅನಿಸುತ್ತೆ ಅಂದರೆ, ರಾಷ್ಟ್ರಪತಿ ಹುದ್ದೆಯ ತುದಿಗಿದ್ದಂಥ ಮನುಷ್ಯ 5.5 ವರ್ಷದ ಹುಡುಗಿ ಮನಸ್ಸಿಗೆ ಒಪ್ತಾನಲ್ರಿ, ಹಿಡ್ಕೊಂಬರ್ತಾರಲ್ಲ, ಆ ಮನಸ್ಸಿಗೆ ಮಾಡಬೇಕು ಅಂತ ಅನಿಸುತ್ತಲ್ಲ. ನಾನು ಅದಕ್ಕೆ ಹೇಳೋದು, ಎತ್ತರದಲ್ಲಿದ್ದಷ್ಟು ಮಣ್ಣಿನ ವಾಸನೆ ತಪ್ಪಿ ಹೋಗ್ಬಿಡುತ್ತೆ ಮನುಷ್ಯನಿಗೆ, ಎತ್ತರದಲ್ಲಿದ್ದು ಮಣ್ಣಿನ ವಾಸನೆ ಉಳಿಸ್ಕೊಳ್ಳೋದಿದೆಯಲ್ಲ, ಇದು ಭಾಳ ದೊಡ್ಡದು. ಅದು ಯಾಕೆ ಬಂತು ಗೊತ್ತಾ? ಕಲಾಮಿಗೆ ಉಪಕಾರ ಮಾಡ್ತೀನಿ ಅಂತ ಅನ್ನಿಸ್ಲೇ ಇಲ್ಲ ರೀ, ಹಿ ಲವ್ಡ್ ಇಟ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಯಾವುದನ್ನು ಶ್ರದ್ಧೆಯಿಂದ ಮಾಡಬೇಕು, ಅಯ್ಯೋ ಮಗುನ ಕೊಟ್ಟು ಕಳಿಸ್ರಿ, ಒಂದು ಚಾಕ್ಲೇಟ್ ಕೊಟ್ಟು ಕಳಿಸಿ ಅನ್ನಲಿಲ್ಲ ಅವರು. ಕರ್ಕೊಂಬಂದು ತೊಡೆ ಮೇಲೆ ಕೂಡಿಸ್ಕೊಂಡು ಮಾಡಿದ್ದು ಅಂದರೆ ಯಾವ ಕೆಲಸ ಮಾಡಿದ್ರು ಅಶ್ರದ್ಧೆಯಿಂದಾನೇ ಮಾಡೋದು. ಇನ್ನೊಂದು ಹೇಳ್ಬಿಡ್ತೀನಿ, ನಾನು ನಂಬಲಿಕ್ಕೆ ಇಲ್ಲ ನೀವು. ಅವರು ಪ್ರೆಸಿಡೆನ್ಶಿಪ್ ರಿಟೈರ್ ಆಗಿದ್ದರು, ಚಂಡೀಗಢಕ್ಕೆ ಹೋಗೋದಿತ್ತು, ಅವ್ರ ಜೊತೆ ನಾನು ಹೋಗಿದ್ದೀನಿ ಚಂಡೀಗಢಕ್ಕೆ. ಚಂಡೀಗಢದಲ್ಲಿ ಹೋಗ್ಬೇಕಾದ್ರೆ ರಾತ್ರಿ 8 ಗಂಟೆಗೆ ಏರ್ಪೋರ್ಟಿಗೆ ವಾಪಸ್ ಹೋಗ್ಬೇಕು ನಾವು. ನಿಮ್ಗೆ ಗೊತ್ತಲ್ಲ, ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿ ಒಂದು 7-8 ವೆಹಿಕಲ್ ಇರ್ತಾವೆ, ಒಂದು ಆ್ಯಂಬ್ಯುಲೆನ್ಸು, ಡಾಕ್ಟ್ರು, ಏನೇನು ಇರ್ತವೆ, 10-15 ವೆಹಿಕಲ್ ಇರ್ತವೆ. ನಾನು 4.5-5 ವೆಹಿಕಲಲ್ಲಿ ನಾನಿದ್ದೆ, ಮುಂದೆ ಕಲಾಂ ಕಾರು, ಮುಂದೆ ಸೆಕ್ಯೂರಿಟಿ, ಹಿಂದೊಂದು ಸೆಕ್ಯೂರಿಟಿ ಇರುತ್ತೆ, ಝಡ್ ಸೆಕ್ಯೂರಿಟಿ ಬೇರೆ, ಅದು ಬ್ಲ್ಯಾಕ್ ಕ್ಯಾಟ್ಸ್ ಅಂತಿರ್ತಾರೆ, ಕಪ್ಪು ಡ್ರೆಸ್ ಹಾಕ್ಕೊಂಡವರು ಟಕ್ ಅಂತ ಗನ್ ಹಿಡ್ಕೊಂಡು ಜಿಗಿತಾರವ್ರು. ಸಾಮಾನ್ಯವಾಗಿ VVIP ಹೋಗುವಾಗ ಟ್ರಾಫಿಕ್ ಸ್ಟಾಪ್ ಮಾಡಲ್ಲ, 0 ಟ್ರಾಫಿಕ್ ಅಂತಾರೆ, ಸೀದಾ ಹೋಗ್ಬಿಡ್ಬೇಕು, ಹೆದರಿಕೆ ಇರುತ್ತೆ, ರಿಸ್ಕ್ ಇರುತ್ತೆ ಸೆಕ್ಯೂರಿಟಿದವರಿಗೆ. ಹಂಗೆ ಹೋಗ್ತಾ ಇತ್ತು, ಸಡನ್ ನಾನು ನಿಂತ್ಕೊಂಬಿಡ್ತು, ನಿಂತ್ಕೊಂಡ್ರೆ ಹೆದರಿಕೆ ಆಗಿಬಿಡುತ್ತೆ ಏನಾಗ್ತದೋ ಅಂತ. ನನಗೇನು ಕಾಣಿಸ್ತಾ ಇಲ್ಲ, ಕಿಟಕಿಯನ್ನು ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ. ಆ 2ನೇ ಕಾರಿದ್ದಂಥ ಬ್ಲ್ಯಾಕ್ ಕ್ಯಾಟ್ಸ್ ಇರ್ತಾರಲ್ಲ ಸೆಕ್ಯೂರಿಟಿ ಗಾರ್ಡ್ಸು, ಎಲ್ಲರೂ AK-47 ಹೊರಗೆ ಜಂಪ್ ಮಾಡಿದರು. ಹೊರಗೆ ಬಂದುಬಿಟ್ಟು ಮೂವ್ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಶುರು ಮಾಡಿದರು. 15 ಕಾರ್ ಹಿಂದೆ ಹೋಗ್ಬೇಕಲ್ಲ, ಇದೇನೋ ತೊಂದರೆ ಆಗಿರಬೇಕು ಅನಿಸ್ಬಿಡ್ತು ನನಗೆ. ಏನಾಗಿರಬೇಕು, ಕಿಟಕಿಯನ್ನು ಹಿಂಗೆ ನೋಡ್ತಾನೆ ಇದ್ದೀನಿ ನಾನು, ರಸ್ತೆ ಹಿಂಗೆ ಸ್ವಲ್ಪ ಬೆಂಡ್ ಆಗ್ತಾಯಿತ್ತು, ನೋಡಿದರೆ ಕಲಾಂ ಕಾರ್ ನಿಂತ್ಕೊಂತು, ಕಾರಿಂದ ಇಳಿದ್ರು. ಯಾಕೆ ಇಳಿದ್ರು ಇವರು ರಾತ್ರಿ 8 ಗಂಟೆಗೆ? ಯಾಕೆ ಅಂದರೆ, ನಿಮ್ಮ ಕಣ್ಮೊಂದು ಚಿತ್ರ ಬರಬೇಕು, ಮೇನ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ನಾವು, ಮೇನ್ ರೋಡ್ ಮೇಲೆ ಇನ್ನೊಂದು ರೋಡ್ ಬಂದು ಸೇರಿಕೊಳ್ಳುತ್ತೆ, ಸೈಡ್ ರೋಡ್ ಬಂದು ಸೇರಿಕೊಳ್ಳುತ್ತೆ, ಬ್ರ್ಯಾಂಚ್ ರೋಡ್ ಬಂದು ಸೇರಿಕೊಳ್ಳುತ್ತೆ. ಆ ಮೂಲೆಗೆ ಒಂದು ಮಗು ನಿಂತ್ಕೊಂಡಿದೆ, ಒಂದು ಚೆಂಡು ಹೂವಿನ ಹಾರ ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ, ಅಮ್ಮ ಮಗಳು ನಿಂತಿದ್ದಾರೆ ಒಂದು ಹೂವಿನ ಹಾರ ಹಿಡ್ಕೊಂಡು. ತಕ್ಷಣ ಕಲಾಂಗೆ ಅನಿಸ್ಬಿಟ್ಟಿದೆ, ಯಾಕೆ ನನಗೋಸ್ಕರ ನಿಂತಿದ್ದಾಳೆ ಹಾರ ಹಾಕಬೇಕು ಅಂಥೇಳಿ. ಕಾರ್ ನಿಲ್ಲಿಸಿ ಹಿಂದೆ ಬಂದು ಕೆಳಗಿಳಿದು ಹೋಗಿ ಆ ಹುಡುಗಿ ಕಡೆಯಿಂದ ಹಾರ ಹಾಕಿಸ್ಕೊಂಡು ತಮ್ಮ ಜೇಬಿನಲ್ಲಿದ್ದಂಥ ಪೆನ್ನನ್ನು ಆ ಹುಡುಗಿ ಕೊಟ್ಟು ಬಂದರು. ವಿಮಾನದಲ್ಲಿ ನಾನು ಕೇಳಿದೆ, ಯಾಕೆ ಹೆಂಗೆ ಮಾಡಿದಿರಿ ಅಂತ. ಯುನೋ ದ ಪೂವರ್ ಚೈಲ್ಡ್ ವಾಸ್ ಸ್ಟ್ಯಾಂಡಿಂಗ್ ದೇರ್ ಯುನೋ. ಮನಸ್ಸು ನೋಡ್ರಿ, ರಾಷ್ಟ್ರಪತಿ ಆಗಿದ್ದಂಥ ಮನುಷ್ಯ, ಪೂವರ್ ಚೈಲ್ಡ್ ಯುನೋ ಶಿ ವಾಸ್ ಸ್ಟ್ಯಾಂಡಿಂಗ್, ಹೌ ಡಿಸಪಾಯಿಂಟೆಡ್ ಶಿ ವಿಲ್ ಬಿ ಇಫ್ ಐ ಡೋಂಟ್ ಎಕ್ಸೆಪ್ಟ್ ಅವರ್ ಗಾರ್ಲೆಂಟ್, ಐಲ್ ಗೋ ಆ್ಯಂಡ್ ರಿಸೀವ್ ಇಟ್. ಇದು ನನಗಿಷ್ಟ ಆಗೋದು. ಯಾಕೆ ದೊಡ್ಡವರು ಆಗ್ತಾರೆ ದೊಡ್ಡವರು ಅಂತಂದರೆ, ಯಾವುದೇ ಕೆಲಸ ಮಾಡಲಿ, ಮಗುಗೆ ಮೆಚ್ಚುಗೆ ಕೊಡೋದಿರಲಿ, ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಮಾಡೋದಾಗಲಿ, ಆ ಪ್ರೀತಿ ಮಾಡುವಂಥ ಕೆಲಸ ಇದೇನು, ನಂದು ಉಪಕಾರಕ್ಕೆ ಮಾಡೋದಲ್ಲ, ಸಂಬಳಕ್ಕೆ ಮಾಡೋ ಕೆಲಸ ಅಲ್ಲ ಇದು, ನನಗೆ ಅತ್ಯಂತ ಪ್ರೀತಿಯಿಂದ ಮಾಡುವಂಥ ಕೆಲಸ ಅಂತ ಮಾಡಿದಾಗ ಆ ಕೆಲಸ ಶ್ರೇಷ್ಠ ಕೆಲಸ ಆಗುತ್ತೆ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಹಾಗೆ ಶ್ರದ್ಧೆ ಇದ್ದಾಗ ಗುರುಗಳು ಸಿಗ್ತಾರೆ. ಗುರುಗಳು ಸಿಗೋಲ್ಲ ಇಲ್ಲದೆ ಹೋದರೆ ಟ್ಯೂಷನ್ ಟೀಚರ್ ಸಿಗ್ತಾರೆ. ನಿಜವಾಗಲೂ ಜೀವನ ಬದಲಾಯಿಸುವಂಥ ಗುರುಗಳು ಸಿಗಲ್ಲ. ಅದು ಸಿಗೋದು ಯಾವಾಗ? ಮೊದಲು ನನ್ನಲ್ಲೇ ವಿದ್ಯೆ ಶ್ರದ್ಧೆ ಇರಬೇಕು. ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದಾಗ ಮಾತ್ರ, ಅದಕ್ಕೊಂದು ಇಂಗ್ಲೀಷಲ್ಲಿ ಭಾಳ ಚಂದ ಮಾತಿದೆ, ವೆನ್ ದ ಡಿಸೈಪಲ್ ಈಸ್ ರೆಡಿ ವಿತ್ ಕಾನ್ಫಿಡೆನ್ಸ್ ಟೀಚರ್ ಅರೈವ್ಸ್ ಅಂತ. ಗುರು ಬರೋದು ಯಾವಾಗ ಅಂದರೆ, ಮಗು ಶಿಕ್ಷಣ ಸಿದ್ಧತೆ ಆಗಿ ಕೂತಿದ್ದಾನೆ, ಆತ್ಮವಿಶ್ವಾಸ ಇದೆ, ಮಾಡ್ತೀನಿ ಅಂತ ಕೂತಿದ್ದಾನೆ, ಆವಾಗ ಗುರು ಬರ್ತಾನಂತೆ. ನಾನು ಹೇಳ್ಕೊಂಡು ಹೋಗ್ಬೇಕಷ್ಟೇ, ಭಾಳ ನನಗೆ ಭಾಳ ಪ್ರೀತಿಯಾದಂಥದ್ದು. ಸಾಕಷ್ಟು ಜನ ಮಕ್ಕಳಿರೋದ್ರಿಂದ ಹೇಳಬೇಕಿದ್ದನ್ನು. ಇದು ಆದಂಥ ಘಟನೆ ಮಕ್ಕಳೇ, ಇದು ಜಪಾನಲ್ಲಿ ಆದಂಥ ಘಟನೆ. ಒಬ್ಬ ಹುಡುಗ, 9-10 ವರ್ಷ ಹುಡುಗ, ಅವನಿಗೊಂದು ಆಸೆ ಅಂದರೆ ಟೈಕೊಂಡೋ ಅಂತ ಬರುತ್ತೆ ಗೊತ್ತಲ್ಲ, ಕರಾಟೆ ತಮ್ಮ ಅಂತ ಕರಿತೀನಿ ಅದನ್ನು, ಕರಾಟೆ ತಂಗಿ ಒಂದು ಟೈಕೊಂಡೋ ಆಟ, ಅದನ್ನು ಕಲಿಬೇಕು, ನ್ಯಾಷನಲ್ ಚಾಂಪಿಯನ್ ಆಗಬೇಕು ಅಂತ ಭಾಳ ಆಸೆ ಇತ್ತು ಅವನಿಗೆ. ಚೆನ್ನಾಗಿ ಮಾಡ್ತಿದ್ದ, 9 ವರ್ಷಕ್ಕೆ ಜೂನಿಯರ್ ಲೆವೆಲಿಗೆ ಬಂದುಬಿಟ್ಟ ಮೇಲುಗಡೆ. ಇವನು ಚಾಂಪಿಯನ್ ಆಗ್ತಾನ್ರಿ ಒಂದಿಲ್ಲ ಒಂದು ದಿವಸ ಅಂದ್ಕೊಂಡಿದ್ರು ಜನ. ಒಂದು ದಿವಸ ಅವನ ತಂದೆ ತಾಯಿ
ಕಾರಲ್ಲಿ ಪ್ರವಾಸಕ್ಕೆ ಹೋಗಿದ್ದಾರೆ. ಹೋದ ಕಾರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಆ ಹುಡುಗನ ಕೈ ಕತ್ತರಿಸೋಯ್ತು, ಇಲ್ಲಿವರೆಗೂ ಕತ್ತರಿಸೋಯ್ತು. ಒಂದು 15 ದಿವಸಕ್ಕೆ ಗ್ಯಾಂಗ್ರೀನ್ ಆಗಿಬಿಡ್ತು, ಇಲ್ಲಿವರೆಗೂ ಕತ್ತರಿಸ್ಬಿಟ್ರು ಭುಜ. ಅವನು ಎಡಗಡೆ ತೋಳು ಪೂರ್ತಿ ಇಲ್ಲ, ಅವನು ಏನೂ ಇಲ್ಲ. ಆ ಹುಡುಗನಿಗೆ ದುಃಖ ಆದದ್ದು ಎರಡು ಕಾರಣಕ್ಕೆ, ಒಂದು ಕೈ ಹೋಯಿತು ಇನ್ನೇನು ಬದುಕ್ತೀನಿ ನಾನು ಅಂತ ಒಂದಾದರೆ, ಎರಡನೇದು ನಾ ಟೈಕೊಂಡು ಚಾಂಪಿಯನ್ ಆಗಬೇಕು, ಟೈಕೊಂಡು ಎರಡು ಕೈ ಬೇಕು, ಒಂದು ಕೈ ಇಲ್ಲಾಂದರೆ ಹೇಗೆ ಮಾಡ್ತಾನೆ ಅವನು, ಆಯ್ತು ನನ್ನ ಜೀವನ ಮುಗೀತು ಅಂತ ನಿರಾಶೆಯಲ್ಲಿ ಕೂತಿದ್ದ ಹುಡುಗ. ನಾನು ಹೇಳಿದ್ದಲ್ಲ, ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ ದ ಟೀಚರ್ ಅರೈವ್ಸ್. ಅವನು ಟೈಕೊಂಡು ಟೀಚರ್ ಮನೆಗೆ ಬಂದ, ಬಂದು ಯಾಕೋ ಟೈಕೊಂಡು ಕ್ಲಾಸಿಗೆ ಬರ್ತಾ ಇಲ್ಲ ಅಂತ ಕೇಳಿದ. ಹುಡುಗ ಹೇಳಿದ, ಸರ್ ತಮಾಷೆ ಮಾಡ್ತೀರಾ ಸರ್, ನನ್ನ ಕೈನೇ ಇಲ್ಲ ಸರ್, ಎಡಗೈ ಇಲ್ಲೇ ಇಲ್ಲ, ಪೂರ್ತಿ ಇಲ್ಲ, ಹೆಂಗೆ ಟೈಕೊಂಡು ಹಾಡೋದು, ಎರಡು ಕೈ ಬೇಕೇ ಬೇಕಲ್ಲ. ಗುರು ಹೇಳಿದಂತೆ ತಲೆ ಕೆಡಿಸ್ಕೋಬೇಡ, ಎಷ್ಟು ಕೈ ಬೇಕು ಅಂತ, ನೀ ಬಾ, ನಿನ್ನ ಉದ್ದೇಶ ಏನು, ನ್ಯಾಷನಲ್ ಚಾಂಪಿಯನ್ ಆಗ್ಬೇಕು ತಾನೇ ನೀನು, ನಾ ಮಾಡ್ತೀನಿ ಬಾ. ಅವನಂತ, ಹೆಂಗೆ ಸಾಧ್ಯ ಸರ್, ನನ್ನ ಕೈನೇ ಇಲ್ಲ, ನ್ಯಾಷನಲ್ ಚಾಂಪಿಯನ್ ಎಲ್ಲ ಆಡೋಕ್ಕೆ ಆಗೋಲ್ಲ ಟೈಕೊಂಡು ಅಂತ, ನೀ ಸುಮ್ಮನೆ ಬಾ ನೀನು ಅಂದರು. ಇವನು ಹೋದ, ಅವ್ರು ಹೇಳಿದರು ನೀನು ಟೈಕೊಂಡು ಕಲಿಸ್ತೀನಿ, ಎರಡು ಕಂಡೀಷನ್, ಒಂದು ನೀನು ಟೈಕೊಂಡು ಚಾಂಪಿಯನ್ ಆಗ್ತೀಯ ಅನ್ನುವಂಥ ಕಂಪ್ಲೀಟ್ ಶ್ರದ್ಧೆ ನಿನಗಿರಬೇಕು, ಹೆಂಗೆ ಆಗ್ತೀಯ ನನಗೆ ಬಿಡು, ನಾ ಮಾಡ್ತೀನಿ, ನೀ ಚಾಂಪಿಯನ್ ಆಗೇ ಆಗ್ತೀನಿ ಅಂತ ನಿನಗೆ ವಿಶ್ವಾಸ ತಗೋ, ಶ್ರದ್ಧೆ ಇಟ್ಕೋ ನೀನು. ಆಮೇಲೆ ಎರಡನೇದು ಭಾಳ ಮುಖ್ಯ, ನಾನು ನಿನಗೆ ಒಂದೇ ಕಲಿಸ್ತೀನಿ, ಒಂದೇ ಟ್ರಿಕ್ ಕಲಿಸೋದು, ನಾನು ಒಂದೇ ಪೇಜ್ ಕಲಿಸ್ಬಿಡ್ತೀನಿ, ಎರಡನೇದು ಕಲಿಸಲ್ಲ. ಹುಡುಗ ಅಂದ, ಸರ್ ಇಷ್ಟೊಂದು 100 ಟೆಕ್ನಿಕ್ಸ್ ಇದ್ದಾವೆ, ನೀ ಒಂದೇ ಕಲಿಸಿದ್ರೆ ನಾನು ಹೆಂಗೆ ಗೆಲ್ಲೋದು ಸರ್, ಇದೇ ಸಂಶಯ ಬೇಡ, ನಾನು ಕಲಿಸುವಂಥ ಒಂದೇ ಪೇಜ್ ಇದೆಯಲ್ಲ ಅದನ್ನು ಚೆನ್ನಾಗಿ ಕಲಿ, ಎಕ್ಸ್ಪರ್ಟ್ ಆಗಿಬಿಡು, ಆಮೇಲೆ ನಂಬಿಕೆ ಇರಲಿ ನಾನು ಗೆದಿತೀನಿ ಅಂತ. ಹುಡುಗ ಅಂದ, ನೋಡೋಣ ಅಂತ ಶುರು ಮಾಡಿದ. ಆ ಗುರುಗಳು ಒಂದೇ ಪೇಜ್ ಕಲಿಸಿದ್ರಂತೆ, ಒಂದೇ ಪೇಜ್, ಮತ್ತೊಂದು ಎರಡನೇದು ಇಲ್ಲೇ ಇಲ್ಲ, ಇರೋದೇ ಒಂದು ಪೇಜ್, ಅದು ದಿನ ಬೆಳಗ್ಗೆಯಿಂದ ಸಾಯಂಕಾಲ ಅದೇ ಕಲಿಸೋದು, ಎಕ್ಸ್ಪರ್ಟ್ ಆಗಿಬಿಟ್ಟ. 3 ಕಲಿಸಿದರು ಗುರುಗಳು ಆ ಪೇಜ್, ನ್ಯಾಷನಲ್ ಚಾಂಪಿಯನ್ಶಿಪ್ ಅನೌನ್ಸ್ ಆಯಿತು. ಹುಡುಗನಿಗೆ ಹೆಸರು ಕೊಡು ಅಂದರು. ಹೆಸರು ಕೊಟ್ಟ, ಪೇಪರಲ್ಲಿ ಸುದ್ದಿ ಬಂತು, ವಿಚಿತ್ರ, ಒಬ್ಬ ಕೈ ಇಲ್ಲದ ಹುಡುಗ ಬಂದಿದ್ದಾನೆ, ಟೈಕೊಂಡು ಹೇಗೆ ಮಾಡ್ತಾನೆ ಅವನು ಅಂತ ಪ್ರಶ್ನೆ ಬಂತು ಪೇಪರಲ್ಲಿ. ಹುಡುಗನ ಸರ್ ಮನಸ್ಸಿಗೆ ಘಾಸಿ ಆಯಿತು, ಮೇಷ್ಟ್ ಎದುರು ಚಿಂತೆ ಮಾಡಬೇಡ, ಪೇಪರ್ ಓದೋಕೆ ಹೋಗಬೇಡ, ನೀನು ಹೋಗೋದು ಯುದ್ಧಕ್ಕೆ, ಪೇಪರ್ ಓದೋದಕ್ಕಲ್ಲ, ಬಿಟ್ಬಿಡು. ರೌಂಡಿಗೆ ಹೋದ, ಮೊದಲನೇ ರೌಂಡಲ್ಲಿ ಭಾರಿ ತಮಾಷೆ ಆಗಿಬಿಡ್ತು. ಇವನು ವಯಸ್ಸಿನವನೇ ಹುಡುಗ ಇದ್ದ, ಇನ್ನೊಬ್ಬ ಯುದ್ಧ ಮಾಡೋ ಇವನ ಜೊತೆಗೆ, ಇವನು ಹೋಗಿ ಏನು ಮಾಡ್ದ ಗೊತ್ತಿಲ್ಲ, ಅದು ಒಂದೇ ತಾನೇ ಬರೋದು ಪೇಚ್, ಮತ್ತೊಂದು ಬರೋದಿಲ್ಲ, ಒಂದೇ ಪೇಚ್ ಬರೋದು. ಹೋದವನೇ ಆ ಪೇಚ್ ಹಾಕ್ಬಿಟ್ಟ, ಇವನು ಎದುರಾಳಿ ದಪ್ಪ ಅಂತ ಬಿದ್ದಿಸೋತ್ ಹೋಗ್ಬಿಟ್ಟ. ಸೆಕೆಂಡ್ ರೌಂಡ್ಗೆ ಹೋಗ್ಬಿಟ್ಟ ಇವನು, ಆಶ್ಚರ್ಯ, ಪೇಪರಲ್ಲಿ ಇವರೇ ಕೈ ಇಲ್ಲದ ಹುಡುಗ ಸೆಕೆಂಡ್ ರೌಂಡಿಗೆ ಹೋಗ್ಬಿಟ್ಟ. ಮತ್ತೆ ಮುಂದೆ ಥರ್ಡ್ ರೌಂಡಿಗೆ ಹೋದ, ಫೋರ್ತ್ ರೌಂಡಿಗೆ ಹೋದ, ಫಿಫ್ತ್ ರೌಂಡಿಗೆ ಹೋಗ್ಬಿಟ್ಟ, ಕ್ವಾರ್ಟರ್ ಫೈನಲ್ಸಿಗೆ ಬಂದುಬಿಟ್ಟ. ಪೇಪರಲ್ಲಿ ಹೆಡ್ಲೈನ್ ಬರೋಕ್ಕೆ ಶುರುವಾಯಿತು, ಏನು ಒಂದು ಕೈ ಇಲ್ಲದ ಹುಡುಗ ಕ್ವಾರ್ಟರ್ ಫೈನಲ್ಸಿಗೆ ಬಂದುಬಿಟ್ಟಿದ್ದಾನೆ, ಆಶ್ಚರ್ಯ. ಇದು ಕೆಲವರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರು, ಬಹುಶಃ ಕರುಣೆಯಿಂದ ಬೀಳ್ತಿರ್ಬೇಕು ಅವರು, ಎದುರಿಗಿದ್ದವರು ಇವನ ಮೇಲೆ ಕರುಣೆಯಿಂದ ಬೀಳ್ತಿರ್ಬೇಕು ಅಂತ. ಅವ್ರ ಎದುರು ಕರುಣೆ ಗಿರಣೆ ಏನಿಲ್ಲರಿ, ಅವ್ನು ಏನು ಮಾಡ್ತಾನೋ ಗೊತ್ತಿಲ್ಲ, ಬಿದ್ದು ಹೋಗ್ಬಿಡ್ತೀವಿ ಅಷ್ಟೇ ನಾವು. ಸೆಮಿಫೈನಲ್ ಬಂದ, ಸೆಮಿಫೈನಲ್ಲು ಗೆದ್ದುಬಿಟ್ಟ. ಆಗ ಸೆನ್ಸೇಷನ್ ಟಿ ವಿಯೊಳಗೆ, ಎಲ್ಲ ಕಡೆಯೂ ನ್ಯೂಸ್ ಒಳಗೆ, ಕೈ ಇಲ್ಲದಂಥ ಹುಡುಗ ಫೈನಲ್ ಬಂದುಬಿಟ್ಟ ಚಾಂಪಿಯನ್ಶಿಪ್, ನ್ಯಾಷನಲ್ ಚಾಂಪಿಯನ್ಶಿಪ್ಗೆ. ಇನ್ನೊಬ್ಬ ಹುಡುಗಿದ್ದನಲ್ಲ ಗೆದ್ದವನು ಫೈನಲ್ಸಿಗೆ ಬಂದವನು, ರಾಕ್ಷಸ, ಅವನು ದಾಂಡಿಗ, ಸುಮ್ಮೋ ರೆಸ್ಲರ್ ಇದ್ದಂಗಿದ್ದಾನೆ, ಅವನ ಜೊತೆಗೆ ಈ ಹುಡುಗ ಪುಟ್ಟ ಯುದ್ಧ ಮಾಡಬೇಕು. ಅವನೇ ಹೇಳಿದಂತೆ ಕರೆದು, ಬಾರ ಹುಡುಗ, ನೀ ಫೈನಲ್ ತನಕ ಬಂದಿದ್ದೀಯಪ್ಪ, ಅದೇ ದೊಡ್ಡ ಸಾಧನೆ ನಿಂದು, ಇನ್ನು ಫೈನಲ್ ಆಡಬೇಡ, ನಾ ಗೆಲ್ಲಬೇಕು ಅಂತ ಹೇಳ್ತಾ ಇಲ್ಲ ನಿನಗೆ, ನಾನು ಈಗೇನೋ ಚೆನ್ನಾಗಿದ್ದೀನಿ, ಮ್ಯಾಚ್ ಶುರು ಆದರೆ ನಾನು ಮನುಷ್ಯ ಆಗಿರಲ್ಲ, ನಾನು ನೀನು ಹೊಡೆದು ಬಿಡ್ಬೋದು, ನೀನು ಪೆಟ್ಟಾಗ್ಬೋದು, ಸತ್ತೇ ಹೋಗ್ಬೋದು ನೀನು, ಅದರಿಂದ ಇಲ್ಲಿಗೆ ಬಿಟ್ಬಿಡು ಸಾಕು, ಫೈನಲ್ ತನಕ ಬಂದಿದ್ದಿಲ್ಲ, ಅದೇ ಹೆಚ್ಚುಗಾರಿಕೆ ನಿಂದು ಅಂದಂತೆ. ಹುಡುಗನಿಗೂ ಹೌದು ಅನ್ನಿಸ್ತು, ಅವ್ನು ನೋಡಿದ್ರೆ ಹಂಗಿದ್ದಾನೆ ಅಷ್ಟು ಎತ್ತರ, ನಾನು ಹೆಂಗೆ ಯುದ್ಧ ಮಾಡೋದು ಅವನ ಜೊತೆಗೆ. ಗುರುಗಳ ಕಡೆ ಹೋದಂತೆ, ಗುರುಗಳೇ ಎಲ್ಲರೂ ಹೇಳ್ತಿದ್ದಾರೆ ಫೈನಲ್ ತನಕ ಬಂದಿದ್ದೇ ಸಾಕು, ಫೈನಲ್ಗೆ ಹೋಗ್ಬೇಡ, ಬಿಟ್ಬಿಡು ಅಂತ ಹೇಳ್ತಾರೆ, ಬಿಟ್ಬಿಡ್ಲ ಅಂತ ಕೇಳಿದ. ಗುರುಗಳಿದ್ದು ಪಟಾರಂತ ಕಪಾಳಿಗೆ ಹೊಡೆದ್ರು, ನಾಚಿಕೆ ಆಗಲ್ವ ನಿನಗೆ, ನಿನಗೆ ಹೇಳಿದ್ದೆ ಎರಡೇ ಕಂಡೀಷನ್ ಹೇಳಿದ್ದೆ, ನಾನು ಏನು ಹೇಳಿದ್ದೆ, ನೀನು ಕಲಿಸೋದು ಒಂದೇ ಪೇಜ್ ಕಲಿಸೋದು, ಅದರಲ್ಲಿ ನಿನಗೆ ಪೂರ್ತಿ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಗೆದ್ದೇ ಗೆಲ್ತೀನಿ ಅಂತ ಶ್ರದ್ಧೆ ಇರಬೇಕು, ಡೌಟ್ ಬರಬಾರ್ದು ಅಂತ ಹೇಳಿದೆ, ಡೌಟ್ ಬಂದಿಲ್ಲ ನಿನ್ನ ಮನಸ್ಸಲ್ಲಿ, ನಾನು ಸೋತು ಹೋಗ್ತೀನಿ ಅಂಥೇಳಿ ಸುಮ್ಮನೆ ಹೋಗು, ಆ ಶ್ರದ್ಧೆ ಇಟ್ಕೊಂಡು ಹೋಗು, ಯುದ್ಧ ಮಾಡು, ನೀ ಗೆಲ್ತೀಯ ಅಂತ ಹೇಳಿದರು. ಇವನು ಹೋದ, ಇದು ಆದದ್ದು ರೆಕಾರ್ಡ್ ಆದದ್ದು, ಭಾಳ ಚೆನ್ನಾಗಿದೆ ಇದು. ಅವನು ಹೋದ, ಅವನು ಎದುರಿದ್ದ ರಾಕ್ಷಸ ದೊಡ್ಡವನು ದಾಂಡಿಗ, ಎಲ್ಲರೂ ಅಂದರು ಅನ್ಫೇರ್ ಕಾಂಪಿಟೀಷನ್, ವೆರಿ ಅನ್ಫೇರ್ ಕಾಂಪಿಟೀಷನ್, ಹೆಂಗೆ ಮಾಡ್ತಾನೆ ಹುಡುಗ,
ಇವನು ಹೋದ ಬರೋದೇ ಒಂದೇ ಪೇಚ್ ತಾನೇ ಇವನಿಗೆ, ಕರೆಕ್ಟಾಗಿ ಪೇಚ್ ಹಾಕಿದ, ಅವನು ದೊಡ್ಡವನು ಬಿದ್ದೋಗ್ಬಿಟ್ಟ ತಪ್ಪಂತ, ಇವನಿಗೆ ಎದ್ಬಿಟ್ಟ ಚಾಂಪಿಯನು. ಅವನು ತಕರಾರು ತೆಗೆದ, ದೊಡ್ಡವನು ಸರಿಯಾಗಿ ವರ್ಷಿಲ್ಲ, ಹಸಿ ಇದೆ, ಕಾಲು ಜಾರ್ತು ಅಂತ. ಅವ್ರು ಕೇಳಿದ್ರಂತೆ, ಇನ್ನೂ ಮಾಡ್ಬೋದು ಅಂತ ಮಾಡಿ ಅಂದ ಹುಡುಗ, ಇನ್ನೂ ಮಾಡಿ ಅಂದ. ಸೆಕೆಂಡ್ ಟೈಮ್ ಮಾಡಿದ್ರು, ಆಗಲೂ ಇದೆ, ಅದು ಒಂದೇ ಪೇಜ್ ಹಾಕೋದು ತಪ್ಪತ್ತೆ ಬಿದ್ದು ಹೋದ ಅವನು. ಇವನೇ ಚಾಂಪಿಯನ್ನು, ನ್ಯಾಷನಲ್ ಚಾಂಪಿಯನ್ ಆಗಿಬಿಟ್ಟ ಇವರು. ತನಗೆ ನಂಬಿಕೆ ಆಗ್ತಾ ಇಲ್ಲ. ಗುರುಗಳ ಹತ್ರ ಹೋಗಿ ಹೇಳಿದಂತೆ, ಗುರುಗಳಿಗೆ ನನಗೆ ಅರ್ಥವೇ ಆಗ್ತಾ ಇಲ್ಲ, ನನಗೆ ಬಂದದ್ದೇ ಒಂದು ಪೇಜು, ಅವ್ರು ನೂರಾರು ಪೇಜ್ ಇದ್ದಾವೆ, ನಾನು ಹೆಂಗೆ ಚಾಂಪಿಯನ್ ಆದೆ? ಅದಕ್ಕೆ ಗುರುಗಳು ಹೇಳಿದ್ರಂತೆ, ದಡ್ಡ ನಿನಗೆ ವಿಶ್ವಾಸ ಮುಖ್ಯ ಬೇಕಾಗಿತ್ತು, ನೀನು ಗೆಲ್ತೀಯ ಅಂಥೇಳಿ. ನಾನು ಒಂದೇ ಪೇಜ್ ಕಲಿಸಿ ಸರಿಯಪ್ಪ, ಯಾಕೆ ಕಲಿಸಿದೆ ಗೊತ್ತಾ? ಪೇಚನ್ನು ನಾನೆಷ್ಟು ಪ್ರಯತ್ನ ಮಾಡಿದ್ದೀನಿ ಅದ್ರ ಹಿಂದೆ ಗೊತ್ತಾ? ನಾ ಪೇಚ್ ಹಾಕಿದ್ದು ಹೇಗಿದೆ ಅಂದರೆ, ನೀನು ಆ ಪೇಚ್ ಹಾಕಿದರೆ ಅದರಿಂದ ಪಾರಾಗಬೇಕಾದ್ರೆ ಒಂದೇ ಹಾದಿ ನಿಮ್ಮ ಎದುರಾಳಿಗಿರುವಂಥದ್ದು, ಒಂದೇ ಹಾದಿ ಏನಪ್ಪ ಅಂದರೆ, ನೀನು ಎಡಗೈಯನ್ನು ತಿರುಚಿ ಹಿಂತರಬೇಕು. ಅವರು ಗೊತ್ತಾಯ್ತಾ, ನಿನ್ನ ಸೋಲಿಸ್ಬೇಕಾದ್ರೆ ಒಂದೇ ಒಂದು ಹಾದಿ ಅಂದರೆ, ನೀನು ಎಡಗೈಯನ್ನು ಹೆಂಗೆ ತಿರುಗಿಸಿ ಹಿಂದೆ ತರಬೇಕು, ಅವಾಗ ನಿನ್ನ ಕೈ ಬಿಡ್ತದೆ. ತಿರುಗಿಸೋ ನಿನ್ನ ಎಡಗೈನೇ ಇಲ್ಲಲ್ಲ, ಏನು ತಿರುಗಿಸ್ತಾರೆ ಅವರು? ಎಡಗೈ ತಿರುಚಿದ್ರೆ ತಾನೇ ನೀನು ಸೋಲೋದು, ಎಡಗೈನೇ ಇಲ್ಲ ನಿನಗೆ. ಅದಕ್ಕೆ ಗುರು ಹೇಳ್ತಾನೆ, ನಾನು ಎಂಥ ಮೆಥಡ್ ಹುಡುಕಿದ್ದೆ ನಿನಗೋಸ್ಕರ ಅಂದರೆ, ಎಡಗೈ ತಿರುಚಿದ್ರೆ ಮಾತ್ರ ನೀನು ಸೋಲ್ಬೇಕು, ನಿನಗೆ ಎಡಗೈನೇ ಇಲ್ಲ, ತಿರ್ಸೋಕ್ಕೆ ಸಾಧ್ಯನೇ ಇಲ್ಲ. ಅವರು ಏನು ಮಾಡ್ತಾರೆ ಈಗ ಗೆದ್ದೆ ಅಂತ ಆ ಹುಡುಗ ಬರೆದು ಆರ್ಟಿಕಲ್ ಬರೆದಿದ್ದಾನೆ, ಭಾಳ ಚಂದ ಬರೆದಿದ್ದಾನೆ. ಅವನು ನ್ಯಾಷನಲ್ ಚಾಂಪಿಯನ್ ಆದಮೇಲೆ ನನಗೆ ಚಾಂಪಿಯನ್ಶಿಪ್ ಬಂದದ್ರ ಬಗ್ಗೆ ಸಂತೋಷ ಇಲ್ಲ, ಇದೆ ಸಂತೋಷ ಸ್ವಲ್ಪ ಮಟ್ಟಿಗಿದೆ, ಆದರೆ ಅತ್ಯಂತ ಹೆಚ್ಚು ಸಂತೋಷ ಬಂದದ್ದೇನು ಅಂದರೆ, ನಾ ಮಾಡೋ ಕೆಲಸದಲ್ಲಿ ಎಷ್ಟು ಶ್ರದ್ಧೆ ಬಂದುಬಿಡ್ತು ನನಗೆ ಅಂದರೆ, ನಾನು ಒಂದು ಕೈ ಆದರೂ ಕೂಡ ನ್ಯಾಷನಲ್ ಚಾಂಪಿಯನ್ ಆಗಬಹುದಲ್ಲ ಅನಿಸ್ಬಿಡ್ತು, ಎರಡು ಕೈ ಇದ್ದಾಗ ನನಗೆ ವಿಶ್ವಾಸ ಇದ್ದಿರಲಿಲ್ಲ ಅಂತ ಹೇಳ್ತಾರೆ. ಒಂದು ಕೈ ಇದ್ದಾಗ ವಿಶ್ವಾಸ ಬಂತು ಅಂತ. ಅದಕ್ಕೆ ದಯವಿಟ್ಟು ನಾನು ಹೇಳೋದು, ಶ್ರದ್ಧೆಯೊಳಗೆ ಮೊದಲನೇದು ನನ್ನಲ್ಲಿ ಶ್ರದ್ಧೆ, ಎರಡನೇದು ನಾನು ಮಾಡ್ತಿರುವಂಥ ಕೆಲಸದಲ್ಲಿ ಶ್ರದ್ಧೆ. ಯಾರ್ಯಾರು ದಯವಿಟ್ಟು ಮಾಡ್ತೀರಿ, ಯಾವುದೇ ಕೆಲಸ ಮಾಡಿ, ಒಂದು ಮಾತಿದೆ, ಬಿ ಎ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್ ದ ವರ್ಲ್ಡ್ ರಿಸ್ಪೆಕ್ಟ್ಸ್ ಯು. ನಾನು ಚಪ್ಪಲಿ ಹೊಲಿಯವನಾಗಿರ್ಬೋದು, ಅದು ತುಂಬ ಚೆನ್ನಾಗಿ ಚಪ್ಪಲಿ ಹೊಲಿದ್ರೆ ಜಗತ್ತು ಮೆಚ್ಚಿಕೊಳ್ಳುತ್ತೆ ಅಂತ. ಅದರಿಂದ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಮೂರನೇದ್ದು ಇದೆಯಲ್ಲ, ಬಹಳ ಮುಖ್ಯ ಅದು, ನಾ ಮಾಡೋ ಕೆಲಸದಿಂದ ನನಗೂ ಒಳ್ಳೆಯದಾಗತ್ತೆ, ಪ್ರಪಂಚಕ್ಕೂ ಒಳ್ಳೆಯದಾಗ್ತದೆ ಅನ್ನುವಂಥ ಶ್ರದ್ಧೆ. ಇದು ಶಂಕರ ಭಾಷೆಯಲ್ಲಿ ನಾಲ್ಕು ಶ್ರದ್ಧೆಗಳನ್ನು ಬರೀತಾರೆ. ಶ್ರದ್ಧೆಯೊಳಗೆ ನನ್ನಲ್ಲಿ ಆತ್ಮವಿಶ್ವಾಸ, ನನ್ನಲ್ಲಿ ಶ್ರದ್ಧೆ, ನಾ ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಮೂರನೇದ್ದು ನಾ ಮಾಡೋ ಕೆಲಸದಿಂದ ನನಗೂ ಒಳ್ಳೆಯದಾಗತ್ತೆ, ಪ್ರಪಂಚಕ್ಕೂ ಒಳ್ಳೆಯದಾಗ್ತದೆ ಅನ್ನುವಂಥದ್ದು. ಇದು ಎಷ್ಟು ಚಂದದ ಮಾತು ಗೊತ್ತಾ? ನನಗೆ ಎಲ್ಲಿವರೆಗೂ ನಾ ಮಾಡಿದ್ದು ನನಗೆ ಮಾತ್ರ ಒಳ್ಳೆಯದಾಗ್ತದೆ ಅನ್ನೋದಾದರೆ, ನನಗೇನೋ ಬೇಕು, ಇನ್ನೊಬ್ಬ ಕಡೆಯನ್ನು ಕಿತ್ಕೊಂಡೆ ನಾನು, ನನಗೇನೋ ಸಂತೋಷ ಆಯಿತು, ಆದರೆ ಅವರಿಗೆ ಆಗಲಿಲ್ಲ, ಅದರಿಂದ ಒಳ್ಳೆಯ ಕೆಲಸ ಅಲ್ಲ ಅದು. ನಾ ಮಾಡೋದು ನನಗೂ ಒಳ್ಳೆಯದಾಗಬೇಕು, ಪ್ರಪಂಚಕ್ಕೂ ಒಳ್ಳೆಯದಾಗಬೇಕು. ಈ ಥರ ಮಾಡಿದವರು ದೊಡ್ಡವರಾಗಿದ್ದಾರೆ, ದಯವಿಟ್ಟು ಗಮನಿಸಿ ಮಕ್ಕಳೇ, ದೊಡ್ಡವರಿದ್ದೀರಿ ಸ್ನೇಹಿತರೆ. ನಾ ಮಾಡುವಂಥ ಕೆಲಸದಿಂದ ಜಗತ್ತಿಗೆ ಒಳ್ಳೆಯದಾಗೋದು ಯಾವಾಗ ಅಂದರೆ, ನನಗೂ ಒಳ್ಳೆಯದಾಗಬೇಕು, ಜಗತ್ತಿಗೆ ಒಳ್ಳೆಯದಾಗಬೇಕು, ಹಾಗಾದರೆ ಮಾತ್ರ ಅದು ಮೂರನೇ ಶ್ರದ್ಧೆ. ನಾಲ್ಕನೇ ಶ್ರದ್ಧೆ ಇದೆ, ಭಾಳ ದೊಡ್ಡದದು, ಭಗವಂತನಲ್ಲಿ ಶ್ರದ್ಧೆ. ನಮ್ಮ ಮಕ್ಕಳಿಗೆ ಕಲಿಸ್ಬೇಕ್ರಿ ಅದನ್ನು. ನಮಗಿಂತ ದೊಡ್ಡದಾದಂಥ ಒಂದು ಶಕ್ತಿ ಮೇಲೆ ಇದೆ ಅಂತ ನಂಬ್ಕೋಬೇಕಾದದ್ದು ನಮ್ಮ ಧರ್ಮ. ಅದು ಕೆಲವು ಅಂತಾರೆ, ದೇವರಿದ್ದಾನೆ ಅಂತ ಪ್ರೂಫ್ ಏನು? ಸೈನ್ಸು, ಸುಡೋ ಸೈನ್ಸ್ ಅದು. ದೇವರಿದ್ದಾನೆ ಧೈರ್ಯ ಪ್ರೂಫ್ ಏನು, ನೋಡಿದ್ದೀರಾ ನೀವು ಅಂತ ಕೇಳ್ತಾರೆ. ನಾನು ಕೇಳಿದೆ, ಹೌದು ನಾನು ನೋಡಲಾರದ್ದು ಕೆಲವು ಹೇಳ್ತೀನಿ, ನೀವು ನೋಡಿದ್ದೀರಾ? ತಾಯಿ ಪ್ರೀತಿ ನೋಡಿದ್ದೀರಾ? ತಾಯಿ ಪ್ರೀತಿ ವರ್ಣನೆ ಮಾಡ್ಬೋದಾ? ಅನುಭವಿಸಿ ನೋಡ್ಬೇಕ್ರಿ ಅದನ್ನು, ವರ್ಣನೆ ಮಾಡೋಕೆ ಬರುತ್ತಾ, ಡಿಫೈನ್ ಮಾಡೋಕೆ ಬರುತ್ತಾ? ತಾಯಿ ಪ್ರೀತಿಯನ್ನು ಅನುಭವಿಸಿ ನೋಡ್ಬೇಕು, ಹಾಗೆ ಭಗವಂತನ ಕೃಪೆಯನ್ನು ಅನುಭವಿಸಿ ನೋಡಬೇಕು, ನೋಡೋಕ್ಕಾಗಲ್ಲ ಅಂತ. ನಾನು ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಂದಿಗೆ, ಇವನೇನು ಹೇಳ್ತಾನೆ ದೇವರಿದ್ದಾನೆ ಅಂತ. ಅದು ನನ್ನ ಬೇಡಪ್ಪ. ಐಸಾಕ್ ನ್ಯೂಟನ್ ಗೊತ್ತಲ್ಲ ನಿಮಗೆ? ಬಹು ದೊಡ್ಡ ವಿಜ್ಞಾನಿ, ಪ್ರಪಂಚದ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಐಸಾಕ್ ನ್ಯೂಟನ್. ಅವನು 16ನೇ ಶತಮಾನದಲ್ಲಿದ್ದವನು, 16-17 ಶತಮಾನದಲ್ಲಿ ಸಂಕೀರ್ಣ ಕಾಲದಲ್ಲಿದ್ದವನು. ನಮಗೆಲ್ಲ ಗುರುತ್ವಾಕರ್ಷ ಶಕ್ತಿ ಬಗ್ಗೆ ಹೇಳಿದಂಥವನು, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಎಲ್ಲ ಮಕ್ಕಳು ಕಲಿತಾರೆ. ಅವನಿಗೆ ದೇವರಲ್ಲಿ ತುಂಬ ನಂಬಿಕೆ. ಅವನು ಮೊಟ್ಟ ಮೊದಲನೇ ಬಾರಿಗೆ ಈ ಗ್ರಹಗಳು ಸೂರ್ಯನ ಸುತ್ತ ಸುತ್ತವಲ್ಲ ಅದ್ರ ಮಾದರಿ ಮಾಡಿದ್ದ ಅವನು. ಈಗೆಲ್ಲ ಅಂಗಡಿಯಲ್ಲಿ ಸಿಗ್ತವೆ, ಈ ಹ್ಯಾಂಡಲ್ ತಿರುಗಿಸಿದರೆ ಎಲ್ಲ ಗ್ರಹಗಳು ಸುತ್ತ ಹೋಗ್ತವೆ. ಅವನು ಮೊಟ್ಟ ಮೊದಲನೇ ಬಾರಿಗೆ ಮಾಡಿ ಒಂದು ದೊಡ್ಡ ಕೋಣೆಯಲ್ಲಿ ಇಟ್ಟಿದ್ದ, ದೊಡ್ಡ ಹಾಲ್ ಮಾಡಿ ಅಲ್ಲಿ ಹಿಂಗೆ ತಿರುಗಿಸಿದರೆ ಗ್ರಹಗಳು ಸೂರ್ಯನ ಸುತ್ತ ಹೀಗೆ ಸುತ್ತವೆ. ಅದು ನೋಡೋಕ್ಕೆ ಬೇರೆ ಬೇರೆ ದೇಶದಿಂದ ಜನ ಬರ್ತಿದ್ರಂತೆ. ಒಬ್ಬ ರಷ್ಯನ್ ಸೈಂಟಿಸ್ಟ್ ಬಂದ, ಅವನು ನಾಸ್ತಿಕ, ದೇವರಲ್ಲಿ ನಂಬಿಕೆ ಇಲ್ಲ ಅವನಿಗೆ. ಅವನು ಬಂದ, ಮಾಡೆಲ್ ನೋಡಿದ, ತುಂಬ ಚೆಂದ ಅನ್ನಿಸ್ತು, ಹೋಗಿ ನ್ಯೂಟನ್ ಹೇಳಿದ್ದಂತೆ, ನ್ಯೂಟನ್ ಲವ್ಲಿ ಮಾಡೆಲ್ ಯು ಹ್ಯಾವ್ ಮೇಡ್, ಚೆನ್ನಾಗಿ ಮಾಡಿದ್ಯಪ್ಪ ಮಾಡೆಲು ಅಂದಂತೆ. ನ್ಯೂಟನ್ ಎಂದಂತ, ನಾನು ಮಾಡಿಲ್ಲ ಅಂದ. ನೀ ಮಾಡಿಲ್ಲ?
ಬರೆದಿದ್ದಾರೆ, ಮೇಡ್ ಬೈ ನ್ಯೂಟನ್ ಅಂತ ಬರೆದಿದ್ದಾರೆ, ಬರೆದಿದ್ದಾರೆ. ಮತ್ತು ನಾ ಮಾಡಿದ್ದಲ್ಲ. ಮತ್ತು ಯಾರು ಮಾಡಿದರು? ಯಾರೂ ಮಾಡಿಲ್ಲ, ತನ್ನಷ್ಟು ತಾನೇ ಬಂದಿದೆ ಅಂದ. ಅವನು ನಕ್ಬಿಟ್ಟ, ಅದೆಂಗಾಗತ್ತೋ, ನೋಡಿದ್ದೀನಿ ಮಾಡೆಲ್ಲು, ಕೈಲಿ ಮುಟ್ಟು ನೋಡಿದ್ದೀನಿ, ತಿರುಗಿಸಿ ನೋಡಿದ್ದೀನಿ. ಯಾರಾದರೂ ಮಾಡದೇ ಹೋದರೆ ಹೆಂಗೆ ಬರ್ತಿತ್ತು ಮಾಡೆಲ್? ಅದು ಯಾರಾದ್ರು ಮಾಡಿರ್ಬೇಕಲ್ಲ, ಮಾಡೆಲ್ ಇರಬೇಕಾದ್ರೆ ಯಾರು ಮಾಡಿರ್ಬೇಕಲ್ಲ ಅಂತ. ಆಗ ನ್ಯೂಟನ್ ಹೇಳಿದ ಮಾತು ಯಾರೂ ಮರಿಬೇಡಿ ದಯವಿಟ್ಟು. ಅವನು ಹೇಳ್ತಾನೆ, ಈ ಮಾಡೆಲ್ ಮಾಡಿರೋರೇ ಒಬ್ರು ಇರಬೇಕು ಅಂತ ನೀನು ಅನ್ನೋದಾದರೆ, ಇದು ಒರಿಜಿನಲ್ ಮಾಡೆಲ್ ಅಲ್ಲ, ನಾನು ಮಾಡಿದ್ದು ಇದು ಕಾಪಿ. ಒರಿಜಿನಲ್ ಮಾಡೆಲ್ ಮ್ಯಾಲಿದೆ, ಇದು ಕಾಪಿನ ಮಾಡಿದ್ದು. ಒರಿಜಿನಲ್ ಮಾಡೆಲ್ ಮ್ಯಾಲಿದೆ, ಸೂರ್ಯ ಅಲ್ಲಿದ್ದಾನೆ, ಗ್ರಹಗಳ ಮ್ಯಾಲೆ ಸುತ್ತ ಇದ್ದಾವೆ ಅಲ್ವಾ, ಆದರೆ ಮಾಡೆಲ್ ಮಾಡಿದ್ದು ನಾನು. ಮಾಡೆಲ್ ಮಾಡೋದಕ್ಕೆ ಒಬ್ಬನು ಇರಬೇಕಾದ್ರು ಅಂತ ಇರಬೇಕಾಗತ್ತೆ ಅಂತ ನೀನು ನಂಬೋದಾದರೆ, ಒರಿಜಿನಲ್ ಮಾಡೋದನ್ನೊಬ್ಬನು ಇರಬೇಕಲ್ಲಪ್ಪ ಯಾರು ಅಲ್ವಾ. ಮಾಡೆಲ್ ಮಾಡೋದಕ್ಕೆ ಒಬ್ಬನು ಇರಬೇಕು ಅಂತ ನೀನು ನಂಬೋದಾದರೆ, ಒರಿಜಿನಲ್ ಮಾಡೋದೊಬ್ಬನು ಇರಬೇಕಲ್ಲ. ಆ ಶಕ್ತಿಗೆ ನಾವು ದೇವರಂತೀವಿ, ಆ ದೇವರದು. ನಮ್ಮನ್ನು ಮೀರಿದಂಥ ಒಂದು ದೊಡ್ಡ ಶಕ್ತಿ ಇದೆ ಅಂತ ನಾನು ನಂಬಿಕೊಳ್ಳೋದ್ರೆ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಯಾಕೆ ಗೊತ್ತಾ? ಎರಡು ಕಾರಣಕ್ಕೆ. ನಮಗಿಂತ ದೊಡ್ಡವರೊಬ್ಬರು ಇದ್ದಾರೆ ಅಂದರೆ ನನಗೆ ಅಹಂಕಾರ ಬರೋಲ್ಲ. ಇದು ಸಣ್ಣ ಸಣ್ಣಕ್ಕೆ ಅಹಂಕಾರ ಬಂದ್ಬಿಡುತ್ತೆ, ನಾ ಮಾಡಿದ್ದು ಅಂತ ಬಂದ್ಬಿಡುತ್ತೆ. ನನಗಿಂತ ದೊಡ್ಡದಾದಂಥ ಒಂದು ಶಕ್ತಿ ಮೇಲೆ ಇದೆ ಅಂದರೆ ನನಗೆ ಅಹಂಕಾರ ಬರೋಲ್ಲ. ಮತ್ತು ಇನ್ನೊಂದು, ನೀವೇನೋ ಕಷ್ಟಕಾಲದಲ್ಲಿ ಮೊಳಕಾಲು ಊರಿ ಕೂತಾಗ, ಅಸಹಾಯಕರಾದಾಗ ಆ ಶಕ್ತಿ ನಮ್ಮನ್ನು ಕಾಪಾಡ್ತದೆ ಅಂತ ಧೈರ್ಯ ಕೊಡುತ್ತೆ. ಎರಡು ಕಾರಣಕ್ಕೆ ದೇವರಿದ್ದಾನೆ ಅಂತ ನಂಬೋದು ಒಳ್ಳೆಯದು. ನನಗಾದಂಥ ಒಂದು ಘಟನೆ ಬಗ್ಗೆ ಹೇಳಿಬಿಡ್ಬೇಕು ನಿಮಗೆ. ಅದು ಬಹಳ ಪ್ರಸಿದ್ಧವಾದಂಥ ಘಟನೆ, ಎಲ್ಲರೂ ನೋಡಿ ಭಾಳ ಜನ ಕೇಳಿರ್ತಾರೆ, ಓದಿರ್ತಾರೆ. ಜನವರಿ 1 2009 ನಾನು ಬರೋಡಾಕ್ಕೆ ಹೋಗಿದ್ದೆ. ಪ್ರತಿ ವರ್ಷ ನಾನು ಬರೋಡಾಕ್ಕೊಂದು ಗುಜರಾತಲ್ಲಿ ಒಟ್ಟು 3-4 ಹೋಗಬೇಕಾಗುತ್ತೆ ಗುಜರಾತಿಗೆ. ಅಲ್ಲಿ ಸುಮಾರು ಶಾಲೆಗಳಿದ್ದವು ನಮ್ಮ. ಬರೋಡಾಗ ಹೋಗಿ ಒಂದು ಹೋಟೆಲಲ್ಲಿ ಇಳ್ಕೊಂಡಿದ್ದೆ ನಾನು. ನಾನು ಭೇಟಿ ಆಗೋದಕ್ಕೆ ಬರೋಡಾ ಒಬ್ಬ ಡಾಕ್ಟರ್ ಬಂದರು, ಭಾಳ ಫೇಮಸ್ ಡಾಕ್ಟರ್, ಸರ್ಜನ್, ಹಾರ್ಟ್ ಸರ್ಜನ್ ಅಂತ. ನಮ್ಮಲ್ಲಿ ಹೇಗೆ ದೊಡ್ಡ ದೊಡ್ಡ ಹಾರ್ಟ್ ಸರ್ಜನ್ಸ್ ಇದ್ದಾರೋ ಹಾಗೆ ಗುಜರಾತಲ್ಲಿ ಅತ್ಯಂತ ದೊಡ್ಡ ಹಾರ್ಟ್ ಸರ್ಜನ್, ಅವನ ಹೆಸರು ಶೈಲೇಶ್ ಮೆಹ್ತಾ ಅಂತ, ಶೈಲೇಶ್ ಮೆಹ್ತಾ ಅಂತ. ಆಗ ಆತನಿಗೆ 69 ಆತನಿಗೆ. ನಾನು ನೋಡೋಕೆ ಬಂದಿದ್ದರು ಹೋಟೆಲಿಗೆ, ನನ್ನ ಮೇಲೆ ತುಂಬ ವಿಶ್ವಾಸ. ಹಿಂಗೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಕೂತಿದ್ದು ಮಾತಾಡ್ತಾ ಇದ್ವಿ. ಇನ್ನು ಊಟಕ್ಕೆ ಟೈಮ್ ಇತ್ತು, ರಾತ್ರಿ 7 ಕೂತಿದ್ವಿ. ಆತ ಮಾತಾಡ್ತಾ ಹೇಳಿದ, ಡಾಕ್ಟ್ರೇ ಇತ್ತೀಚೆಗೊಂದು ಘಟನೆ ಆಗಿದೆ ನನಗೆ, ಮನಸ್ಸು ಸ್ವಲ್ಪ ಅಲ್ಲೋಲ್ ಕಲ್ಲೋಲ್ ಆಗಿದೆ ನನಗೆ ಅಂದ. ಏನಾಯಿತು ಅಂತ ಕೇಳಿದೆ. ಡಿಸೆಂಬರ್ 3 ನಮ್ಮ ಆಸ್ಪತ್ರೆಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬಂದರು, ಒಂದು ಪುಟ್ಟ ಮಗುನ ಕರ್ಕೊಂಬಂದಿದ್ದಾರೆ, 6 ಮಗು ಹುಡುಗಿ. ಆ ಹುಡುಗಿ ಹೃದಯದ ರೋಗ ಇದೆ. ಡಾಕ್ಟರ್ ಮೆಹ್ತಾ ಎಷ್ಟು ದೊಡ್ಡವನಾಗಿದ್ದಾನೆ ಅಂದರೆ, ಅವನು ಸ್ವತಃ ಆಪರೇಷನ್ ಮಾಡೋದು ಕಮ್ಮಿ. ಅವನು 100 ಜನ ಡಾಕ್ಟರ್ ಕೆಲಸ ಮಾಡ್ತಾರೆ ಅವನ ಕೆಳಗೆ. 3 ಹಾಸ್ಪಿಟ್ಲು ಬರೋಡಾದಲ್ಲಿ, ಅಹಮದಾಬಾದಲ್ಲಿ, ರಾಜ್ಕೋಟದಲ್ಲಿ ಆಸ್ಪತ್ರೆ ಇದ್ದಾವೆ. ಆತ ಮಾಡೋದೇ ಇಲ್ಲ, ಸುಮಾರು ಲೋವರ್ ಹುಡುಕಿ ಡಾಕ್ಟ್ರೇ ಮಾಡಿಬಿಡ್ತಾರೆ ಸರ್ಜರಿ. ಅವನು ಎಷ್ಟು ಹೆಸರು ಬಂದಿದೆ ಅಂದರೆ, ಮೆಹ್ತಾ ಮುಟ್ಟಿದ್ರೆ ಸಾಕು, ಕೈಗುಣ ಅಂತೀವಲ್ಲ ಡಾಕ್ಟರ್, ಕೈಗುಣ ಅಂತೀವಲ್ಲ, ಮುಟ್ಟಿದ್ರೆ ಸಾಕು ಆರಾಮಾಗ್ತದೆ ಅನ್ನೋ ಹಾಗೆ. ಈತನ ಕಡೆ ಬಂದರು ಅವರು, ಅವ್ರಲ್ಲ ಟೆಸ್ಟ್ ಗೀಸ್ಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಈತ ನೋಡಿದ್ದಂತೆ ರಿಪೋರ್ಟು ಚೆನ್ನಾಗಿಲ್ಲ. ಯಾಕೆ ಬೇಗ ಬರಲಿಲ್ಲ, ತಡ ಮಾಡಿದಿರಿ ಅಂತ ಕೇಳಿದಂತೆ. ಅಪ್ಪ ಅಮ್ಮ ಹತ್ರು ಹತ್ತುಬಿಟ್ಟು, ಡಾಕ್ಟ್ರೆ ನಮಗೆ ಗೊತ್ತಾಗಲಿಲ್ಲ, ನಾವು ಹಳ್ಳಿ ಊರಲ್ಲಿ ಇರೋರು, ಅಲ್ಲೇ ಡಾಕ್ಟ್ರ್ ಕಮ್ಮಿ ಆಗುತ್ತೆ, ಔಷಧಿ ಕೊಡಿ ಔಷಧಿ ಕೊಡಿ ಅಂದರು, ಕೊಟ್ಟೆ. ಈಗ ಹೇಳ್ತಾರೆ, 1-8 ಮಗುನ ಕರ್ಕೊಂಡೋಗಿ ಮೆಹ್ತಾ ಕಡೆ, ಮಗು ಬದುಕಲ್ಲ ಅಂತ ಹೇಳ್ತಾರೆ, ಅದು ನಿಮ್ಮ ಕಡೆ ಬಂದಿದ್ದೀವಿ ಅಂತ ಅಳೋಕೆ ಶುರು ಮಾಡಿದರು. ಇವ್ರು ಹೇಳ್ದ, ನೋಡಮ್ಮ ಈಗ ಸುಳ್ಳು ಹೇಳಬಾರ್ದು, ನಿಮ್ಗೆ ಕರೆಕ್ಟ್ ಹೇಳ್ತೀನಿ ನಾನು. ಮಗುವಿನ ಪರಿಸ್ಥಿತಿ ಚೆನ್ನಾಗಿಲ್ಲ, ಆರ್ಟ್ರಿ ಎಲ್ಲ ಬ್ಲಾಕ್ ಆಗಿದ್ದಾವೆ, ರಿಪೋರ್ಟ್ ನೋಡಿದರೆ ಭಾಳ ಕಷ್ಟ ಇದೆ, 2 ಇರೋದೀಗ. ಒಂದು, ತಕ್ಷಣ ಆಪರೇಷನ್ ಮಾಡಿಬಿಡ್ಬೇಕು ಮಗುಗೆ, ತಕ್ಷಣ ಮಾಡಬೇಕು, ಈಗಾಗಲೇ ಲೇಟಾಗಿದೆ. ಆದರೆ ಒಂದು ಆಪರೇಷನ್ ಮಾಡಿದರೂ ಕೂಡ ಮಗು ಬದುಕಿ ಉಳಿಯುವಂಥ ಚಾನ್ಸು ಬರೀ 30% ಮಾತ್ರ. ಅಂದರೆ 70% ಮಗು ಆಪರೇಷನ್ ಟೇಬಲ್ ಮೇಲೆ ಸತ್ತು ಹೋಗ್ಬೋದು, ಅದು ಗ್ಯಾರಂಟಿ ಕೊಡಲಾರೆ ನಾನು. 30% ಮಾತ್ರ ಬದುಕೋ ಚಾನ್ಸ್ ಇದೆ. ಮತ್ತು ಆಪರೇಷನೇ ಮಾಡಿಸಿದ್ರೆ ಏನಾಗುತ್ತೆ? ಮಗು 6 ಬದುಕೋಲ್ಲ, ಏನು ಮಾಡ್ತೀರಿ ಅಂತ ಕೇಳಿದ. ಏನು ಹೇಳ್ತಾರೆ ಪಾಪ ಅಪ್ಪ ಮತ್ತತ್ರು, ಡಾಕ್ಟ್ರ್ ಆಪರೇಷನ್ ಮಾಡಿಬಿಡಿ ಡಾಕ್ಟ್ರೇ, ಅದು 30% ಅಂದ್ರಲ್ಲ, ನಮ್ಮ ದೇವರಲ್ಲಿ ನಂಬಿಕೆ ಇದೆ, ಮಗು ಹೇಗೋ ಪಾರಾಗ್ತದೆ. ಆಯ್ತು ಹಾಗಾದರೆ ಅಂದ. ಮಗುನ ಅಡ್ಮಿಟ್ ಮಾಡಿದರು. 2 ಬ್ಲಡ್ ಟೆಸ್ಟೆಲ್ಲ ಮಾಡಬೇಕಲ್ಲ, ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅದಕ್ಕೆ. ಅಮ್ಮ ಜೊತೆಗಿದ್ದಾರೆ ಮಗು ಜೊತೆಗೆ, ದಿನ ಸಾಯಂಕಾಲ ಪೂಜೆ ಮಾಡಿ ಮಗು ಹಣೆ ಕುಂಕುಮ ವಿಭೂತಿ ಹಚ್ಚಿ ಮಂತ್ರ ಗಿಂತ್ರ ಸ್ತೋತ್ರ ಹೇಳ್ತಾ ಇದ್ದಾರಂತೆ, ಸಂಸ್ಕಾರ, ಅದು ಬರ್ತೀನಿ ಸಂಸ್ಕಾರಕ್ಕೆ, ಅದು ಹೇಳ್ತಾಯಿದ್ರು. 3 ಆಪರೇಷನ್ ಟೇಬಲಿಗೆ ಕರ್ಕೊಂಬಂದರು,
ಮತ್ತು ನಿಮ್ಮ ಕಣ್ಮುನ್ ಚಿತ್ರ ಬರಬೇಕು ಆಪರೇಷನ್ ಟೇಬಲ್ದು. ಟೇಬಲ್ ಮೇಲೆ 6 ವರ್ಷದ ಮಗು ಮಲ್ಕೊಂಡಿದೆ, 5-6 ಜನ ನರ್ಸಸ್ಸು ಡಾಕ್ಟರ್ಸ್ ಎಲ್ಲ ಸೇರಿಕೊಂಡಿದ್ದಾರೆ. ಕೊನೆಗೆ ಶೈಲೇಶ್ ಮೆಹ್ತಾ ಹೋದ, ಆ ಗ್ರೀನ್ ಸ್ಯಾನಿಟೈಸ್ ಗೌನ್ ಕ್ಯಾಪ್ ಮಾಸ್ಕ್ ಗ್ಲೌಸ್ ಹಾಕ್ಕೊಂಡು ಒಳಗಡೆ ಹೋದರು. ಹೋದಾಗ ಮಗುನ ಆಪರೇಷನ್ ಟೇಬಲ್ ನೋಡಿದಾಗ ಕರಳು ಚುರುಕಂತು. ಮಗು ಬದುಕಿದೆ ಈಗ, ಆದರೆ ಬದುಕು ಉಳಿಯೋ ಚಾನ್ಸ್ ಎಷ್ಟಿದೆ? 30% ಮಾತ್ರ. ಯಾರಿಗೆ ಗೊತ್ತು ಆಪರೇಷನ್ ಮಾಡ್ತಾ ಮಾಡ್ತಾನೆ ಮಗು ಸತ್ತೋಗ್ಬಿಡ್ಬೋದು. ಈಗ ಬದುಕಿದೆ ಮಗು, ಉತ್ತೇಜನ ಕೊಡೋಣ ಅಂತ ತಲೆ ಟಚ್ ಮಾಡಿಬಿಟ್ಟು, ಚಿಂತೆ ಮಾಡಿಬಿಡಮ್ಮ ಮಗು, ಆರಾಮಾಗ್ತೀಯ ನೀನು ಅಂದಂತ. ಆ ಹುಡುಗಿ ತಿರುಗಿ ನೋಡಿ, ಡಾಕ್ಟರೇ ನನಗೆ ಚಿಂತೆ ಇಲ್ಲ, ಒಂದು ಪ್ರಶ್ನೆ ಇದೆ ಅಂದಳು. ಪ್ರಶ್ನೇನ? ಏನು ಪ್ರಶ್ನೆ ನಿಂದು ಅಂತ ಮೆಹ್ತಾ ಕೇಳ್ದ. ಆಕೆ ಹೇಳಿದಂತೆ, ನಮ್ಮ ಹಾಸ್ಪಿಟಲ್ ಇದ್ದೀನಲ್ಲ, ನಮ್ಮ ಅಮ್ಮ ಇದ್ದಾಳೆ, ಎಲ್ಲರೂ ಆಸ್ಪತ್ರೆಯಲ್ಲಿ ಹೇಳ್ತಾರೆ ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು, ಓಪನ್ ಹಾರ್ಟ್ ಸರ್ಜರಿ ತೆರೆದ ಹೃದಯ ಚಿಕಿತ್ಸೆ ಆಗಬೇಕು ಅಂತಾರೆ. ಅಂದರೆ ನನ್ನ ಹೃದಯ ಪೂರ್ತಿ ಹೊರಗೆ ತೆಗೆದುಬಿಡ್ತೀರಾ ಅಂತ ಕೇಳಿದಂತೆ. ಇಲ್ಲಮ್ಮ, ನಿನಗೇನು ಗೊತ್ತಾಗಲ್ಲ, ನೋವೇ ಗೊತ್ತಾಗಲ್ಲ, ಚಿಂತೆ ಮಾಡಬೇಡ, ನಾನು ಮಾಡ್ತೀನಿ ಕಾಜಿ ಬಿಡು ಅಂದರು. ಚಿಂತೆ ಅಲ್ಲ ಡಾಕ್ಟ್ರೇ, ನನ್ನ ಪ್ರಶ್ನೆ ಬೇರೆ ಇದೆ. ಹುಡುಗಿ ಕೇಳಿದ್ದು, ಹೌದಾ, ಏನು ಪ್ರಶ್ನೆ ನಿಂದು ಅಂತ ಮೆಹ್ತಾ ಕೇಳಿದ. ಆ ಹುಡುಗಿ ಹೇಳ್ತಾಳೆ, ನಮ್ಮಮ್ಮ ದಿನ ನನಗೆ ಸಾಯಂಕಾಲ ಮಂತ್ರ ಅಂದು ಹಣೆ ಕುಂಕುಮ ಇಡುವಾಗ, ನಿನ್ನ ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ, ಹೃದಯದಲ್ಲಿ ಭಗವಂತ ಇದ್ದಾನೆ ಕಾಪಾಡ್ತಾನೆ ಅಂತಾಳೆ. ಅದಕ್ಕೆ ನನ್ನ ಹೃದಯ ನೀವು ತೆಗೆದಾಗ ಒಳಗಡೆ ದೇವರಿದ್ದಾನೆ ನೋಡಿಬಿಡ್ತೀರ ಸರ್, ನೋಡಿಬಿಟ್ಟು ಅವನು ಹೇಗಿದ್ದಾನೆ ಅಂತ ನನಗೆ ಹೇಳ್ತೀರ ಆಮೇಲೆ ಅಂತ. ಇಂಥ ಪ್ರಶ್ನೆ ಇದುವರೆಗೂ ಯಾರೋ ಕೇಳಿರಲಿಲ್ಲ ಡಾಕ್ಟ್ರಿಗೆ. ಅವನಿಗೇನು ಹೇಳಬೇಕು ಅಂತ ತೋಚಲಿಲ್ಲ. ಆಯ್ತಮ್ಮ 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 ಅಂದ. ಆಪರೇಷನ್ ಮಾಡೋಕ್ಕೆ ಶುರು ಮಾಡಿದ್ರಂತೆ. ನಾನು ಒಂಚೂರು ಎಕ್ಸಾಗ್ರೇಟ್ ಮಾಡ್ತಾ ಇಲ್ಲ, 69 ವರ್ಷ ಡಾಕ್ಟರ್ ನನ್ನ ಪಕ್ಕ ಕೂತಿದ್ದಾನೆ, ಘಟನೆ ಆಗೋದನ್ನು ಹೇಳ್ತಾ ಇದ್ದಾನೆ. ಅವನು ಭಾವನಾಜೀವಿ ಅಲ್ಲ, ದಿನಕ್ಕೆ 10 ಹಾರ್ಟ್ ಕೊಯ್ಯೋ ಮನುಷ್ಯ ಅಂತ. ಈ ಘಟನೆ ಹೇಳುವಾಗ ಕಣ್ಣಲ್ಲಿ ನೀರು ಸುರಿತಾ ಇತ್ತು ಮಗು ಥರ ಅವನಿಗೆ. ನಾನು ಹೇಳ್ದ, ಆಪರೇಷನ್ ಮಾಡ್ತಾ ಇದ್ದೀವಿ, 45 ನಿಮಿಷ ಆಗಿದೆ, ಹೃದಯದೊಳಗೆ ಒಂದು ಹನಿ ರಕ್ತ ಬರ್ತಾ ಇಲ್ಲ. ಹಾರ್ಟ್ ಲಂಗ್ ಮಷಿನ್ ಹಾಕಿದ್ದೀವಿ, ಪಂಪ್ ಮಾಡ್ತಿದ್ದೀವಿ, ರಕ್ತನೇ ಬರ್ತಾ ಇಲ್ಲ. ಹೃದಯ ಆಕುಂಚನ ಆಗ್ತಾ ಇದೆ. ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಬಂದು ಆಲ್ಮೋಸ್ಟ್ 0 ಬಂದುಬಿಡ್ತು. ಛೇ, ಬದುಕಲ್ಲ ಇದು. ತಕ್ಷಣ ಎಲ್ಲ ಬಿಟ್ಟ. ಡಾಕ್ಟ್ರ್ ಹೇಳಿದ ಉಳಿದವ್ರಿಗೆ, ಆಯಿತು ಎಲ್ಲ ತೆಗೆದುಬಿಡಿ, ಡಿಸ್ಕನೆಕ್ಟ್ ಮಾಡಿಬಿಡಿ, ಮಗು ಹೋಯ್ತು, ಬದುಕಲ್ಲ, ಎಲ್ಲ ಹೊಲಿಗೆ ಹಾಕಿ ದೇಹ ಕೊಟ್ಬಿಡಿ ಅಪ್ಪ ಅಮ್ಮನಿಗೆ, ಸಾರಿ ಮಗು ಉದ್ದಕ್ಕೆ ಉಳಿಲಿಲ್ಲ ಅಂದ. ಅಂದುಬಿಟ್ಟು ಕೈ ನೋಡಿಕೊಂಡ, ಕೈಯೆಲ್ಲ ರಕ್ತ ಆಗಿಬಿಟ್ಟಿದೆಯಲ್ಲ. ತಕ್ಷಣ ಅವನಿಗೆ ಆ ಕ್ಷಣಕ್ಕೆ ಆ ಹುಡುಗಿ ಧ್ವನಿ ಕೇಳಿಸ್ದಂಗೆ ಆಯ್ತಂತೆ. ಆ ಮಗು ಹೇಳುತ್ತಲ್ಲ, ಡಾಕ್ಟ್ರೇ ನಾನು ಹೃದಯ ಕೊರೆದಾಗ ಒಳಗಡೆ ದೇವರಿದ್ದಾನ ನೋಡಿಬಿಡ್ತೀರಾ, ಇದ್ದರೆ ಹೇಗಿದ್ದಾನೆ ಅಂತ ಹೇಳ್ತೀರಾ ನನಗೆ ಆರಾಮಾದಮೇಲೆ ಅಂತ ಹೇಳಿದ್ರಲ್ಲ, ಅದು ಧ್ವನಿ ಕಿವಿಯಲ್ಲಿ ಬಂದಂಗಾಗಿ ನೋಡಿಕೊಂಡ. ಅವನು ಏನು ಅನ್ನಿಸ್ತೋ ಗೊತ್ತಿಲ್ಲ, ಆ ರಕ್ತ ಸಿಕ್ತವಾದ ಕೈಗಳನ್ನು ಹೆಂಗೆ ಜೋಡಿಸಿ ಹೇಳಿದಂತೆ, ಭಗವಂತ ನೀನು ಮಗು ಹೃದಯದಲ್ಲಿ ಇದ್ದೀಯಾ ಅಂತ ಮಗು ನಂಬ್ಕೊಂಡಿದೆ, ತಾಯಿ ನಂಬ್ಕೊಂಡಿದ್ದಾರೆ, ಪರಿವಾರದವ್ರು ನಂಬ್ಕೊಂಡಿದ್ದಾರೆ. ಮರಯ್ಯ ನೀನು ಇರೋದೇ ಸತ್ಯ, ಆದರೆ ನೀನೇ ಉಳಿಸ್ಕೊ, ನನಗಿರುವಂಥ ಜ್ಞಾನ ಕೌಶಲ್ಯಗಳಿಂದ ಮಗುನ ಉಳಿಸೋಕ್ಕೆ ಸಾಧ್ಯ ಇಲ್ಲ, ನಾನು ನೀನಿದ್ರೆ ನೀನೇ ಉಳಿಸ್ಕೋಬೇಕು, ನನ್ನ ಕಡೆಯಿಂದ ಆಗೋಲ್ಲ ಅಂದ. ಕಣ್ಣಲ್ಲಿ ನೀರು ತುಂಬಂದ್ಬಿಡ್ತು ಅವನಿಗೆ, ಏನು ಮಾಡಬೇಕು ಅಂತ. ತಕ್ಷಣ ಪಕ್ಕದ ನರ್ಸಿಗೆ ಹೇಳಿದಂತೆ, ನಾನು ಕನ್ನಡಕ ತೆಗೆದು ನನಗೇನು ಕಾಣಿಸ್ತಾ ಇಲ್ಲ ಅಂತ. ಆಕೆ ಕನ್ನಡಕ ತೆಗೆದಾಕಿ ಗೌನಿಂದ ಕಣ್ಣು ಒರೆಸ್ಕೊಂಡ. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಡಾಕ್ಟರ್ ಮೊಳಕೈಯಿಂದ ತಿವಿದ್ರಂತೆ, ಡಾಕ್ಟ್ರೇ ರಕ್ತ ಬರ್ತಾ ಇದೆ ಹೃದಯದಲ್ಲಿ ಅಂತ ಹೇಳ್ತಾನೆ. ನನ್ನ ಪವಾಡದಲ್ಲಿ ನಂಬಿಕೆ ಇಲ್ಲ, ಏನೋ ದೈಹಿಕ ಪ್ರಕ್ರಿಯೆ ಆಗಿರಬೇಕು, ನೋಡೋಣ, ಹಾರ್ಟ್ ಲಂಗ್ ಮಷಿನ್ ಇನ್ನೊಮ್ಮೆ ಹಾಕ್ರಿ, ಮಷಿನ್ ಆನ್ ಮಾಡಿರಿ, ಸ್ವಲ್ಪ ಪ್ರೆಷರ್ ಹಾಕ್ರಿ ಅಂತ ಹಾಕಿ ಅವ್ನು ಹೇಳಿದ ಮುಂದೆ 5 ಜನ ಡಾಕ್ಟರ್ ಸೇರಿ 4.5 ತಾಸು ಆಪರೇಷನ್ ಮಾಡಿದ್ದಾರೆ ಮಗು ಮೇಲೆ. ಎಲ್ಲ ಆರ್ಟ್ರಿ ಕ್ಲೀನ್ ಮಾಡಿದ್ದಾರೆ. ನಾನು ಹೇಳಿದ ಜಯಲೇಶ್ ಮೆಹ್ತಾ, ಆಪರೇಷನ್ ಈಸ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್, ಮಗು ಏನೂ ಆಗಲ್ಲ, ಆರಾಮಾಗಿರ್ತಾಳೆ. ಅಷ್ಟು ಹೇಳಿಬಿಟ್ಟು ಹೇಳಿದ, ಮಗು ಈಗ ವಾರ್ಡಲ್ಲಿದ್ದಾಳೆ, ರಿಕವರ್ ಆಗ್ತಾ ಇದ್ದಾಳೆ, ಆದರೆ ನಾನು ಹೋಗಿಲ್ಲ ಇನ್ನೂ ಭೇಟಿಯಾಗೋದಕ್ಕೆ ಆಕೆನ. ಯಾಕೆ ಹೋಗಲಿಲ್ಲ ಅಂತ ಕೇಳಿದೆ. ಏನು ಹೇಳಬೇಕು ಅಂತ ತೋಚಲಿಲ್ಲ. ಹೋದ ತಕ್ಷಣ ಆಕೆ ಕೇಳ್ತಾಳೆ, ದೇವರನ್ನು ನೋಡಿದ್ರಾ ಅಂತ ಕೇಳ್ತಾಳೆ. ನಾನು ಏನು ಹೇಳಿ, ದೇವರು ಇರಲಿಲ್ಲ ಅಂತ ಹೇಳಿದಾಗ ಆಕೆ ನಂಬಿಕೆಗೆ ಧಕ್ಕೆ ಮಾಡ್ದಂಗೆ ಆಗುತ್ತೆ. ಹೌದು, ಇದ್ದಾನೆ ಅಂದರೆ ಹೇಗಿದ್ದಾನೆ ಅಂತ ವರ್ಣನೆ ಮಾಡೋ ಗೊತ್ತಿಲ್ಲ ನನಗೆ, ಹೇಗೆ ವರ್ಣನೆ ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ ಅಂತ. ನಾನು ಡಾಕ್ಟರ್, ದಯವಿಟ್ಟು ಆ ಹುಡುಗಿ ಹತ್ರ ಹೋಗಿ ಹೇಳಿ, ಅಮ್ಮ ದೇವರು ನೋಡುವಂಥ ಹಠ ಬೇಡ, ದೇವ್ರನ್ನ ಅನುಭವಿಸ್ಬೇಕಾಗತ್ತೆ. ನಾವನ್ನು ಅನುಭವಿಸಿಲ್ವ ಜೀವನದಲ್ಲಿ, ಎಷ್ಟು ಅನುಭವಿಸಿಲ್ವ, ಅಪ್ಪ ದೇವ್ರ ಪಾರ್ ಮಾಡ್ದ, ರಸ್ತೆ ಕ್ರಾಸ್ ಮಾಡ್ಬೇಕಾದ್ರೆ ಸರ್ರಂತ ಪಕ್ಕದಲ್ಲೇ ಕಾರ್ ಹೋಗ್ಬಿಡುತ್ತೆ, ಓ ಮೈ ಗಾಡ್ ಅಂತೀವಿ, ಗೊತ್ತಿಲ್ಲದ ಗಾಡ್ ಅಂತೀವಿ ನಾವು.
ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡಿದೆ ಅಂತ ಅನಿಸುತ್ತೆ. ನನಗನ್ಸಿದ್ದು ಏನಾಯ್ತು ಗೊತ್ತಾ, ತಮಾಷೆ ಅಂದರೆ ಡಾಕ್ಟರ್ ಮೆಹ್ತಾ ಏನು ಮಾಡಿದ್ದ ನನಗೆ ಗೊತ್ತಾ, ಈಗ ತನ್ನ ಆಪರೇಷನ್ ಥಿಯೇಟ್ರಲ್ಲಿ ಒಂದು ದೇವ್ರ ಫೋಟೋ ಹಾಕ್ಕೊಂಡಿದ್ದ 69 ವರ್ಷಕ್ಕೆ. ಆಪರೇಷನ್ ಮಾಡೋದಕ್ಕಿಂತ ಮೊದಲು ಹೋಗ್ತಾನೆ, ದೇವರೇ ನನಗೆ ಗೊತ್ತಿರುವಂಥ ಶಕ್ತಿ, ನನಗೆ ಗೊತ್ತಿರುವಂಥ ಕೌಶಲ್ಯ ಇದ್ದಂತ ಆಪರೇಷನ್ ಮಾಡ್ತೀನಿ, ಉಳಿಸೋದು ನೀನು ಜವಾಬ್ದಾರಿ ಮಾರಾಯ ಅಂತಾನೆ. ಅಂದರೆ 69 ವರ್ಷದ ಡಾಕ್ಟರಿಗೆ ದೇವರಿದ್ದಾನೆ ಅಂತ ನಂಬಿಕೆ ಕೊಟ್ಟದ್ದು 6 ವರ್ಷದ ಮಗು. 6 ವರ್ಷದ ಮಗುಗೆ ಎಲ್ಲಿದ್ದು ಬಂತು, ಅವರಮ್ಮ ಅಪ್ಪ ಹೇಳಿಕೊಟ್ಟಿದ್ದಾರೆ, ಆ ಮನೆಯಲ್ಲಿ ಆ ಸಂಸ್ಕಾರ ಆದ್ದರಿಂದ ಮಗುಗೆ ಆ ಮಾತು ಬಂತು. ಇಲ್ಲದೆ ಹೋದರೆ ಆಪರೇಷನ್ ಮೇಲೆ ಕ್ಯಾಡ್ಬರಿ ಕೊಡ್ತೀರಾ ಅಂತ ಕೇಳ್ಬೋದಾಗಿತ್ತಾಕೆ. ಕ್ಯಾಡ್ಬರಿ ಕೇಳಲಿಲ್ಲ ಆಕೆ, ದೇವರಿದ್ದಾನೆ ನೋಡಿಕೊಳ್ಳಿ ಅಂತ. ಅದಕ್ಕೆ ನಾನು ಹೇಳೋದು, ನಮ್ಮ ಮನೆಯಲ್ಲಿ ನಾನು ಆ ಸಂಸ್ಕಾರ ಹಾಕದೆ ಹೋದರೆ ಅದು ಬರೋಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನಲ್ಲಿ ಶ್ರದ್ಧೆ ಅಂತಿದೆಯಲ್ಲ, ಇದು 4ನೇದ್ದು ಬಹಳ ಮುಖ್ಯ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ವಿದ್ಯೆ ಇರಬೇಕು, ಈ 4 ಶ್ರದ್ಧೆಗಳಿರಬೇಕು, ಕೊನೆಗೆ ಉಪನಿಷತ್. ಉಪನಿಷತ್ ಅಂತಂದರೆ ಉಪನಿಷತ್ ಗ್ರಂಥಗಳು ಬೇರೆ, ಅರ್ಥ ಉಪನಿಷತ್ ಪಕ್ಕದಲ್ಲಿ ಕೂತ್ಕೊಳ್ಳೋದು ಅಂತ. ಉಪನಿಷತ್ ಪಕ್ಕದಲ್ಲಿ ಕೂತ್ಕೋಬೇಕು. ಯಾವಾಗ ನೀವು ಭಗವಂತನ ಪಕ್ಕ ಕೂತ್ಕೋತೀರೋ, ಅಂತಃಕರಣ ಅವನಲ್ಲಿ ಇರ್ತದೋ, ಆಗ ನಿಮ್ಗೆ ಗೊತ್ತಿಲ್ಲದಂಥ ಶಕ್ತಿ ಸ್ಫುರಣ ಆಗ್ತದೆ ಅಂತ. ಈ 3 ಇದ್ದಾಗ ನಮಗೆ ಕೆಲಸ ಮಾಡಿದ್ದೆಲ್ಲ ಸಾರ್ಥಕ ಆಗ್ತದೆ ಅಂತ. ಇದನ್ನು ಮಕ್ಕಳು ನೆನಪಿಟ್ಕೋಬೇಕು, ವಿದ್ಯಾ ಶ್ರದ್ಧಾ ಉಪನಿಷತ್. ಈ 3ನಿಟ್ಕೊಂಡು ಯಾವುದೇ ಕೆಲಸ ಮಾಡಿ ಕೆಲಸ ಯಶಸ್ಸಾಗುತ್ತೆ, ನಮಗೆ ಯಶಸ್ಸು ಬರ್ತದೆ ಅನ್ನಂಗೆ. ಅದು ಇದನ್ನು ಮಕ್ಕಳಲ್ಲಿ ಹಾಕಬೇಕು. ನಾನು ಸೂಟ್ ಕೇಸ್ ಹೇಳ್ತಿದ್ದೆನಲ್ಲ ಮಕ್ಕಳು, ಸೂಟ್ಕೇಸ್ ಒಳಗೆ ಹಾಕಬೇಕಾದದ್ದು ಆತ್ಮಶಕ್ತಿ. ಮೊದಲು ನಮ್ಮಲ್ಲಿರುವಂಥ ಶ್ರದ್ಧೆ ಬರಬೇಕು. 2, ನನಗೆ ಬೇಕಾದದ್ದು ಸಂಸ್ಕಾರ, ಸಂಸ್ಕೃತಿ ಅಂತ ಹೇಳ್ತೇನೆ. ನಮ್ಮ ಕನ್ನಡ ಭಾಷೆಯಲ್ಲಿ 3 ಪದಗಳಿದ್ದಾವೆ, ಸಂಸ್ಕೃತದಲ್ಲೂ ಅವೇ 3 ಪದಗಳಿದ್ದಾವೆ, ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂತ 3 ಪದ. ಸಂಸ್ಕೃತಿ ಪ್ರಕೃತಿ ವಿಕೃತಿ. ಪ್ರಕೃತಿ ಅಂದರೆ ನಿಸರ್ಗ, ಇಲ್ಲೆಲ್ಲ ಇದೆಯಲ್ಲ, ಗುಡ್ಡ ಇದೆಯಲ್ಲ, ಬೆಟ್ಟ ಇದೆಯಲ್ಲ, ಪರ್ವತಗಳಿದ್ದಾವೆ, ಇಲ್ಲ ನಿಸರ್ಗ, ಅದು ಯಾರು ಮಾಡಿದ್ದಲ್ಲ, ತಾನೇ ತಾನಾಗೆ ಬಂದದ್ದು. ಕಲ್ಪನೆ ಮಾಡಿಕೊಳ್ಳಿ, ನಿಮಗೆ ಏರಿಯಾ ಸುತ್ತಮುತ್ತ ಒಂದು ಯಾವುದು ದೊಡ್ಡ ಬಂಡೆಗಲ್ಲು ಬಿದ್ದಿದೆ, ದೊಡ್ಡ ಬಂಡೆಗಲ್ಲು ಬಿದ್ದಿದೆ, ಎಷ್ಟೋ ಶತಮಾನಗಳಿಂದ ಬಿದ್ದಿದೆ ಬಂಡೆಗಲ್ಲು. ಅಲ್ಲಿ ಒಬ್ಬ ಶಿಲ್ಪಿ ಬರ್ತಾನೆ, ಅದು ನೋಡ್ತಾನೆ, ಅಯ್ಯೋ ಎಷ್ಟು ಒಳ್ಳೆ ಕ್ವಾಲಿಟಿ ಅಲ್ವಾ ಕಲ್ಲಿದು, ಹಿಂಗೆ ಬಿದ್ದಿದೆ ಅಂತ ಪರೀಕ್ಷೆ ಮಾಡ್ತಾನೆ. ಅವನಿಗೆ ಶಿಲ್ಪಶಾಸ್ತ್ರದ ಸಂಪೂರ್ಣ ಜ್ಞಾನ ಇದೆ, ಪರಿಶ್ರಮ ಹಾಕೋದಕ್ಕೆ ರೆಡಿ ಇದ್ದಾನೆ, ಅವನು ತಯಾರಿದ್ದಾನೆ. ಅಲ್ಲಿ ನಿಂತ್ಕೊಂಡು ಆ ಕಲ್ಲು ತಗೋತಾನೆ, ಪಕ್ಕದಲ್ಲಿ ಶೆಡ್ ಹಾಕೋತಾನೆ, 2 ವರ್ಷ ದುಡಿತಾನೆ ಕಲ್ಲ ಮೇಲೆ. ದುಡಿದು ಒಂದು ಅತ್ಯಂತ ಸುಂದರವಾದ ವಿಗ್ರಹ ಮಾಡಿ ನಿಲ್ಲಿಸ್ತಾನೆ, ದೊಡ್ಡ ವಿಗ್ರಹ ಮಾಡಿ ನಿಲ್ಲಿಸ್ತಾನೆ. ಜನ ಬಂದು ನಮಸ್ಕಾರ ಮಾಡೋಕೆ ಶುರು ಮಾಡ್ತಾರೆ ಅಲ್ವಾ. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ ಅಲ್ವಾ. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಆದರೂ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗಲಿಲ್ಲ, ಅದು ಅದು ಗಮನಿಸಬೇಕಾದದ್ದು. ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ. ಪ್ರಕೃತಿಯ ಮೇಲೆ ಕೌಶಲ್ಯ ಇದ್ದಂಥ ಮನುಷ್ಯ ಪರಿಶ್ರಮ ಹಾಕಿದಾಗ ಅದೊಂದು ಸಂಸ್ಕೃತಿ ಆಗ್ತದೆ. ಅದು ಹಾಗೆ ಮಾಡದೇನೆ ಒಡೆದು ಚೂರು ಚೂರು ಮಾಡಿ ಜಲ್ಲಿ ಮಾಡಿ ರಸ್ತೆಗೆ ಹಾಕಿದರೆ ಒಳ್ಳೆ ಕಲ್ಲನ್ನು, ಅದು ವಿಕೃತಿ ಆಗ್ತಿತ್ತು. ವಿಕೃತಿ ಅಂದರೆ ಏನು? ಯಾವುದು ಸಂಸ್ಕೃತಿ ಆಗಬಹುದಾಗಿತ್ತೋ ಅದನ್ನು ಹಾಳು ಮಾಡಿ ಅದರ ರೂಪನ ಕಳೆದು ಬಿಟ್ಟರೆ ಅದು ವಿಕೃತಿ ಆಗ್ತದೆ ಅಂತ. ನಾ ಈ ಪದನ ಗಮನಿಸಬೇಕಾದ ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ ಅಲ್ವಾ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ ಅಲ್ವಾ. ಎಲ್ಲರೂ ಗಂಟಲಿದೆ ಅದು ಪ್ರಕೃತಿ, ಸಂಗೀತ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ ಅದು ಪ್ರಕೃತಿ, ನೃತ್ಯ ಸಂಸ್ಕೃತಿ. ಎಲ್ಲರಿಗೂ ಕೈ ಇದೆ ಅದು ಪ್ರಕೃತಿ, ರಂಗೋಲಿ ಕಲೆ ಚಿತ್ರಕಲೆ ಸಂಸ್ಕೃತಿ ಆಗ್ತದೆ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಹೀಗೆ ಪ್ರಕೃತಿಯಿಂದ ಸಂಸ್ಕೃತಿ ಆಗಬೇಕಾದ್ರೆ ಪರಿಶ್ರಮ ಜ್ಞಾನ ಎರಡೂ ಬೇಕಾಗತ್ತೆ ಅಲ್ವಾ. ಇದನ್ನು ಮನುಷ್ಯನ ಹೋಲಿಸಿ ನೋಡೋಣ ನಾವು. ಮನುಷ್ಯನ ಹೋಲಿಸಿದಾಗ ಆಗತಾನೆ ಹುಟ್ಟಿದಂಥ ಮಗು ಇದೆಯಲ್ಲ, ಆಗತಾನೆ ಹುಟ್ಟಿದಂಥ ಮಗು ಕೂಡ ಪ್ರಕೃತಿ. ಅಳೋದು ಬಿಟ್ಟು ಇನ್ನೇನು ಬರಲ್ಲ ಪಾಪ, ಅದಕ್ಕೆ ಅಳೋದು ಬಿಟ್ಟು ಇನ್ನೇನು ಬರಲ್ಲ. ಆದರೆ ಮಗು ಬೆಳೆದು ಬೆಳಿಬೇಕಾದ್ರೆ ಅಮ್ಮನಿಂದ ಪಡ್ಕೊಳ್ಳುತ್ತೆ, ಅಪ್ಪನಿಂದ ಪಡ್ಕೊಳ್ಳುತ್ತೆ, ಪರಿವಾರದವ್ರದಿಂದ ಪಡ್ಕೊಳ್ಳುತ್ತದೆ, ಶಾಲೆ ಕಾಲೇಜು ಯೂನಿವರ್ಸಿಟಿ ಸಮಾಜ ಎಲ್ಲ ಕಡೆಯಿಂದ ಪಡ್ಕೊಂಡು ಪಡ್ಕೊಂಡು 30 ವರ್ಷ ಹೊತ್ತಿಗೆ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತಾನೆ. ಕಲ್ಪನೆ ಮಾಡಿ ಇದನ್ನು. ಪ್ರಕೃತಿಯಾಗಿದ್ದಂಥ ಒಂದು ಮಗು 30 ವರ್ಷಕ್ಕೆ ಸುಸಂಸ್ಕೃತ ವ್ಯಕ್ತಿ ಆಗಬೇಕಾದ್ರೆ ಹೆಂಗಾಯ್ತದು? ಅದ್ರ ಮೇಲೆ ಏನೇನು ಸಂಸ್ಕಾರಗಳಾಯಿತೋ ಸಂಸ್ಕಾರಗಳಿಂದಾಗಿ ಅದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೊಳ್ತು ಅಲ್ವಾ. ಅದು ಹಾಗಾಗದೆ
ಇನ್ನೇನೋ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಟೆರರಿಸ್ಟ್ ಆಗಿಬಿಟ್ರೆ ಅದು ವಿಕೃತಿ ಅಲ್ವಾ? ಒಂದು ದೊಡ್ಡ ಆ ವ್ಯಕ್ತಿ ಆಗಬಹುದಾಗಿದ್ದಂಥ ವ್ಯಕ್ತಿ ಆಗದೆ ಹೋಗೋದೊಂದು ವಿಕೃತಿ ಆಗಿಬಿಡುತ್ತಲ್ಲ. ಅದಕ್ಕೆ ನಾನು ಹೇಳೋದು, ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಯಿತೋ ಆ ಸಂಸ್ಕಾರಕ್ಕೆ ಹೆಸರು ಶಿಕ್ಷಣ ಅಂತ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಶಿಕ್ಷಣ ಸಂಸ್ಕಾರ ಬೇರೆ ಬೇರೆ ಅಲ್ಲ. ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ವ್ಯಕ್ತಿ ಆಯಿತೋ ಆ ಸಂಸ್ಕಾರಗಳೇ ಶಿಕ್ಷಣ. ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ. ನಾನು ನೋಡಿದ್ದೀನಿ ಎಷ್ಟೋ ಜನ 98% ಮಾರ್ಕ್ಸ್. ಏನು ತೊಗೊಂಡು ಮಾಡ್ತೀರಿ 98% ಮಾರ್ಕ್ಸ್ ತೊಗೊಂಡು? ಸಂಸ್ಕೃತಿನೇ ಬರಲಿಲ್ಲ ಏನು. ನನ್ನ ಜೊತೆಗೆ ಪಿ ಎಚ್ ಡಿ ಮಾಡಿದ ಹುಡುಗ ಒಬ್ಬ ಮಾಡಿದ್ಮೇಲೆ, ಅವರಪ್ಪ ಬೆಳಗಾಂ ಹತ್ರ ಒಂದು ಸಣ್ಣ ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್. ಇವನಿಗೆ ಇನ್ನೊಂದು ಆಸೆ, ನಾನು ಇನ್ನೊಂದು ಪಿ ಎಚ್ ಡಿ ಮಾಡಬೇಕು ಅಮೇರಿಕಾಗೆ ಹೋಗಿ ಅಂತ. ಅವನು ಹೋಗ್ತಾ ರೆಡಿ ಆದ. ಅವರಪ್ಪ ಪಾಪ ದುಡ್ಡಿಲ್ಲ ಆಗಿನ ಕಾಲಕ್ಕೆ, ಐ ಆಮ್ ಟಾಕಿಂಗ್ ಆಫ್ 1969-70, ಆ ಹೊತ್ತಿಗೆ ಅಮೇರಿಕಾಗೆ ಕಳಿಸೋ ಸುಲಭ ಇರಲಿಲ್ಲ. ಪಾಪ ತನ್ನ ಹೊಲ ಎಲ್ಲ ಮಾರಿ ಆ ಮುದುಕರು ಈ ಮಗನ ಅಮೇರಿಕಾಗೆ ಕಳಿಸಿದರು. ಇನ್ನೊಂದು ಪಿ ಎಚ್ ಡಿ ಮಾಡೋಕ್ಕೆ ಹೋದ, ಸಂಶೋಧನೆ ಮಾಡ್ತಾ ಇದ್ದ. ಮಾಡ್ತಾ ಮಾಡ್ತಾನೆ ಅಮೇರಿಕನ್ ಹುಡುಗಿನ ಮದುವೆ ಆದ. ಅದೊಂದು ಇಷ್ಟ. ಆದರೆ ಮನೆಯಲ್ಲಿ ಮದುವೆ ಆಗಿದ್ದೀನಿ ಅಂತ ಹೇಳಲಿಲ್ಲ ಅಪ್ಪ ಅಮ್ಮನಿಗೆ. ಒಬ್ಬನೇ ಮಗ ಇವನು. ಆ ಮಗು ಆಯಿತು, ಒಂದು ಹೆಣ್ಣು ಮಗು ಆಯಿತು ಅವನಿಗೆ, ಅದನ್ನು ಹೇಳಲಿಲ್ಲ ಮನೆಯಲ್ಲಿ. 5 ವರ್ಷ ಬರಲಿಲ್ಲ. ಇವತ್ತಿನ ಕಾಲ ಬೇರೆ ಮಕ್ಕಳೇ. ಆಗಿನ ಕಾಲದಲ್ಲಿ ಅಮೇರಿಕಕ್ಕೆ ನಾನು ಅನುಭವಿಸಿದ್ದು ನಾನೆಲ್ಲ. ಯಾಕೆ ಬಂದಪ್ಪ ಅನ್ನೋಂಗೆ ಆಗ್ಬಿಡೋದು ನನಗೆ. ಯಾಕಂದರೆ ಅವಾಗ ಸ್ಕೈಪ್ ಇಲ್ಲ, ಝೂಮ್ ಕಾಲ್ ಇಲ್ಲ, ಏನೂ ಇಲ್ಲ, ಮುಖ ನೋಡೋಕ್ಕೆ ಆಗಲ್ಲ. ಊರಿಗೆ ಹೋದರೆ ಅಷ್ಟೇ ಪತ್ರ ಬರೀಬೇಕು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಪತ್ರ ಬರೆದ್ರೆ 2 ತಿಂಗಳು ತೊಗೊಳ್ಳೋದು ಬರಬೇಕಾದ್ರೆ. ಇನ್ಲ್ಯಾಂಡ್ ಪತ್ರ 2 ತಿಂಗಳು ಅಮೇರಿಕಾದ ಬರಬೇಕಾದ್ರೆ. ಅಲ್ಲಿ ಹೋಗೋ ಮದುವೆ ಆಗಿದ್ದಾನೆ, ಅಪ್ಪ ನೋಡಿಲ್ಲ, ಮುಖ ನೋಡಿಲ್ಲ ಮಗಂದು ಹೇಗಿದ್ದಾನೆ ಅಂತ. ಮೊದಲನೇ ಸಲ 5 ವರ್ಷ ಆದಮೇಲೆ ವಾಪಸ್ ಬಂದ ಅವನು. 5 ವರ್ಷ ಆದಮೇಲೆ ಅವನು ಇಂಥ ದಿವಸ ಬರ್ತಾನೆ ಅಂತ ಗೊತ್ತಿತ್ತು. ನಾನು ಅಕಸ್ಮಾತ್ ಬೆಳಗಾಂನಲ್ಲಿದ್ದೆ ಅವತ್ತು. ಹೇಗೂ ಬರ್ತಾನಲ್ಲ, ಏರ್ಪೋರ್ಟ್ಗೆ ಹೋಗಿ ತೊಗೊಂಡು ಅಂತ ಹೋದೆ. ಸಣ್ಣ ಏರ್ಪೋರ್ಟು, ನಿಮ್ಮ ಚಿತ್ರ ಬರ್ತದೆ. ಏರ್ಪೋರ್ಟ್ಗೆ ಹೋದಾಗ ಅಲ್ಲಿ ಒಂದು ಕುರ್ಚಿ ಮೇಲೆ ಹೊರಗಡೆ, ಒಳಗಡೆ ಹೋಗಿಲ್ಲ, ಹೊರಗಡೆನೆ ಅವರಪ್ಪ ಕೂತಿದ್ದಾರೆ. ಅವನು ನನಗೆ ಬರ್ತಾನಲ್ಲ ಗೆಳೆಯ, ಅವರಪ್ಪ ಮುದ್ದೆ ಆದಂಥ ಧೋತ್ರ, ಒಂದು ಕಾಲಕ್ಕೆ ಬಿಳಿ ಆಗಿತ್ತು, ಈಗ ಹಳದಿ ಆಗಿಬಿಟ್ಟಿದೆ. ಬಿಳಿ ಶರ್ಟು, ಒಂದು ಕೋಟ್ ಹಾಕ್ಕೊಂಡಿದ್ದಾರೆ, ಮುದ್ದೆ ಮುದ್ದೆ ಆದ ಕೋಟು, ತಲೆಗೆ ಒಂದು ಗಾಂಧಿ ಟೊಪ್ಪಿಗೆ, ದಪ್ಪ ಕನ್ನಡಕ, ಮುಖದ ಮೇಲೆ 4 ದಿವಸ ದಾಡಿ ಇದೆ, ಗಡ್ಡ ಇದೆ, ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ಕೂತಿದ್ದಾರೆ. ಗುಲಾಬಿ ಹೂ ಯಾದಕ್ಕದು? ಗುಲಾಬಿ ಹೂ, ಮಗ ಬರ್ತಾನೆ 5 ವರ್ಷದ ಮೇಲೆ ಮೊದಲೇ ಸಲ ನೋಡ್ತಿರೋದು ಅವನ್ನ. ಅಪ್ಪನ ಕರುಳು ಹೇಗಿರುತ್ತೆ ಗೊತ್ತಿರುತ್ತೆ, ಕೊಡಬೇಕು ಅಂತ ಕೂತಿದ್ದಾರೆ. ನಾನು ಹೋಗಿ ನಮಸ್ಕಾರ ಮಾಡಿ, ಏನು ಕಾಕ ಮಗ ಬರ್ತಾನಲ್ಲ ಈಗ ಅಂದೆ. ಹೌದಪ್ಪ, ಕಾಯ್ತಾ ಇದ್ದೀನಿ ಅಂದರು. ಒಳಗೆ ಬನ್ನಿ ಅಂದೆ. ಬೇಡ ಒಳಗೆ, ಇಲ್ಲೇ ಇರ್ತೀನಿ ಅಂದರು. ವಿಮಾನ ಬಂತು ಮುಂಬೈ, ಒಂದೇ ವಿಮಾನ ಬರೋದು ಮುಂಬೈದಿಂದ ಬಂತು. ಅವನ ಜೊತೆಗೆ ಒಂದು 8 ಜನ ಫ್ಯಾಷನೇಬಲ್ ಹುಡುಗರೆಲ್ಲ ಜೊತೆಗಿದ್ದರು. ಬಂದರು ಅಲ್ವಾ, ಬಂದ ತಕ್ಷಣ ಹಾರಾಗಿರ ಹಾಕಿ ಸ್ವಾಗತ ಮಾಡಿ ಕರ್ಕೊಂಡು ಹೊರಗೆ ಬಂದರು. ಹೊರಗೆ ನಿಂತಿದ್ದೀವಿ, ಅವರಪ್ಪ ಇಲ್ಲ. ಅಂದರೆ ನಿಮ್ಮಪ್ಪ ಬಂದಿದ್ರಲ್ಲೋ, ನೀನು ಹೂ ಕೊಡಬೇಕು ಅಂತ ಪಾಪ ಕೂತಿದ್ರು ಕೈಕೊಂಡು ಅಂದ. ಹೌದಾ, ನೋಡಲಿಲ್ಲ ಬಿಡು ಅಂದ. ಅವನು ಸುಳ್ಳು ಹೇಳ್ತಾನೆ ಅನ್ನಿಸ್ತು ನನಗೆ. ಕಾರಲ್ಲಿ ಅವ್ರ ಊರಿಗೆ ಹೋದ್ವಿ ನಾವು ಹಳ್ಳಿಗೆ. ಮುಂದೆ 2 ತಾಸು ಆದಮೇಲೆ ಅವರಪ್ಪ ಬಸ್ ಹಿಡ್ಕೊಂಡು ಮನೆಗೆ ಬಂದರು. ಕೇಳಿದೆ, ಅಲ್ಲ ಕಾಕ, ಮಗ ಬರ್ತಾನೆ ಅಂತ ಏರ್ಪೋರ್ಟಲ್ಲಿ ಕಾಯ್ಕೊಂಡು ಕೂತಿದ್ದೀರಿ, ಅವನು ಬರುವತ್ತಿ ಹೂನೇ ಕೊಡಲಿಲ್ಲ, ಎಲ್ಲಿ ಹೋಗಿದ್ದಿರಿ ನೀವು ಅಂತ ಕೇಳಿದೆ. ಅವ್ರು ಹೇಳಿದ ಮಾತು ನನಗೆ ಅದಕ್ಕೆ ಶೂಲ ಚುಚ್ಚಿದಂಗೆ ಚುಚ್ಚಿತು. ಇಲ್ಲಪ್ಪ, ಮಗ ಚೆನ್ನಾಗಾಗಿದ್ದಾನೆ, ನೋಡಿದೆ, ತುಂಬ ಚೆನ್ನಾಗಾಗಿದ್ದಾನೆ. ಅವನು ನೋಡಿದ ನನ್ನ, ಇದನ್ನು ಗಮನಿಸ್ಬೇಕು, ಅವನು ನೋಡಿದ ನನ್ನ. ನಾವೆಲ್ಲ ಹಳೆ ಕಾಲದ ಮಂದಿ, ಹಳೆ ವೇಷಭೂಷಣ, ಅವನ್ನೆಲ್ಲ ಹೊಸ ಹುಡುಗರ ಜೊತೆಗಿದ್ದಾನೆ, ಅವನಿಗೆ ಯಾಕೆ ಮುಜುಗರ ಮಾಡ್ಬೇಕು ಹೇಳು, ಹೇಗೂ ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡಿಸಿದ್ರಾಯ್ತು ಅಂತ ಬಸ್ ಹಿಡ್ಕೊಂಡು ಬಂದೆ ಅಂದರು. ನನ್ನ ಕಣ್ಣು ಮುಂದೆ 2 ಚಿತ್ರ ಇದ್ದಾವೆ ಮಕ್ಕಳೇ, 2 ಚಿತ್ರ ಇದ್ದಾವೆ. ಒಂದು 2 PhD ಮಾಡಿದ ಮಗ, ಇಲ್ಲೊಂದು ಅಮೇರಿಕಾದಲ್ಲಿ 2 PhD ಮಾಡಿದ ಮಗ. ಆದರೆ ಅಪ್ಪ ನೋಡಿಬಿಟ್ಟು ಹೋಗಿ ಸೀದಾ ಹೋಗಿ ಕಾಲು ಮುಟ್ಟು ನಮಸ್ಕಾರ ಮಾಡದೇ ಇರುವಂಥ ಮನಸ್ಸಿರುವಂಥ ಮಗ ಒಂದು ಕಡೆ. ಆದರೆ ಜಾಸ್ತಿ ಕಲ್ತಿಲ್ಲ, ಬಡತನದಲ್ಲಿ ಬೆಳೆದಂಥ ಅಪ್ಪ, ಹಳೆ ಕಾಲದ ಅಪ್ಪ. ಆದರೆ ಎಲ್ಲಿ ಮಗನಿಗೆ ಬೇಜಾರಾಗ್ಬಿಡ್ತದೋ, ಅವನ ಮುಖದ ಮೇಲೆ ಮುಜುಗರದ ಗೆರೆ ಬರ್ತದೋ ಅಂತ ಹೇಳಿ ಅವನಿಗೆ ಯಾಕೆ ಬೇಸರ ಮಾಡಬೇಕು ಅಂತ ಬಸ್ ಇಟ್ಕೊಂಡು ಮನೆಗೆ ಬಂದ್ರಲ್ಲ. ಇವರಿಬ್ಬರೊಳಗೆ ಶಿಕ್ಷಣ ಪಡ್ಕೊಂಡವ್ರು ಯಾರು, ಸರ್ಟಿಫಿಕೇಟ್ ಪಡ್ಕೊಂಡವ್ರು ಯಾರು ಅಂತ ನನಗೆ ಭಾಳ ಕಾಡುತ್ತೆ ಚಿತ್ರ ಇದು. 2 ಡಿಗ್ರಿ, 2 PhD ಇದ್ದಾವೆ ಅವನಿಗೆ, ನನ್ನ ಗೆಳೆಯನಿಗೆ. ಅದು ದೊಡ್ಡದಾಯ್ತಾ, ಅಪ್ಪನ ಸಂಸ್ಕಾರ ದೊಡ್ಡದಾಯ್ತಾ ಅಂತ. ನನ್ನ ಪ್ರಕಾರ ಅಪ್ಪನಿಗೆ ಶಿಕ್ಷಣ ಸಿಕ್ಕಿದೆ,
ಮಗನಿಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಅಲ್ವಾ. ಕೊನೆಗೆ ನಿಮ್ಮ ಜೀವನದಲ್ಲಿ ಪಾರು ಮಾಡೋದು ನಿಮ್ಮನ್ನು ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಗುಣ. ನೀವೆಷ್ಟು ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡ್ಕೋತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಇದನ್ನು ನಾನು ಸಂಸ್ಕಾರ ಅಂತ ಕರೆಯೋದು. ಯಾವ ಸಂಸ್ಕಾರಗಳಿಂದ ನೀವು ಒಂದು ಒಳ್ಳೆ ವ್ಯಕ್ತಿಗಳಾಗ್ತಿರೋ ಆ ಸಂಸ್ಕಾರನೇ ಶಿಕ್ಷಣ, ಮತ್ತೊಂದೇನೂ ಇಲ್ಲ. ಆ ಸಂಸ್ಕಾರ ಸಿಗಬೇಕಾದ್ರೆ ಎಲ್ಲಿ ಸಿಗಬೇಕದು? ಅದಕ್ಕೆ ನಾನು ದಯವಿಟ್ಟು ಬಾಲಕರಲ್ಲಿ ಪ್ರಾರ್ಥನೆ ಮಾಡೋದು, ಶಿಕ್ಷಕರಲ್ಲಿ ಪ್ರಾರ್ಥನೆ ಮಾಡೋದು. ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡಬೇಕಾದ್ರೆ, ಮೌಲ್ಯಗಳನ್ನು ಕೊಡಬೇಕಾದ್ರೆ ಇಬ್ಬರು ಮಾತ್ರ ಅರ್ಹರಾಗಿರ್ತಾರೆ, ಒಬ್ಬರು ತಂದೆ ತಾಯಿ, ಒಬ್ಬರು ಶಿಕ್ಷಕರು. ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ಕೊಡಬೇಕು, ಶಾಲೆಯಲ್ಲಿ ಶಿಕ್ಷಕರು ಕೊಡಬೇಕು. ಇವೆರಡೂ ನಾವು ಕೊಡದೆ ಹೋದರೆ ಮುಂದೆ ಅನಾಹುತ ಆಗುತ್ತೆ. ನಾನು ಅದಕ್ಕೆ ಹೇಳ್ತೀನಿ, ಕ್ಲಾಸಲ್ಲಿ ಕುಳಿತಂಥ ಮಗು ನನ್ನ ಮಗು ಅನ್ನೋ ಪ್ರೀತಿಯಿಂದ ನಾನು ಪಾಠ ಮಾಡಿದಾಗ ಏನೂ ತೊಂದರೆ ಆಗಲ್ಲ, ನನ್ನ ಮಗು ಅದು. ಆ ನನ್ನ ಮಗು ಒಂದು ಪಾಠ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಯಾವುದಾದರೂ ತಾಯಿ, ಇಷ್ಟೇ ನಾ ಪಾಲಕರು ಇದ್ದೀರಿ, ಯಾವುದಾದರೂ ತಾಯಿ ತನ್ನ ಮಗನ ದಡ್ಡ ಅಂದಿದ್ದಾರ, ಗಣಿತ ಬರಲ್ಲ ಸಾರ್, ಹುಡುಗ ಬುದ್ಧಿವಂತ ಅವನು ಅಂದರೆ ಗಣಿತ ಬರೆದಿದ್ದ ದಡ್ಡ ಅಲ್ಲ ಅವನು, ಬೇರೆ ಬುದ್ಧಿ ಚೆನ್ನಾಗಿದೆ ಅವನು ಅಂದರೆ ತಾಯಿಯ ಅಪೇಕ್ಷೆ ಏನು ಅಂದರೆ ಅವನಲ್ಲಿ ಏನೋ ಒಂದು ಒಳ್ಳೇದಿದೆ ಅಂತ ಕಂಡುಕೋಬೇಕು ನಾವು. ಅದಕ್ಕೆ ನಾನು ಹೇಳೋದು ಇಷ್ಟೇ, ತಂದೆ ತಾಯಿಗಳು ಶಿಕ್ಷಕರು ಮೌಲ್ಯಗಳನ್ನು ಕಲಿಸ್ಬೇಕು. ಕಲಿಸೋದು ಹೇಗೆ? ಬೆಳಗ್ಗೆ ಒಂದು ಸಣ್ಣ ಪ್ರಯೋಗ ಮಾಡಿದ್ದೆ ನಾನು ಟೀಚರ್ಸಿಗೆ, ಅವರೆಲ್ಲ ಇದ್ದಾರೆ ಇಲ್ಲಿ, ಅದು ಇನ್ನೂ ಮಾಡ್ತೀನಮ್ಮ, ಬೇಜಾರು ಮಾಡ್ಕೋಬೇಡಿ, ಆ ಪ್ರಯೋಗ ಇನ್ನೂ ಮಾಡಬೇಕು ನಾನು, ನೀವು ಸರಿ ಮಾಡ್ತೀರಿ ಈ ಸಲ, ನನಗೆ ಗೊತ್ತಿದೆ. ಎಲ್ಲರೂ ಒಂದು ಸಣ್ಣ ಪ್ರಯೋಗ ಮಾಡೋಣ, ಆಗ್ಬೋದಾ? ನಾ ಕೊನೆಗೆ ಕಾಣಿಸ್ತೀನ, ನಾನು ಕಾಣಿಸ್ತೀನ, ಕೇಳಿಸ್ತೀನಲ್ಲ. ಓಕೆ, ಈಗೆಲ್ಲರೂ ಒಂದು ಸಣ್ಣ ಪ್ರಯೋಗ ಮಾಡೋಣ, 30 ಸೆಕೆಂಡ್ ಪ್ರಯೋಗ ಅದು. ಎಲ್ಲರೂ ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು, ಗೊತ್ತಾಯ್ತಲ್ಲ? ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡಬೇಕು, ಕರೆಕ್ಟಾಗಿ ನಾನು ಕೇಳಿಸ್ಕೋಬೇಕು, ನಾನು ಹೇಗೆ ಹೇಳ್ತೀನಿ ಹಾಗೆ ಮಾಡಬೇಕು. ಎಲ್ಲರೂ ನಿಮ್ಮ ಬಲಗೈ ಮೇಲಕ್ಕೆತ್ತಿ, ಬಲಗೈ ಮಾತ್ರ ಮೇಲಕ್ಕೆತ್ತಿ, ಎಲ್ಲ ಬೆರಳುಗಳನ್ನು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಬನ್ನಿ. ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡ ಕೆನೆ ಮೇಲೆ ಇಟ್ಕೊಂಬಿಡಿ, ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನು ಕೆನ್ನೆ ಅಂದೆ, ಕೆನ್ನೆ ಯಾವುದು ಗದ್ದ ಯಾವುದು ಗೊತ್ತಿಲ್ವಾ? ಇಲ್ಲಿ ಮೂರು ಥರದ ರಿಯಾಕ್ಷನ್ ಎತ್ತರ ಮೇಲೆ ಇದ್ದೀನಲ್ಲ ನಾನು, ಕಾಣುತ್ತೆ. ಕೆಲವರು ಇಲ್ಲೇ ಇಟ್ಕೊಂಬಿಟ್ರು, ತಲೆನೇ ಕೆಡಿಸ್ಕೊಳ್ಳಿಲ್ಲ ಅವರು. ಇನ್ನು ಕೆಲವರು ಇಟ್ಕೊಂಡ ಮೇಲೆ ವಿಚಾರ ಮಾಡಿದರು, ಎಲ್ಲ ಇವನ ಕೆನ್ನೆ ಅಂತಾನವನು ಅಂತ ಹೀಗೆ ಹೇಗೆ ಮಾಡಿ ಕೆನೆ ಇಟ್ಕೊಂಡು, ಕೆಲವು ಅವಸರದ ಬಲಗಡೆ ಇಟ್ಕೊಂಡು ಒಂದು ಉಂಟು ಅಲ್ವಾ. ಇನ್ನು ಕೆಲವರು ಭಾರಿ ಸ್ಮಾರ್ಟ್, ಅವರು ಭಾರಿ ಸ್ಮಾರ್ಟ್, ಇಟ್ಕೊಂಡು ನಿಧಾನಕ್ಕೆ ಸರಿಸಿದರು. ಯಾಕೆ ಹಿಂಗಾಯಿತು? 30 ಸೆಕೆಂಡ್ ಅಲ್ವಾ ಅದದ್ದು. ನಾನು ಮೊದಲು ಸ್ಪಷ್ಟವಾಗಿ ಹೇಳಿದ್ದೆ, ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ. ಆದರೆ ಬಹಳಷ್ಟು ಜನ ನಾನು ಹೇಳಿದ ಹಾಗೆ ಮಾಡಲಿಲ್ಲ, ಮಾಡಿದ ಹಾಗೆ ಮಾಡಿದ್ರಿ. ತಂದೆ ತಾಯಿ ಅಂದ್ರೆ ಬಹಳ ಹುಷಾರಾಗಿರ್ಬೇಕು. ಇದನ್ನು ಮಕ್ಕಳು ಹೇಳ್ತಾರೆ, ಏಯ್ ಅಪ್ಪ ಬರ್ತಾರೆ ಮನೆಗೆ, ಏಯ್ ಮಗನೇ ಸುಳ್ಳು ಹೇಳಬಾರ್ದು ಅಂತ. ಹ್ಞೂ ಅಪ್ಪ ಅಂತಾನು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ಸದ್ದಾಗತ್ತೆ, ಮೊಬೈಲ್ ಫೋನ್. ಅಪ್ಪನೇ ತಗೊಳ್ಳೋ ಮನಸ್ಸಿಲ್ಲ ಫೋನು, ಹೆಂಡ್ತಿ ಹೇಳ್ತಾ ಇಲ್ಲ ಅಂತ ಹೇಳ್ಬಿಡು ಮಲ್ಕೊಂಡಿದ್ದಾರೆ ಅಂಥೇಳು. ಇದು ಬಹಳ ಕಾಮನ್, ಎಲ್ಲರ ಮನೇಲಿ ಮಲ್ಕೊಂಡಿದ್ದಾರೆ ಅಂಥೇಳು. ಪಾಪ ಹೆಣ್ಮಗಳು ಫೋನ್ ತೊಗೊಂಡಿಲ್ಲ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಹುಡುಗ ನೋಡಿದ ಅಪ್ಪನ, ಅಪ್ಪ ಹೇಳಿದ್ದೇನಿದೆ ಈಗ, ಸುಳ್ಳು ಹೇಳಬಾರ್ದು ಅಂತ ಹೇಳಿದರು. ಈಗ ಅಪ್ಪ ತಾನಷ್ಟೇ ಸುಳ್ಳು ಹೇಳ್ತಾ ಇಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾನೆ. ಇದೇ ಥರ ಒಂದು 4-5 ಸಲ ಆದರೆ ಮಗು ಖಾತ್ರಿ ಆಗುತ್ತೆ, ಫೋನಲ್ಲಿ ಸುಳ್ಳು ಹೇಳಿದರೆ ತಪ್ಪಲ್ಲ ಅಲ್ವಾ, ಫೋನಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಆ ಹುಡುಗ SSLC ಮುಗಿಸಿ PUC ಬರ್ತಾನೆ, ಅಪ್ಪನ ಮೊಬೈಲ್ ಕೊಡಿಸ್ತಾರೆ ಅವನಿಗೆ, ಅವನು ಕ್ಲಾಸ್ ತಪ್ಪಿಸಿ ಸಿನಿಮಾಕ್ಕೆ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀಯೋ ಮಗನೇ ಅಂತ ಕೇಳ್ತಾರೆ. ಆತ ಫೋನ್ ಮುಚ್ಚಿಬಿಟ್ಟು, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಸುಳ್ಳು ಹೇಳಕ್ಕೆ ಕಲಿಸಿದವ್ರು ಯಾರು? ನಾವೇ ತಾನೇ. ಹುಡುಗರು ಬೈಯೋದ್ರಲ್ಲಿ ಅರ್ಥವೇ ಇಲ್ಲ. ನಾವು ಕಲಿಸೋದು ನಾವೇ, ಸರಿಯಾದದ್ದನ್ನು ಕಲಿಸೋದು ನಾವೇ, ಕೆಟ್ಟದ್ದು ಕಲಿಸೋದು ನಾವೇ. ನಮ್ಮ ಹುಡುಗ ನೋಡಿರಿ ಸರ್ ಹೆಂಗಾಗ್ಬಿಟ್ಟಿದ್ದಾನೆ. ನಮ್ಮ ಕಡೆ ಬರ್ತಾರೆ, ಭಾಳ ಜನ ಬರ್ತಾರೆ, ಬೆಂಗಳೂರಲ್ಲಿ ಮೊನ್ನೆ ಬಂದಿದ್ದಿರೊಬ್ಬರು, ಭಾಳ ಚೆನ್ನಾಗಿದ್ದು ಗುರುಜಿ. ಅದು ಬಂದು ನನ್ನ ಮಗ ಹೊರಟೊರಟಾಗಿ ಮಾತಾಡ್ತಾನೆ, ಅಪ್ಪನಿಗೆ ತಿರುಗಿ ಮಾತಾಡ್ತಾನೆ, ಸ್ವಲ್ಪ ಕೌನ್ಸಿಲಿಂಗ್ ಮಾಡ್ತೀರಾ ಅಂದರು. ಹೌದಾ, ಎಷ್ಟು ವಯಸ್ಸು ಮಗನಿಗೆ ಅಂತ ಕೇಳಿದೆ. 32 ಸರ್ ಅಂದರು. ನನ್ನದೇ ಭಾಳ ಲೇಟಾಯಿತು, ಅದು 3-2 ಮಾಡಬೇಕಾಗಿತ್ತು, ಅದು 32 ಮಾಡಿದರೆ ಆಗಲ್ಲ.
ಸಸಿ ಸಣ್ಣದಿದ್ದಾಗ ಕಡ್ಡಿ ಕೊಡ್ತಾರೆ, ಒಂದು ಬೇಲಿ ಹಾಕ್ತಾರೆ, ನೋಡಿರ್ಬೇಕು ನೀವು. ಎರಡು ಕೆಲಸ ಮಾಡೇ ಮಾಡ್ತಾರೆ, ಸಸಿ ಹಾಕಿ ಒಂದು ಕಡ್ಡಿ ಕೊಡ್ತಾರೆ, ಒಂದು ಬೇಲಿ ಹಾಕ್ತಾರೆ. ಭಾಳ ಮುಖ್ಯ ಇದು, ನಮ್ಮ ಸಂಸ್ಕಾರ ಕೊಡೋದ್ರಲ್ಲಿ ಮೌಲ್ಯ ಕೊಡೋದ್ರಲ್ಲಿ ಭಾಳ ಮುಖ್ಯವಾದಂಥ ಕೆಲಸ. ಕಡ್ಡಿ ಕೊಡೋದು ಯಾಕೆ? ಅದು ನೇರ ಹೋಗಲಿ ಅಂತ. ಸೊಟ್ಟ ಬಂದುಬಿಟ್ರೆ ಕೆ ಬಿ ಅವ್ರು ಕತ್ತರಿಸಾಕ್ತಾರೆ, ಕೆ ಬಿ ಅವ್ರು ಬೈತೀವಿ ನಾವು, ಏನು ರೀ ಕತ್ತರಿಸಾಕ್ಬಿಟ್ರೆ ಗಿಡ? ಸೀದಾ ಹೋಗಿದ್ರೆ ಯಾಕೆ ಕತ್ತರಿಸ್ತಿದ್ರು? ಅವರು ಕತ್ತರಿಸ್ತಿರಲಿಲ್ಲ, ಸೀದಾ ಯಾಕೆ ಹೋಗಲಿಲ್ಲ? ಸಣ್ಣದಿರ್ತಾ ಯಾರೂ ಸರಿಯಾಗಿ ಹೇಳಲಿಲ್ಲ, ಅದಕ್ಕೆ ಸೊಟ್ಟಾಯಿತು ಅಲ್ವಾ. ಕಡ್ಡಿ ಕೊಡಬೇಕಾದದ್ದು ಮಾರ್ಗದರ್ಶನ ಮಾಡಬೇಕಾದದ್ದು ಮೊದಲು. ಎರಡನೇದು ಬೇಲಿ ಹಾಕುವಂಥದ್ದು. ಬೇಲಿ ಹಾಕೋದಂದ್ರೇನು? ಮನಸ್ಸು ಆ ಕಡೆ ಈ ಕಡೆ ಹೋಗದ ಹಾಗೆ, ಕೆಟ್ಟ ವಿಷಯಗಳ ಕಡೆ ಎಳೆಯಲ್ಲ ಹಾರದ ಹಾಗೆ ಬೇಲಿ ಹಾಕೋದಂದ್ರೆ ಪ್ರಿವೆಂಟಿಂಗ್ ಇಟ್, ಬೇರೆ ಬರಬಾರ್ದು. ಆ ಮಗು ಮನಸ್ಸಲ್ಲಿ ಬರಲಾರ್ದ ಗಮನ ಇಟ್ಕೋಬೇಕಲ್ಲ ನಾವು. ನಾನು ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 8 ತಾಸು ಟಿ ವಿ ನೋಡ್ತಾ ಇದ್ದರೆ ಮಗುಗೆ ಟಿ ವಿ ನೋಡಬೇಡ, ಓದ್ಕೋ ಹೋಗೋ, ನಾನು ನೋಡಿದ್ದೀನಿ, ತಾಯಂದ್ರಿಗೆ ಬೇಡ್ಕೋತೀನಿ, ತಾಯಂದ್ರೆ ಸಾಕಷ್ಟು ಜನ ಇದ್ದಾರೆ ಇಲ್ಲಿ, ಕೈ ಮುಗಿದು ಬೇಡ್ಕೋತೀನಿ. ಮಕ್ಕಳಿಗೋಸ್ಕರ ಏನೇನೋ ತ್ಯಾಗ ಮಾಡ್ತೀರಂತೆ, ಒಂದೆರಡು ಸೀರಿಯಲ್ ತ್ಯಾಗ ಮಾಡಿ, ಏನೂ ನಷ್ಟ ಆಗಲ್ಲ. ಅವು ಸೀರಿಯಲ್ ನೋಡಿದರೆ ನನಗೆ ಗಾಬರಿ ಆಗಿಬಿಡುತ್ತೆ, ನಾನು ನೋಡೋದು ಅಪರೂಪ, ನೋಡಿದಾಗ ಒಂದು ಶಾಕ್ ಆಗಿಬಿಡುತ್ತೆ ನನಗೆ. ಟಿ ವಿ ನೋಡಿದಾಗ, ಸೀರಿಯಲ್ ನೋಡಿದಾಗ, ಒಂದು ಮಾತಿದೆ ಮಹಾಕಾವ್ಯ ಓದುವಾಗ ಸಂಸ್ಕೃತದಲ್ಲೊಂದು ಮಾತು ಹೇಳ್ತಾರೆ, ಮಹಾಕಾವ್ಯಗಳನ್ನು ಹೇಗೆ ಓದಬೇಕು, ಆ ರಸ ಕೆಡಿಸ್ಕೋಬಾರ್ದು ಅಂದರೆ ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಒಂದು ಮಾತಿದೆ. ಅಲ್ಲಿ ಸಂಶಯ ಇಟ್ಕೋಬಾರ್ದು ಮಹಾಕಾವ್ಯ ಓದುವಾಗ. ರಾವಣ ಬಂದ, ಸೀತೆಯನ್ನು ಕರ್ಕೊಂಡು ಹೋದ ಪುಷ್ಪಕ ವಿಮಾನದಲ್ಲಿ, ನಂಬಬೇಕಪ್ಪ ಸುಮ್ಮನೆ, ಪುಷ್ಪಕ ವಿಮಾನನ? ವಿಮಾನ ಇತ್ತ ಅವಾಗ, ಪೆಟ್ರೋಲು ಇತ್ತ, ಪೈಲಟ್ ಯಾರು? ಅವನೊಬ್ಬನೇ ಇದ್ನಲ್ಲ. ಮತ್ತದು ಇಂಜಿನ್ ಹೆಂಗಿತ್ತದು, ರಿಪೇರಿ ಯಾರು ಮಾಡ್ತಿದ್ರು, ಒಂದೇನ ಇರೋದು ಪ್ರಪಂಚದಲ್ಲಿ? ಇಷ್ಟು ಪ್ರಶ್ನೆ ಕೇಳ್ಕೊಂಡು ಕೂತ್ರೆ ರಾಮಾಯಣ ಕತೆ ಹೋಗಿಬಿಡ್ತೀರಿ. ಅದಕ್ಕೆ ಹೇಳ್ತಾರೆ ವಿಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಸರ್. ಅಪನಂಬಿಕೆಗಳಲ್ಲಿ ಅಪನಂಬಿಕೆ ಇಟ್ಕೋಬಾರ್ದು ಓದಬೇಕಾದ್ರೆ. ಇಲ್ಲಿ ನಾವು ಹಾಗೆ ಮಕ್ಕಳಿಗೆ ಹೇಳಬೇಕಾದ್ರೆ ನಾನು ಮಾಡೋದನ್ನು ಹೇಳಬೇಕು ತಾನೆ. ಮಹಾಕಾವ್ಯಗಳ ಬಗ್ಗೆ ಯಾಕೆ ಹೇಳಿದೆ ಅಂದರೆ ನಮ್ಮ ಸೀರಿಯಲ್ ಮಹಾಕಾವ್ಯಗಳು, ಅಲ್ಲಿ ಏನಾದರೂ ಸರಿಯಾಗಿಬಿಡುತ್ತೆ, ಅದು ಪವಾಡಗಳು ಅಂತ ಇರ್ತವೆ. ಮತ್ತು ಕತೆ ನೀವು 6 ತಿಂಗಳು ಬಿಟ್ಟರು ಅಲ್ಲೇ ಇರುತ್ತೆ, ಮುಂದೇನು ಹೋಗಿರಲ್ಲ ಅದು. ಅದು ದಯವಿಟ್ಟು ಒಂದು 2 ಸೀರಿಯಲ್ ಬಿಟ್ಟು ಮಕ್ಕಳ ಜೊತೆ ಕೂತ್ಕೊಂಡು ಸ್ವಲ್ಪ ಮೌಲ್ಯಗಳ ಬಗ್ಗೆ ಮಾತಾಡೋಣ ಅಂತ ನನಗೆ. ಈ ಸಂಸ್ಕಾರ ಶಿಕ್ಷಣ ಅಂತ ಹೇಳಿದ್ವಲ್ಲ, ನಾನು ಒಂದೇ ವಾಕ್ಯದಲ್ಲಿ ಹೇಳಿದೆ, ಮಕ್ಕಳಿಗೆ ಕೊಡುವಂಥ ಸಂಸ್ಕಾರವೇ ಶಿಕ್ಷಣ, ಅದು ಅದೇ ಅವ್ರನ್ನ ಕಾಪಾಡುವಂಥದ್ದು. ನಾವು ಕೊಟ್ಟಂಥ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಹೋಗ್ಬಿಡುತ್ತೆ, ಆದರೆ ಕಲಿತಂಥ ಶಿಕ್ಷಣ ಮೌಲ್ಯ ಇರ್ತದೆ. ಮತ್ತು ಇನ್ನೊಂದು ಮಾತಿನ ಮೇಲೆ ಹೇಳಬೇಕಾದ್ದು, ಮಕ್ಕಳಿಗೆ ಮೌಲ್ಯಗಳನ್ನು ಕಳಿಸುವಾಗ ನಿಮ್ಮಲ್ಲಿ ಕೆಲವು ಭಾಳ ಚೆನ್ನಾಗಿದ್ದಾರೆ, ಪೇರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರ್ತಾರೆ. ಕೆಲವರು ಕೋಪ ಬಂದು ಹೊಡಿತಾರೆ ಮಕ್ಕಳಿಗೆ, ಸಣ್ಣ ಮಕ್ಕಳಿಗಂತೂ ಭಾಳ ಹೊಡಿತಾರೆ. ನನಗೆ ನೋಡೋಕ್ಕಾಗಲ್ಲ ಮಕ್ಕಳನ್ನು ಹೊಡೆಯೋದು, ಅದು ಹೊಡೆಯೋದು ಸಂಸ್ಕಾರ ಅಲ್ಲ ನನ್ನ ಪ್ರಕಾರ. ನನಗೊಂದ್ಸಲ ಕೇಳಿಬಿಟ್ಟಿದ್ರು, ಬೆಂಗಳೂರಲ್ಲಿ ಒಂದು ಶಿಕ್ಷಕರ ಸದನ ಅಂತಿದೆ, ಅಲ್ಲಿ ಒಬ್ಬರು ನಾನು ಹಿಂಗೆ ಹೇಳಿದೆ, ಹುಡುಗರು ಹೊಡಿಬೇಡ್ರಿ ಮಕ್ಕಳನ್ನ ಹೊಡಿಬೇಡಿ ಅಂತಂದೆ. ಮುದುಕರೆ ನಿಂತ್ಕೊಂಬಿಟ್ರು, ಏನು ಸ್ವಾಮಿ, ನಾವು ಸಣ್ಣವರಿದ್ದಾಗ ನಮ್ಮ ಮೇಷ್ಟ್ರು ಭಾರಿ ಹೊಡಿತಿದ್ರು ನಮಗೆ, ಹೊಡೆಯೋದಂದ್ರೆ ಏನು, ಕೈ ಹಿಂಗೆ ಮಾಡಿ ಹೊಡೆಯೋರು, ಅವರಿಂದ ನಾವು ಹಿಂಗಾಗಿದ್ದೀವಿ ಸರ್, ಅವ್ರ ಬಗ್ಗೆ ಕೋಪ ಇಲ್ಲ ನಮಗೆ, ಹೊಡೆಯೋ ತಪ್ಪ, ಹೊಡಿಬಾರ್ದಾ ಅಂತ ಕೇಳಿದರು. ಏನು ಹೇಳಬೇಕು ನಾನು ಅವಾಗ ಅಷ್ಟು ಮಂದಿ ಮುಂದೆ ಹೇಳಿದಾಗ? ನಾನು ಹೇಳಿದೆ, ಸ್ವಾಮಿ ಅವರು ಭಾಳ ದೊಡ್ಡವರು, ಕೈ ಮುಗಿತೇನೆ ದೊಡ್ಡವರು, ಆದರೆ ಹೊಡಿಲಾರ್ದೆ ಕಲಿಸಿದ್ರೆ ಇನ್ನೂ ದೊಡ್ಡವರು ಆಗ್ತಿದ್ರು, ಹೊಡಿಲಾರ್ದೆ ಕಲಿಸಿದ ದೊಡ್ಡ, ಯಾಕೆ ಹೊಡಿಬಾರ್ದು? ಒಂದು ಉದಾಹರಣೆ ಹೇಳ್ತೀನಿ, ದಯವಿಟ್ಟು ನೀವು ಯಾರಾದರೂ ಮನಸ್ಸಲ್ಲಿದ್ದರೆ ನೆನ್ಪಿಟ್ಕೊಂಬಿಡಿ. ಶಿಕ್ಷಕರಾಗಲಿ ಪಾಲಕರಾಗಲಿ ಮಕ್ಕಳನ್ನ ಹೊಡೆಯೋ ಕಾರಣ ಇಲ್ಲ, ಪ್ರೀತಿಯಿಂದ ಗೆಲ್ಲಕ್ಕೆ ಆಗೋದೇ ಇರೋದನ್ನು ಶಿಕ್ಷೆಯಿಂದ ಗೆಲ್ಲೋಕ್ಕಾಗತ್ತೆ ಅಂತ ನಾನು ನಂಬ್ಕೊಳ್ಳಲ್ಲ, ಖಂಡಿತ ಇಲ್ಲ. ಅಂಗುಲಿ ಮಾಲನ್ನು ಸೋಲಿಸಿದ್ದು ಬುದ್ಧ ಖಡ್ಗದಿಂದ ಅಲ್ಲ, ಬರೀ ತನ್ನ ಪ್ರೀತಿಯಿಂದ ಸೋಲಿಸಿದ್ದು. ನಾವು ಮಕ್ಕಳೆಲ್ಲ ಕೆಟ್ಟ ಕೆಲಸ ಮಾಡಲ್ಲ ಅಂತಲ್ಲ, ಮಾಡ್ತಾರೆ, ಅಂಗುಲಿ ಮಾಲೇನಲ್ಲ ಅವರು, ನಾವು ಬುದ್ಧ ಆಗಬೇಕಾಗಿಲ್ಲ, ಆದರೆ ಪ್ರೀತಿಯಿಂದ ಮಾಡ್ಬೋದಾಯ್ತು. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಅವ್ರು ಹೇಳಬೇಕಾಯ್ತು ಯಾಕೆ ಹೊಡಿಬಾರ್ದು ಅಂತ. ಒಂದು ಕಲ್ಪನೆ ಇದೆ ನನಗೆ, ನೀವು ಟಾಂಗಾಗ ಹೋಗ್ತಿ, ಒಂದು ಕುದುರೆ ಗಾಡಿಯಲ್ಲಿ ಹೋಗ್ತಿದ್ದೀರಿ ಅಂತ ಇಟ್ಕೊಳ್ಳಿ, ಕುದುರೆ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಬೇಗ ಹೋಗಬೇಕಾಗಿದೆ ನಿಮಗೆ, ಏನು ಮಾಡ್ತೀರಿ ಬೇಗ ಹೋಗಬೇಕಂದ್ರೆ? ಕುದುರೆ ಗಾಡಿಯಲ್ಲಿ 2 ಭಾಗ, ಒಂದು ಕುದುರೆ ಒಂದು ಬಂಡಿ, ಯಾರಿಗೆ ಹೊಡಿತೀರಿ ಬೇಗ ಹೋಗಬೇಕಾದ್ರೆ? ಬಂಡಿ ಹೊಡೆದ್ರೆ ಪ್ರಯೋಜನ ಇಲ್ಲ, ಕುದುರೆಗೆ ಹೊಡಿಬೇಕು ಅಲ್ವಾ, ಕುದುರೆ ಹೊಡೆದ್ರೆ ಬೇಗ ಹೋಗುತ್ತೆ. ಅದೇ ಥರ ಮನೆಯಲ್ಲಿ ಮಗು ಮಂಡತನ ಮಾಡುತ್ತೆ, ಓದಲ್ಲ ಅಂತ ಮಂಡತನ ಮಾಡುತ್ತೆ. ಆ ಮಗುವಿನಲ್ಲೂ 2 ಭಾಗ ಇದೆಯಲ್ಲ, ಒಂದು ದೇಹ ಒಂದು ಮನಸ್ಸು ಅಂತಿದೆಯಲ್ಲ. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹ ಅಲ್ಲೇ ಕೂತಿದೆಯಲ್ಲ, ಏನು ಮಾಡುತ್ತೆ ಅದು? ಓದಲ್ಲ ಅನ್ನೋದು ಮನಸ್ಸು, ದೇಹಕ್ಕೆ ಯಾಕೆ ಹೊಡಿತೀರಿ ನೀವು?
ಬಂಡಿ ಹೊಡೆದಂಗಲ್ವ ಅದು. ನಿಮ್ಮ ಮನಸ್ಸು ಯಾಕೆ ಹೊಡಿತೀವಿ ಅಂದರೆ ಮನಸ್ಸಿಗೆ ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ಲ ನಮಗೆ, ಅದಕ್ಕೆ ನಾವು ದೇಹಕ್ಕೆ ಹೊಡಿತೀವಿ. ದಯವಿಟ್ಟು ದೇಹಕ್ಕೆ ಹೊಡೆಯೋದು ಬೇಡ, ಯಾಕಂದರೆ ಶಿಕ್ಷೆ ಮಕ್ಕಳಿಗೆ ಹೊಡಿತೀನಿ ಹೊಡಿತೀನಿ ಅನ್ನೋದೇ ಚಂದ, ಹೊಡೆದು ಇಷ್ಟೇ ಹೌದಲ್ಲ ಹೊಡಿ ಅಂತ. ನಾವು ಒಂದ್ಸಲ ಹೊಡೆತದ್ದು ಹೆದರಿಕೆ ಹೋಗ್ಬಿಟ್ರಿ, ಮಾತ್ರ ಮಹಾಸ್ತ್ರ ಬ್ರಹ್ಮಾಸ್ತ್ರ ಯಾವುದೂ ಇಲ್ಲ ನಿಮ್ಮ ಕಡೆಗೀಗ. ಮನ್ನೊಂದು ಅದು ಅಲ್ಲದೇ ಮಕ್ಕಳಿಗೆ ಅದು ಹೊರಡತನ ಕಲಿಸೋದು ಬೇಕಿಲ್ಲ, ಕನಸನ್ನೆಯಲ್ಲೇ ಮಕ್ಕಳನ್ನು ಬೆಳೆಸಬೇಕು. ಅದು ಒಂದೇ ಸಲ ಆಗಲ್ಲ, ಸಣ್ಣಂದಿರ್ತಾನೆ ಶುರು ಮಾಡಬೇಕು. ಇನ್ನೊಂದು ಎರಡು ವಿಷಯ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ, ಯಾಕಂದ್ರೆ ಭಾಳ ಹೊತ್ತಾಯ್ತು ಮಾತಾಡ್ತಾ ಇದ್ದು, ಒಂದೂವರೆ ತಾಸು ಆಗೋಕೆ ಬಂತು ಮಾತಾಡಿ. ನಾನು ಭಾಳ ಮುಖ್ಯವಾದ ವಿಷಯ ಹೇಳಿಬಿಡ್ಬೇಕು. ನಾನು ಸಂಸ್ಕಾರ ಕೊಡೋದಕ್ಕೆ ಏನೇನು ಮಾಡಬೇಕು ಅಂತ, ನಿಮ್ಮ ಮನೆಯಲ್ಲಿ ಮಾಡುವಂಥ ಹಬ್ಬ ಹರಿದಿನಗಳನ್ನು, ಇವತ್ತಿನ ಮಕ್ಕಳು ಬೇರೆ ಇದ್ದಾರೆ, ನಮ್ಮ ಹಾಗಿರಲಿಲ್ಲ. ನಾವು ಸಣ್ಣವರಿದ್ದಾಗ ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆ ಕೇಳಬೇಡ ಅಂತ ಕೇಳ್ತಾನೆ ಇರಲಿಲ್ಲ, ನಾವು ಸುಮ್ಮನೆ ಕೂತ್ಕೋತಿದ್ವಿ. ಈಗಿನ ಹುಡುಗರು ಹಾಗಲ್ಲ, ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ನಾವು ಕೊಡಬೇಕು, ತಿಳ್ಕೊಬೇಕು ನಾವು. ಉತ್ತರ ಸರಿಯಾಗಿ ಕೊಟ್ಟರೆ ಚೆನ್ನಾಗಿ ಪಾಲಿಸ್ತಾರೆ, ನನಗೆ ಒಂದು ನಂಬಿಕೆ ಇದೆ. ನಾನು ಸರಿಯೊಂದು ತಪ್ಪು ಗೊತ್ತಿಲ್ಲ, ಖಚಿತವಾದ ನಂಬಿಕೆ ನನಗೆ. ಈ ಮಕ್ಕಳು ನಮಗಿಂತ ಬುದ್ಧಿವಂತರಿದ್ದಾರೆ, ಅವ್ರ ವಯಸ್ಸಿಗೆ ನಾವು ಎಷ್ಟು ಬುದ್ಧಿವಂತರಿದ್ದೋ ಅದಕ್ಕಿಂತ ಹೆಚ್ಚಿಗೆ ಬುದ್ಧಿವಂತರಿವರಿದ್ದಾರೆ. ಯಾಕಂದರೆ ಎಕ್ಸ್ಪೋಜರ್ ತುಂಬ ಚೆನ್ನಾಗಿದೆ ಅವರಿಗೆ, ನಮ್ಗೆ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಆದರೆ ಪ್ರಶ್ನೆ ಕೇಳ್ತಾರೋ, ಪ್ರಶ್ನೆ ಕೇಳಬೇಕಲ್ವ ಅವರು. ಕೃಷ್ಣನ ಹೇಳಿಲ್ವ ಪರಿ ಪ್ರಶ್ನೆಯನ್ನು ಸೇವೆಯ ಅಂತ, ನೀವು ಮತ್ತೊಂದು ಪ್ರಶ್ನೆ ಮಾಡಿ ಕೇಳಯ್ಯ ನೀನು ಅಂತ ಹೇಳ್ದ. ಪ್ರಶ್ನೆ ಕೇಳಿದಾಗ ಉತ್ತರ ಗೊತ್ತಿಲ್ಲದೆ ಹೋದರೆ ಸುಳ್ಳು ಉತ್ತರ ಕೊಡೋದು ಬೇಡ, ಕೇಳ್ಕೊಂಡು ಸರಿಯಾಗಿ ಉತ್ತರ ಕೊಡೋಣ. ಮನೆಯಲ್ಲಿ ಹಬ್ಬ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಯಾಕೆ ಮಾಡಬೇಕು ಅಂತ ಕೇಳ್ತಾನೆ. ನನಗೆ ಆದಿತ್ ಉಂಟು, ಇಂಟರ್ನ್ಯಾಷನಲ್ ಸ್ಕೂಲ್ ದೊಡ್ಡ ಇಂಟರ್, 15 ದೇಶದ ಮಕ್ಕಳಿದ್ದಾರೆ ನನ್ನ ಕಡೆ, ನಾನು ಪ್ರಿನ್ಸಿಪಲಲ್ಲಿ ಡೈರೆಕ್ಟ್ರು ನಾನೇ. 170 ಎಕರೆ ಜಮೀನು, ಎಲ್ಲ ಫೆಸಿಲಿಟಿ, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ. ನಾನೇನು ಮಾಡಿದ್ದೆ, ಮಕ್ಕಳಿಗೆ ಎಲ್ಲರಿಗೂ ಸಂಸ್ಕಾರ ಸಿಗಲಿ ಅಂತ ಪ್ರತಿಯೊಂದು ಹಬ್ಬವನ್ನು ಅದ್ಭುತವಾಗಿ ಆಚರಿಸ್ತಿದ್ವಿ, ತುಂಬ ಚೆನ್ನಾಗಿ ಆಚರಿಸಿದ್ವಿ. ಗಣಪತಿ ಹಬ್ಬ ಬಂತು, ಇಷ್ಟೆತ್ತರ ಗಣಪತಿಯನ್ನು ಕೂಡಿಸ್ಬಿಟ್ಟು ಎಲ್ಲ ಮಕ್ಕಳ ಕಡೆಯಿಂದ ಮುಡಿಸಿ ಮುಡಿಸಿ ಪೂಜೆ ಮಾಡಿಸಿದೆ. ಭಾರಿ ಖುಷಿ, ಆ ಬೇರೆ ದೇಶದ ಮಕ್ಕಳಿಗಂತೂ ನೋಡೇ ಇಲ್ಲ ಅದನ್ನೆಲ್ಲ. ಪೂಜೆ ಮಾಡಿ 4 ದಿವಸ ಆಯಿತು. 5ನೇ ದಿವಸ ಬೆಳಗ್ಗೆ 6 ಗಂಟೆಗೆ ನಾನು ಬಾಗಿಲು ಸಪ್ಲೈ ಆಯಿತು. ಅಲ್ಲೇ ಕ್ಯಾಂಪಸ್ನಲ್ಲಿ ಇರೋದು ನಾನು ಬಾಗಿಲು ಟೈ, ಯಾರು ಬಂದಿರಬೇಕು ಅಂತ ನೋಡ್ತೀನಿ, ಒಬ್ಬ ಹುಡುಗ ನಿಂತಿದ್ದಾನೆ, ಸಣ್ಣ ಹುಡುಗ, 7-8 ವರ್ಷ 9 ವರ್ಷ ಹುಡುಗ ಇರಬೇಕು, ಅವನು ಅಳುತ್ತಾ ಇದ್ದಾನೆ. ಯಾಕೋ ಅಂತ ಕೇಳಿದೆ. ಸರ್ ದಟ್ ಗಣೇಶ ಸರ್ ಅಂದ. ವಿಚ್ ಗಣೇಶ ಅಂದೆ. ಸರ್ ದಟ್ ಗಣೇಶ ಸರ್ ಅಂದ. ಅಲ್ಲಿ ಕುಡಿಸಿದಿರಲ್ಲ ಸರ್ ಗಣೇಶ ಅಂತ. ಏನಾಯಿತು ಗಣೇಶಿಗೆ, ಏನಾಯಿತು ಅಂದೆ. ಸರ್ ಇವತ್ತು ನೀರಿಗೆ ಹಾಕ್ಬಿಡ್ತೀರಂತೆ ಸರ್, ಬಾವಿಯಲ್ಲಿ ಹಾಕ್ಬಿಡ್ತೀರಂತೆ ಅಂದ. ಹೌದು ಅಂದೆ. ಹೋ ಅಂತ ಒಳಗೆ ಶುರು ಮಾಡ್ಬಿಟ್ಟ. ಯಾಕೆ ಅಳತಿಯಾ ಅಂದೆ. ಅಲ್ಲ ಸರ್, ಬಾವಿಯಲ್ಲಿ ಹಾಕೋದಾದ್ರೆ 5 ದಿವಸ ಪೂಜೆ ಯಾಕೆ ಮಾಡಿದ್ರಿ ಸರ್? ನೋಡಿ ಅವನ ಪ್ರಶ್ನೆ ಚೆನ್ನಾಗಿದೆ. ಬಾವಿಯಲ್ಲಿ ಹಾಕೋದಾದ್ರೆ 5 ದಿವಸ ಪೂಜೆ ಯಾಕೆ ಮಾಡಿದ್ರಿ? ಅವನ ಪ್ರಶ್ನೆ ಹೇಗಿತ್ತು ಅಂದರೆ, ಯಾರೋ ಮನೆ ಕರ್ಕೊಂಬರ್ತೀರಿ, ಅವ್ರು ಚೆನ್ನಾಗಿ ಊಟಕ್ಕೆ ಹಾಕೊಂಡು 4-5 ಚೆನ್ನಾಗಿ ನೋಡ್ಕೊಂಡು 5ನೇ ದಿವಸ ಎತ್ತಿ ಹಾಕ್ತೀರಿ ಮಳಿಗೆ ಮೇಲಿಂದ, ಗಣಪತಿನ ಹಾಕಿ ನೀರಲ್ಲಿ ಹಾಕ್ತೀರಿ ಅಂತ. ಇಲ್ಲೋ ನಾನು ನೀರಲ್ಲಿ ಹಾಕಲ್ಲ, ಅವ್ನು ತಿಳಿಸೋದು ಹೇಗೆ, ಅವ್ನ ಭಾಷೆಯಲ್ಲಿ ಅರ್ಥ ಆಗ್ಬೇಕಲ್ಲ ಅವನಿಗೆ. ನಾ ಇದೆ ರಜೆ ಬಂದರೆ ಊರಿಗೆ ಹೋಗ್ತೀವಿ ಅಮೇರಿಕಾಕ್ಕೆ ಅಂದ. ಎಸ್ ಸರ್ ಅಲ್ಲಿ ಗೋ ಸರ್ ಅಂದ. ವೈ? ಮಮ್ ಇಸ್ ವೇಟಿಂಗ್ ಸರ್, ಅಮ್ಮ ಕಾಯ್ತಿರ್ತಾಳೆ ನನಗೋಸ್ಕರ ಅಂದ. ಇಲ್ಲೂ ಹಾಗೆ, ಗಣೇಶ ತಮ್ಮ ಊರಿಗೆ ಹೋಗ್ಬೇಕಲ್ಲ ವಾಪಸ್ಸು. ಗಣೇಶ ಮಾಡಿದ್ದು ಎದರಿಂದ ಗೊತ್ತಲ್ಲ, ಮುಟ್ಟು ನೋಡಿದೆಯಲ್ಲ ಅಂತ. ಹೌದು ಸರ್, ಓನ್ಲಿ ಕ್ಲೇ ಸರ್, ಕ್ಲೇ ಸರ್ ಅಂದ. ಮಣ್ಣಿಂದ ಮಾಡಿದ್ವಿ ಸರ್, ಅದನ್ನು ನೀರಲ್ಲಿ ನಿಧಾನಕ್ಕೆ ಇಳಗಿಸ್ತೀನಿ, ಮಣ್ಣು ಕರಗ ಹೋಗ್ತದೆ, ಗಣಪತಿ ತಮ್ಮ ತಾಯಿ ಮನೆಗೆ ಹೋಗ್ತಾನೆ ಅಂದ. ಓ ದೆನ್ ಇಟ್ಸ್ ಓಕೆ ಸರ್ ಅಂದ. ನೋಡಿ, ಸಾಯಂಕಾಲ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ವಿ, ದೊಡ್ಡ ಲಾರಿ ಮೇಲೆ ಗಣಪತಿ ಕೂಡಿಸಿ ಅಲಂಕಾರ ಮಾಡಿ, ಟಿಪಿಕಲ್ ಮುಂಬೈ ಸ್ಟೈಲ್. ಮುಂಬೈಯಲ್ಲಿ ಗಣಪತಿ ಬಪ್ಪ ಮೂರಯ್ಯ ಮಾಡೋದು, ಬಣ್ಣ ಹಾರಿಸ್ತಾರೆ ಎಲ್ಲರೂ, ಬಣ್ಣ ಹಾಕ್ಕೋತಾರೆ. ನಮಗೆಲ್ಲ ಬಣ್ಣ ಹಾಕಿದ್ರು, ಒಳ್ಳೆ ಚಾನ್ಸ್ ಹುಡುಗರಿಗೆಲ್ಲ ಮೇಲೆ ಬಣ್ಣ ಹಾಕೋದಕ್ಕೆ. ಎಲ್ಲರೂ ಹಿಂಗೆ ಹೋಗ್ತಾ ಇದ್ದಾರೆ, ಜೈ ಜಯ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಎದುರಿಗೆ ಒಬ್ಬರು ಮೇಷ್ಟ್ರು ಬಂದರು, ಅವ್ರ ಹೆಸರು ಕೇಳಿದ್ದೀರಿ ನೀವು, ಶತಾವಧಾನಿ ಗಣೇಶ್ ಅಂತ. ಅವ್ರು ಬಂದರು ಎದುರಿಗೆ, ಪಾಪ ಸಂಭಾಯಿತ ಮನುಷ್ಯ, ಪಂಚೆ ಶರ್ಟ್ ಹಾಕ್ಕೊಂಡು ಹೆಗಲಿಗೆ ಒಂದು ಚೀಲ ಹಾಕ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾರೆ. ಈ ಬಣ್ಣ ಆಡೋರಿಗೆ ಬಿಳಿ ಬಟ್ಟೆ ಹಾಕ್ಕೊಂಡವ್ರನ್ನ ಕಂಡ್ರೆ ಬಲಿ ಪ್ರೀತಿ, ಅವ್ರಿಗೆ ಹಾಕೇ ಬಿಡ್ಬೇಕು ಬಣ್ಣ. ಇವರು ಕೈಯಲ್ಲಿ ಬಣ್ಣ ಆಡ್ಕೊಂಡು ಓಡಿದ್ರು ಹುಡುಗರು. ಅವರು ಏ ಬೇಡ್ರು 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 ಬೇಡ್ರಪ್ಪ, ನೀವು ಬಣ್ಣ ಆಡ್ತೀರಿ ಅಂತ ಗೊತ್ತಿರಲಿಲ್ಲ ನನಗೆ, ನಾನು ಹಾಗೆ ಬಂದುಬಿಟ್ಟಿದ್ದೀನಿ, ನಾನು ಬೇರೆ ಕಡೆ ಹೋಗ್ಬೇಕು, ಹಾಕ್ಬೇಡ್ರು ಅಂದರು. ಹುಡುಗರು ಹಾಕಲಿಲ್ಲ, ಏನು ಸರ್ ಬಣ್ಣ ಹಾಕೋಕೆ ಬಿಡ್ತಾ ಇಲ್ಲ ಸರ್ ನೀವು ಅಂತಂತ ಇದ್ರು. ಒಬ್ಬ ಹುಡುಗ ಅರುಣ್ ಅಂತ ಹುಡುಗ, ಇಷ್ಟೇ ಹುಡುಗ, ಅವನೇನು ಮಾಡಿದ ಗೊತ್ತಾ, ಕೈ ಝಾಡಿಸ್ಕೊಂಬಿಟ್ಟ, ಬಣ್ಣ ಎಲ್ಲ ಝಾಡಿಸಿದ, ಸರ್ ಅಂತ ಹಿಂದೆ ಓಡಿದ. ನಾನು ಭಾಳ ಗಮನಿಸ್ತೀನಿ, ಏನೋ ಸೃಜನಶೀಲವಾದ ತಲೆಯಲ್ಲಿ ಹೊಡೆದಾಗ ಹಿಂದೆ ಹುಡುಗರು ಓಡಾಡೋದು. ಓಡ್ದ, ಏನು ಮಾಡಿದೆ ಗೊತ್ತಾ, ಯಾವ ಹಾಲಲ್ಲಿ ಕೂಡಿಸಿದ್ವಲ್ಲ ಗಣಪತಿನ, ಅಲ್ಲಿ ಹೋದ. ಸಾಕಷ್ಟು ಹೂ ತಂದು ಹಾಕಿದ್ವಿ, ಸಾಕಷ್ಟು ಹೂ ಇತ್ತು ಅಲಂಕಾರಕ್ಕೆ. ಒಂದಿಷ್ಟು ಹೂ ಹಿಡ್ಕೊಂಬಂದ, ಪಕಳೆ ಎಲ್ಲ ಹಿಡ್ಕೊಂಬಂದ ಕೈಯಲ್ಲಿ, ಎರಡೂ ಕೈಯಲ್ಲಿ ಹಿಡ್ಕೊಂಬಂದ. ಸರ್ ಬಗ್ಗಿ ಸರ್ ಅಂದ. ಏ ಬೇಡಪ್ಪ ಬಣ್ಣ ಹಾಕ್ಬೇಡ ಅಂದ. ಬಣ್ಣ ಹಾಕಲ್ಲ, ಬಗ್ಗಿ ಸರ್ ಅಂದ. ಅಂದು
ಅವ್ರ ತಲೆ ಮೇಲೆ ಒಟ್ಟು ಹೂವಿನ ಪಕ್ಕಳೆ ಎಲ್ಲ ಹಾಕ್ಬಿಟ್ಟು, ಸರ್ ಐ ಪುಟ್ ಎ ಕಲರ್ ದಟ್ ಡಸ್ ನಾಟ್ ಸ್ಟಿಕ್ ಸರ್, ಮೈಗೆ ಅಂಟ್ಕೊಳ್ಳಾರದ ಬಣ್ಣ ಹಾಕಿದ್ದೀನಿ ನೋಡಿ ಸರ್ ಅಂದ. ನಾನು ಬೆರಗಾಗಿ ಹೋಗ್ಬಿಟ್ಟೆ. ನಮಗೆಂತರ ಕಲ್ಪನೆ ಬಂದಿತ್ತ ಹೂವಿನ ಪಕ್ಕಳೆ ಆಡ್ಬೋದು ಬಣ್ಣ ದಿವಸ ಅಂತ ತಿಳ್ಕೊಂಡು. ಆ ಹುಡುಗ ಇವತ್ತು ಬಹುದೊಡ್ಡ ಆ್ಯಕ್ಟರ್ ಆಗಿದ್ದಾನೆ ಅಮೇರಿಕಾದಲ್ಲಿ. ನನಗನ್ನಿಸ್ತು ಸೃಜನಶೀಲತೆ ಬರೋದು ಅಲ್ಲಿ, ಪ್ರಯೋಗ ಮೂಲಕ ಕಲಿಸ್ಬೇಕು, ನಾವು ಬರೀ ಬಾಯಿಂದ ಹೇಳಿದ್ರೆ ಆಗೋಲ್ಲ. ಆ ಹುಡುಗನ ಅನ್ನಿಸ್ಬಿಡ್ತು ಬಣ್ಣ ಹಾಕಬೇಡ ಅಂತಾರೆ, ಹಾಕಲೇಬೇಕು, ಬಣ್ಣ ಹಾಕಿರಬೇಕು, ನನಗೂ ತೃಪ್ತಿ ಆಗಿರಬೇಕು, ಮೇಷ್ಟ್ರಿಗೂ ತೊಂದರೆ ಆಗಿರಬಾರ್ದು. ಹಂಗಾರೆ ಏನು ಮಾಡಬೇಕು, ಬಣ್ಣದ ಪಕಳೆಗಳನ್ನು ಹಾಕಿದರೆ ಬಣ್ಣ ಹಾಕಿದಂಗೆ ಆಯಿತು ಅಂತ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಹರಿದಿನ ಚೆನ್ನಾಗಿ ಆಚರಣೆ ಮಾಡಿ, ಅರ್ಥಗಳನ್ನು ಹೇಳಿಕೊಡಿ ಮಕ್ಕಳಿಗೆ. ಅದರ ಜೊತೆಗೆ ಭಾಳ ಮುಖ್ಯವಾದದ್ದು ಅಂದರೆ, ದಿನಾಲೂ ನೀವು ಮಾಡ್ತೀರಿ ಗೊತ್ತಿದೆ ನನಗೆ, ಅಕಸ್ಮಾತ್ ಮಾಡದೆ ಹೋದರೆ ನಾನು ಕಲಿತಂಥ ಪಾಠವನ್ನು ನಿಮಗೆ ಹೇಳ್ಕೊಡ್ಬೇಕು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನೀವೆಲ್ಲ ಕೇಳಿದ್ದೀರಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ನನ್ನ ಮೇಲೆ ತುಂಬ ಪ್ರೀತಿಯವ್ರಿ. ಎಷ್ಟು ಸಲ ಹೋಗಿ ಅವ್ರ ಕಡೆ ಬರೆದು ಲೇಖನ ಬರೆದು ಕೊಟ್ಟಿದ್ದೀನಿ ಅವ್ರಿಗೆ. ನಮ್ಮ ಮನೆಗೆ ಬಂದು ನನ್ನ ಎರಡನೇ ಮಗನ ಹೆಸರಿಟ್ಟವರೇ ಅವರು. ಒಂದು ಸಲ ಕೇಳಿದರು, ಮೇಷ್ಟ್ರೆ ಮನೇಲಿ ಓದ್ತೀರಾ ಅಂದರು. ಓದ್ತೀನಲ್ಲ ಸರ್ ಮೇಷ್ಟ್ರಲ್ವ ನಾನು. ಹಂಗಲ್ರಿ, ಎಲ್ಲರೂ ಪರಿವಾರದವ್ರು ಕೂತು ಓದ್ತೀರಾ ಅಂದರು. ಇಲ್ಲ ಅಂದೆ. ಓದಿ ಅಂದರು. ನನ್ನ ತಲೆಗೊಂದು ಮಿಂಚು ಹೊಳಿತು ಮಾಡಬೇಕು ಅಂತ. ನಿಮ್ಗೆ ಯಾಕೆ ಹೇಳ್ತೀನಿ, ಮಾಡ್ಬೋದು, ಇದು ಸಿಂಪಲ್ ಮಾಡ್ಬೋದಾದಂಥ ಕೆಲಸ ಇದು. ಬೆಳಗ್ಗೆ ಮನೆಯಲ್ಲಿ ಹಾಸ್ಟೆಲ್ ಇದ್ದಂಗೆ ಇರುತ್ತೆ, ಎಲ್ಲರೂ ಬೇರೆ ಬೇರೆ ಟೈಮಿಗೆ ಹೋಗ್ತಾರೆ. ರಾತ್ರಿ ಊಟ ಆದಮೇಲೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಹಾಲಲ್ಲಿ ಟಿ ವಿ ಆಫ್ ಮಾಡಿ ಯಾವುದಾದ್ರೂ ಒಂದು ಒಳ್ಳೆಯ ಕಥೆಯನ್ನು, ಒಂದೆಳ್ಳ ಸಾಹಿತ್ಯವನ್ನು ಓದೋದು ಅಭ್ಯಾಸ ಮಾಡ್ಕೋಬೇಕು. ಇದನ್ನು ಫ್ಯಾಮಿಲಿ ಟೈಮ್ ಅಂತ ಕರಿತೇನೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಸಂಸ್ಕಾರ ಬೆಳೆಸೋದಕ್ಕೆ ಬಹುದೊಡ್ಡ ಕೆಲಸ ಇದು. ಎಲ್ಲರೂ ಸೇರಿ ಕೂತ್ಕೋಬೇಕು. ನನಗೆ ಕುಮಾರವ್ಯಾಸ ಭಾರತದ ಬಗ್ಗೆ ಭಾಳ ಪ್ರೀತಿ. ನಾನೇನು ಮಾಡಿದೆ, ನಮ್ಮ ತಂದೆ ತಾಯಿ ನಾನು ನನ್ನ ಹೆಂಡತಿ ಇಬ್ಬರು ಮಕ್ಕಳು ಕೂತ್ಕೋಬೇಕು, ನಾನು ಕುಮಾರವ್ಯಾಸ ಭಾರತ ಓದಬೇಕು, ನಾನು ಶ್ರೀವನಿತೆ ಅರಸನೆ ವಿಮಲ ರಾಜೀವ ಪೀಠನ ಪಿತನೆ ಅಂತ ಶುರು ಮಾಡಿದರೆ ಎಲ್ಲರೂ ನನ್ನ ಜೊತೆಗೆ ಅನ್ನೋರೆಲ್ಲರು. ಒಂದು ಸಂಧಿ ಓದೋದು, ಅದಕ್ಕೆ ಪೂರ್ವಕವಾಗಿ ನಮ್ಮ ತಂದೆ ಒಂದೇನೋ ಮಾತು ಹೇಳಬೇಕು, ನಮ್ಮ ತಾಯಿ ಹೇಳಬೇಕು, ಹುಡುಗರೇನೋ ಪ್ರಶ್ನೆ ಕೇಳೋರು, ಬಹಳ ಸಂತೋಷ. ಇವತ್ತಿಗಾದರೂ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೂಡ ಅದು ಕುಮಾರವ್ಯಾಸ ಭಾರತ ಬಾಯಿಗೆ ಬರುತ್ತೆ. ನನಗನ್ನಿಸ್ತು ಕುಮಾರವ್ಯಾಸ ಇನ್ನೊಂದು ತಲೆಮಾರಿ ಬದುಕೊಂಡ. ನಾವು ಓದದೆ ಹೋದರೆ ಮಕ್ಕಳಿಗೆ ಕುಮಾರವ್ಯಾಸ ಪರಿಚಯ ಆಗೋದು ಹೆಂಗೆ? ಕುಮಾರವ್ಯಾಸ ರನ್ನ ಪಂಪ ಬೇಡ, ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ ನೆನಪಿರಲ್ಲ ಮುಂದಿನ ತಲೆಮಾರಿಗೆ, ಯಾರು ನೆನಪಿರ್ತಾರೆ? ಓದಿದ್ರು ತಾನೆ. ಅದಕ್ಕೆ ದಯವಿಟ್ಟೊಂದು ಓದೋದು ಅಭ್ಯಾಸ ಮಾಡಿಕೊಳ್ಳಿ. ಕಗ್ಗ ಬೇಕಾದಷ್ಟು ಸಲ ಆಯಿತು ಕುಮಾರವ್ಯಾಸ ಭಾರತ, ಮಂಕುತಿಮ್ಮನ ಕಗ್ಗ ಓದೋಕ್ಕೆ ಶುರು ಮಾಡಿದ್ವಿ, ಭಗವದ್ಗೀತೆ ಓದೋದು ಶ್ಲೋಕ ಶುರು ಮಾಡಿದ್ವಿ. ಇದರ ಮೂಲಕ ಏನಾಯಿತು ಅಂತಂದರೆ ಮಕ್ಕಳಿಗೆ ಅದರ ಸಂಸ್ಕಾರ ಬರೋಕ್ಕೆ ಶುರು ಆಯಿತು. ಆಮೇಲೆ ಮಲ್ಕೊಳ್ಳೋಕ್ಕಿಂತ ಮೊದಲು ಖಂಡಿತವಾಗಿ ಎಲ್ಲರೂ ಮಾಡಲೇಬೇಕಾದಂಥ ಸಂಸ್ಕಾರ ಶಿಕ್ಷಣ ಅಂದರೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂಥದ್ದು. ಯಾವುದೋ ಒಂದು ಪ್ರಾರ್ಥನೆ ಎಲ್ಲರೂ ಸೇರಿ ಜೋರಾಗಿ ಅನ್ಬೇಕು, ಅದನ್ನು ಜೋರಾಗಿ ಅನ್ಬೇಕು. ನಾವು ಅಂದೇ ಮಲ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾವು. ಅದು ನಮ್ಮ ತಾಯಿ ಹೇಳಿಬಿಟ್ಟಿದೆ ರಾಮರಕ್ಷಾ ಸ್ತೋತ್ರ ಅನ್ಬೇಕು ಅಂಥೇಳಿ, ತಪ್ಪದೆ ಅನ್ನಾರದೆ ಮಲ್ಕೊಳ್ಳೋ. ಇವನ್ ಫ್ಲೈಟಲ್ಲಿ ಹೋಗ್ತಿದ್ರು ರಾತ್ರಿ 12 ಅಂದೇ ಮಲ್ಕೋಬೇಕು ನಾವು. ಅಂದಾಗ ಏನಾಗ್ತದೆ ಗೊತ್ತಾ, ಮಲ್ಕೊಳ್ಳೋಕ್ಕಿಂತ ಮೊದಲು ಒಂದು ಧ್ಯಾನ ಮಾಡಿ ಮಲ್ಕೊಂಡಾಗ ಒಳ್ಳೆ ಚಿಂತನೆಗಳು ಬರ್ತವೆ. ಇದ್ರ ಕ್ರೈಮ್ ಡೈರಿ ನೋಡಿ ಮಲ್ಕೊಂಡ್ರೆ ಕನಸಲ್ಲಿ ಹೆಣನೇ ಬರ್ತಾವೆ. ಒಳ್ಳೆ ವಿಚಾರ ಬರೋದು ಹೆಂಗೆ ಸಾಧ್ಯ? ಅದಕ್ಕೆ ನಾನು ಹೇಳೋದು, ಸಾಯಂಕಾಲ ಎಲ್ಲರೂ ಕೂತ್ಕೊಂಡು ಒಂದು ಪ್ರಾರ್ಥನೆ ಮಾಡಿ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ದ ಫ್ಯಾಮಿಲಿ ದ್ಯಾಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್. ಯಾವ ಪರಿವಾರ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾವೆ ಪರಿವಾರ ಗಟ್ಟಿಯಾಗಿ ಬದುಕ್ತವೆ ಅಂತ. ಅದಕ್ಕೆ ಶಿಕ್ಷಣ ಅನ್ನುವಂಥದ್ದು ಬೇರೆ ಅಲ್ಲ, ಸಂಸ್ಕಾರ ಬೇರೆ ಅಲ್ಲ. ಸಂಸ್ಕಾರ ಪರಿಶುದ್ಧವಾಗಿ ಮನಸ್ಸಿನಲ್ಲಿ ಪರಿವರ್ತನೆ ಮಾಡಿದ್ದೇ ಶಿಕ್ಷಣ. ಆ ಶಿಕ್ಷಣವನ್ನು ನಾವು ಕೊಡಬೇಕು. ಎರಡು ಥರ ಶಿಕ್ಷಣ, ಒಂದು ಹೊಟ್ಟೆ ಪಾಡಿಗೋಸ್ಕರ ಶಿಕ್ಷಣ, ಅದು ಸರ್ಟಿಫಿಕೇಟ್ ಕೊಡುತ್ತೆ. ಆದರೆ ಬದುಕಿನ ಸಮೃದ್ಧಿಗೋಸ್ಕರ ಬರುವಂಥ ಶಿಕ್ಷಣವನ್ನು ಸಂಸ್ಕಾರ ಕೊಡುತ್ತೆ. ಆ ಎರಡೂ ಕೂಡ ವ್ಯವಸ್ಥೆ ಆದಾಗ ನಮ್ಮ ಜೀವನ ಚೆನ್ನಾಗಿರ್ತದೆ, ಆಗಬೇಕಾದದ್ದು. ಅದಕ್ಕಿಂತ ಮುಖ್ಯವಾಗಿ ನನ್ನ ಮುಂದಿನ ತಲೆಮಾರಿಗೆ ನನ್ನ ಸಂಸ್ಕಾರಗಳನ್ನು ಪಾಸ್ ಆನ್ ಮಾಡಬೇಕು. ನಾನು ಮಾಡದೆ ಹೋದರೆ ಆ ಚೇನನ್ನು ಮುರಿದಂಥ ಪಾಡು ನಂದಾಗ್ತದೆ, ಅದಾಗೋದು ಬೇಡ. ಅದು ಅಲ್ಲದೆ ಇಂಥ ಶಾಲೆಗಳಲ್ಲಿದ್ದಾಗ ಇಲ್ಲಿ ಭಗವತ್ ಸನ್ನಿಧಾನ ಇರುವಂಥ ಜಾಗ. ನಾನು ಬೆಳಗ್ಗೆ ಟೀಚರ್ಸಿಗೆ ಮಾತಾಡ್ತಾ ಹೇಳಿದೆ, ಗುರುಜಿ ಇದು ಆಂಜನೇಯ ಇರುವಂಥ ಜಾಗ. ಆಂಜನೇಯ ಎಂಥ ದೊಡ್ಡವನು, ಅಸಾಧ್ಯ ದೊಡ್ಡವನು ಆಂಜನೇಯ. ಅಂಥವನ ನೆನಪಿಗೆ ಅವನ ವಾತಾವರಣದಲ್ಲಿ ಇದ್ದೀವಿ. ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ ಸಂಸ್ಕಾರ ದೊರಕ್ತದೆ. ಆ ಸಂಸ್ಕಾರಗಳನ್ನು ಉಳಿಸ್ಕೊಂಡಾಗ ನಮ್ಮ ಶಿಕ್ಷಣ ಹೆಚ್ಚು ಮಹತ್ವಪೂರ್ಣ ಆಗ್ತದೆ, ಜೀವನಕ್ಕೆ ಒಂದು ಹೊಸ ಸುಭಗಂ ತರ್ತದೆ, ಬದುಕನ್ನು ದೊಡ್ಡದನ್ನಾಗಿ ಮಾಡ್ತದೆ. ಆ ಬದುಕನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳೋ ಸಲುವಾಗಿ ಸಂಸ್ಕಾರ ಅವಶ್ಯವೇ ಅಂತ ಪ್ರಶ್ನೆ ಕೇಳೋ ಕಾರಣನೇ ಇಲ್ಲ.
ಸಂಸ್ಕಾರವೇ ಅವಶ್ಯ ಜೀವನ ಬೆಳೆಸೋದಕ್ಕೆ ಅಂತ ಹೇಳ್ತಾ ನನಗೆ ಪರಮ ಪೂಜ್ಯ ಗುರುಜಿಯವರು ಇಲ್ಲಿ ಬರೋದಕ್ಕೆ ಹೇಳಿದಾಗ ನಾನು ನಿಜವಾಗ್ಲೂ ಹೆಸರು ಕೇಳಿರಲಿಲ್ಲ, ಬಂಗಾರಮಟ್ಟಿ ಹೆಸರೇ ಕೇಳಿರಲಿಲ್ಲ ಮೊದಲು, ನಾನು ಗೊತ್ತೇ ಇರಲಿಲ್ಲ. ಮಂಜುನಾಥ್ ಅವರು ಫೋನ್ ಮಾಡಿದರು ಬರಬೇಕು ಅಂತ. ಎಲ್ಲಿದೆ ರೀ ಇದು ಅಂತ ಕೇಳಿದೆ. ಹಿಂಗಿದೆ ಅಂತಂದರು. ಆಮೇಲೆ ಕೇಳಿಕೊಂಡು ನೋಡಿಕೊಂಡು ಅದು ಪ್ರೇರಣೆ ಬರಬೇಕು ಅಂತ ಬಂದೆ. ತುಂಬ ಸಂತೋಷ ಆಗಿದೆ ನನಗೆ. ಬೆಳಗ್ಗೆ ಶಿಕ್ಷಕರ ಹತ್ರ ಮಾತಾಡಿದೆ. ಭಾಳ ಒಳ್ಳೆಯ ಜನ ಇದ್ದಾರೆ, ಎಕ್ಸ್ಟ್ರಾಡಿನರಿ, ವೆರಿ ವೆರಿ ಗುಡ್ ಟೀಚರ್ಸ್ ಆರ್ ದೇರ್. ಆ ಒಳ್ಳೆಯ ಶಿಕ್ಷಕರಿದ್ದಾರೆ, ಒಳ್ಳೆಯ ವಾತಾವರಣ ಇದೆ, ಮಕ್ಕಳು ಇಲ್ಲಿ ಖಂಡಿತವಾಗಿಯೂ ಚೆನ್ನಾಗಿ ಬೆಳೀತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ಪೂರಕವಾಗಿ ಪಾಲಕರು ಮನೆಯಲ್ಲಿ ಆ ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಮಕ್ಕಳು ಹೆಚ್ಚು ಯಶಸ್ವಿಯಾಗ್ತಾರೆ ಅಂತ ಹೇಳ್ತಾ, ಹಾಗಾಗಲಿ ಅವರೆಲ್ಲರ ಮೇಲೆ ಆಂಜನೇಯನ ಹಾಗೂ ಶ್ರೀ ಗುರುಜಿಯವರ ಆಶೀರ್ವಾದ ಯಾಗೂ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸಂಸ್ಕಾರ ಶಿಕ್ಷಣ ಏನು, ಏಕೆ, ಹೇಗೆ, ಸವಿಸ್ತಾರವಾಗಿ ತಮ್ಮ ಅನುಭವದ ಮೂಸೆಯಲ್ಲಿ ನಮ್ಮೆಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿದ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಷ್ಟು ಚಂದದ ಉಪನ್ಯಾಸಕ್ಕೆ ಮತ್ತು ನಮ್ಮೊಡನೆ ಕಳೆದ ಎರಡು ದಿವಸಗಳು ನಮಗೂ ಕೂಡ ಅತ್ಯಂತ ಸುಮಧುರ. ಅವರಿಗೆ ಇದು ನಿತ್ಯದ ಕಾಯಕ ಆಗಿರ್ಬೋದು, ಪ್ರೀತಿ ಇರ್ಬೋದು, ಆದರೆ ನಮ್ಮ ಕ್ಷೇತ್ರದ ವತಿಯಿಂದ ಅವರಿಗೆ ಗೌರವಪೂರ್ವಕವಾಗಿ ಅಭಿನಂದಿಸಬೇಕು ಅಂತ ಹೇಳಿ ಪೂಜ್ಯ ಗುರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೇಳ್ಬೋದು ಅಂತ ಹೇಳ್ತಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನಾನು ಶುಭ ಅಂತ. ನೀವು ಆತ್ಮಶಕ್ತಿಯನ್ನು ಜಾಗೃತ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀರಾ? ಓಕೆ ಓಕೆ. ನಮಗೆ ಎಷ್ಟೋ ಮಂದಿಗೆ ಆತ್ಮಶಕ್ತಿ ಇದೆ ಅನ್ನೋದೇ ಗೊತ್ತಿರಲ್ಲ, ದೈಹಿಕ ಶಕ್ತಿ ಒದ್ದೇ ಗೊತ್ತಿರುವಂಥದ್ದು. ಈ ಹೊರಗಡೆ ಕಾಣಿಸುವಂಥ ದೇಹಕ್ಕೆ ಏನು ಮಾಡಿದರೆ ಶಕ್ತಿ ಬರ್ತದೆ ಅಂತ ಬೇಕಾದಷ್ಟು ಮ್ಯಾನ್ಯುವಲ್ಸ್ ಇದ್ದಾವೆ. ಎಕ್ಸಸೈಜ್ ಮಾಡಬೇಕು, ಊಟ ಮಿತಾಹಾರ ಎಲ್ಲ ಮಾಡಬೇಕು ಅಂತ. ಇದ್ರ ಜೊತೆಗೆ ಒಳಗಡೆ ಆತ್ಮಶಕ್ತಿಯನ್ನು ಬೆಳೆಸೋದಕ್ಕೆ ನಮ್ಮ ಭಾರತೀಯರು ಕೊಟ್ಟಂಥ ಬಹುದೊಡ್ಡ ಕಾಣಿಕೆ ಅಂದರೆ ಯೋಗಶಾಸ್ತ್ರ. ಬಹುದೊಡ್ಡ ಯೋಗಶಾಸ್ತ್ರ ಕೊಟ್ಟಿದ್ದಾರೆ. ನಮ್ಮ ಪತಂಜಲಿ ಮಹರ್ಷಿಗಳಂತೂ ಹೇಳಿದಂಥದ್ದು ಅದ್ಭುತ. ಆ ಏಳು ಚಕ್ರಗಳು, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ, ಇದು ಹೇಗೆ ಬೆನ್ನೊಳಗೆ ಎರಡು ನಾಡಿಗಳಿದ್ದಾವೆ ಇಡ ಪಿಂಗಳ ಅಂತ, ಅದರ ನಡುವೆ ಸುಷುಮ್ನ ನಾಡಿ ಅಂತ ಇದೆ, ಅದು ಕೆಳಗೆ ಮೂಲಾಧಾರದಲ್ಲಿ ಸರ್ಪದ ಆಕಾರದಲ್ಲಿ ಶಕ್ತಿ ಕೂತ್ಕೊಂಡಿದೆ ಅಂತ ನಮ್ಮ ನಂಬಿಕೆ. ಅಂದರೆ ಮೂಲವಾಗಿ ನಾವು ಬೇಸಿಕಲಿ ಲೇಜಿ ಆಗಿಬಿಡ್ತೀವಿ, ಆಲಸ್ಯಗಳು, ಅಯ್ಯೋ ಕೆಲಸ ಇದೆ ಆರಾಮ್ ಕೂತ್ಕೊಂಡ್ರೆ ಸಾಕು ಅಂತ. ಅದು ಬೇಲಿಸಿ ಆಲಸ್ಯ ಮೂಲಾಧಾರದಲ್ಲಿರುವಂಥದ್ದು. ಆದರೆ ಅದನ್ನು ಸ್ವಲ್ಪ ಚೈತನ್ಯ ರೂಪವಾಗಿ ಬೆಳೆಸ್ಕೊಂಡಾಗ ಅದು ಸರ್ಪದ ಹಾಗೆ ಹೆಡೆಯತ್ತೆ, ಮೇಲೆ ನಿಂತ್ಕೊಳ್ಳುತ್ತದಂತೆ. ಆ ಸುಷುಮ್ನ ನಾಡಿಯಲ್ಲಿ ಮೇರೆ ಏರಿ ವಿಶುದ್ಧಿವರೆಗೆ ಬಂದರೂ ಸಾಕು, ಆಜ್ಞೆ ಬಂದರೆ ದೊಡ್ಡದು, ಅಸಹಸ್ರಾರ ನಮ್ಮ ತಲೆಯಿಂದ 6 ಇಂಚ್ ಮೇಲೆ ಇರೋದು ಅಂತ ಹೇಳ್ತಾರೆ. ಇದನ್ನು ಮಾಡಬೇಕಾದ್ರೆ ಏನು ಮಾಡಬೇಕಾಗಾದರೆ ಮೊದಲು ನಮ್ಮ ಶಕ್ತಿ ಇದೆ ಅಂತ ಗುರುತಿಸ್ಕೋಬೇಕು. ಅದನ್ನು ಪ್ರಚೋದನೆ ಮಾಡೋದಕ್ಕೆ ಬಹುದೊಡ್ಡ ಅಂಶ ಕೊಟ್ಟದ್ದು ಅಂದರೆ ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಮಾಡ್ತಾ ಇದ್ದರೆ ಮನಸ್ಸು ನಿಶ್ಚಲ ಆಗಬೇಕು. ನಮ್ಮಲ್ಲೊಂದು ಮಾತಿದೆ, ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷ ಯೋಹೋ ಅಂತ. ಬಂಧನಕ್ಕೂ ಮೋಕ್ಷಕ್ಕೂ ಇರೋ ಒಂದೇ ಕಾರಣ ಅಂದರೆ ಮನಸ್ಸು.
ಎಲ್ಲಿವರೆಗೂ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇಲ್ವೋ ಏಕಾಗ್ರ ಆಗೋಕ್ಕೆ ಸಾಧ್ಯವೇ ಇಲ್ಲ, ನಿಮ್ಮ ಆತ್ಮಶಕ್ತಿ ಬರೋಕ್ಕೂ ಸಾಧ್ಯ ಇಲ್ಲ. ಮೊಟ್ಟ ಮೊದಲು ಮನಸ್ಸನ್ನು ಹಿಡಿಬೇಕಂತೆ. ಅದಕ್ಕೆ ಹೇಳ್ತಾರೆ ಡಿ ವಿ ಜಿ, ಮನವನಾಳುವುದು ಹಠದ ಮಗುವನಾಳುವ ನಯದೆ. ಎಷ್ಟು ಚಂದ ಮಾತು! ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತಿನಿತು ಸವಿಯುಣಿಸು ಸವಿಕಥೆಗಳೆಂದೆ. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಅಂತ. ಮನಸ್ಸನ್ನು ನೋಡ್ಕೊಳ್ಳೋದು ಮನೇಲಿ ಹಠದ ಮಗು ನೋಡ್ಕೊಂಡಂಗಂತೆ. ಬರೀ ಹೊಡಿತೀನಿ ಬಡಿತೀನಿ ಅಂದ್ರೆ ಆಗಲ್ಲ, ನಮ್ಮ ಮನಸ್ಸನ್ನು ಬರೀ ಪ್ರೆಷರ್ ಹಾಕ್ತೀವಿ ಅಂದ್ರೆ ಆಗಲ್ಲ. ಕೆಲವು ಹಠ ಸಾಧನೆ ಮಾಡ್ತಾರೆ, ಕೆಲವು ಹಠ ಸಾಧನೆ ಅಂತ, ಆದರೂ ಬೇಡ, ತೀರಾ ಸಡ್ಲು ಬೇಡ, ತೀರಾ ಬಿಗಿನೂ ಬೇಡ. ಅದಕ್ಕೆ ಹೇಳ್ತಾರೆ ಮಗುವನ್ನು ಹೇಗೆ ಬೆಳೆಸ್ಬೇಕು ಅಂತ, ಮನಸ್ಸು ನೋಡ್ಕೊಳ್ಳೋದು. ಇನಿತಿತ್ತು ಮರಸಿನಿತ ಮಂಕುತಿಮ್ಮ, ಈ ಕಡೆ ಸಾಲು ಮಾತ್ರ ಅದ್ಭುತ ಅದು. ಕಲ್ಪನೆ ಮಾಡ್ಕೊಳ್ಳಿ, ಮನೇಲಿ ಒಂದು ಮಗು ಇದೆ, ಪುಟ್ಟ ಮಗು, ಒಂದೂವರೆ ವರ್ಷದ ಎರಡು ವರ್ಷದ ಮಗು. ಟೇಬಲ್ ಮೇಲೆ ಒಂದು ಮೊಬೈಲ್ ಇಟ್ಟಿದ್ದೀರಿ, 85,000 ರೂಪಾಯಿ ಮೊಬೈಲ್ ಅದು ಬೆಲೆ ಬಾಳೋದು. ಹಿಡ್ಕೊಂಡು ಓಡಿಬಿಡುತ್ತೆ ಮಗು, ಏ ಕೊಡೋ ಕೊಡೋ ಹೊಡಿತಿ ನೋಡು ಅಂದ್ರೆ ಅವನೇ ಬಿಸಾಕ್ಬಿಡ್ತಾನೆ, ಒಡೆದೇ ಹೋಗ್ಬಿಡುತ್ತೆ ಮೊಬೈಲ್. ಏನು ಮಾಡಬೇಕು? ಬೈಯೋಂಗಿಲ್ಲ, ಕೂಗಾಡೋಂಗಿಲ್ಲ, ತಗೋಬೇಕು ಕೈಯಲ್ಲಿ. ಅದಕ್ಕೇನು ಮಾಡಬೇಕು? ಚಾಕ್ಲೇಟ್ ಬೇಕೇನೋ ಅಂತ ಕೇಳಬೇಕು. ಬೇಕು ಅಂತ ಅವನು, ತಗೋ ಚಾಕ್ಲೇಟ್ ತಗೋ ಬಾಯಿ, ಅದು ಕೊಡು. ಅವನಿಗೆ ಅದ್ರದ್ದೇನು ಬೆಲೆ ಗೊತ್ತಿಲ್ಲ ಅವನಿಗೆ, ಚಾಕ್ಲೇಟ್ ಗೊತ್ತು ಅವನಿಗೆ. ಮೊಬೈಲ್ ಇಸ್ಕೋ, ಚಾಕ್ಲೇಟ್ ಕೊಡು. ಇನಿತಿತ್ತು ಮರಸು ಇನಿತ ಮಂಕುತಿಮ್ಮ, ಮನಸ್ಸಿಗೂ ಹಾಗೆ ಮಾಡಬೇಕು. ಬರೀ ದಂಡನೆ ಮಾಡ್ತಿದ್ರೆ ಮನಸ್ಸಾಗಲ್ಲ, ಅಥವಾ ಕೆಲವು ಬರೀ ಹಠ ಸಾಧನೆಯಿಂದ ಆಗೋಲ್ಲ, ಅಥವಾ ಬರೀ ನೀವು ಸಡ್ಲ್ ಬಿಟ್ಕೊಂಡ್ರೂ ಆಗಲ್ಲ. ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ದಿನ ಮಾಡ್ತಾ ಇರಬೇಕು. ಅದು ಒಂದು ದಿವಸ ಅಲ್ಲ. ಅನನ್ಯ ಚಿಂತೆಯಂತೋ ಮಾ ಏ ಜನ ಪರ್ಯುಪಾಸತೆ ತೇಷಾಂ ಯುಕ್ತಾಭಿನಿತ್ಯಾನಾಂ, ಪ್ರತಿ ಕ್ಷಣಕ್ಕೂ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ದಯವಿಟ್ಟು ಒಂದು ಸ್ವಲ್ಪ ಮಾಡಬೇಕು, ನಮ್ಮ ಮಕ್ಕಳಿಗೆ ಹೇಳಬೇಕು ಇದನ್ನು. ಸ್ವಲ್ಪ ಧ್ಯಾನ, ನಾವೇನು ದೃಶ್ಯಗಳಾಗಬೇಕಾಗಿಲ್ಲ, ದಿನಕ್ಕೊಂದು 10 ನಿಮಿಷ ಧ್ಯಾನ ಮಾಡೋದಾದರೆ, ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳೋದಾದರೆ, ಅಷ್ಟರ ಮಟ್ಟಿಗೆ ಪ್ರಪಂಚದ ಗದ್ದಲ ನಮಗೆ ತೊಂದರೆ ಕೊಡಲ್ಲ. ಆವಾಗೇನಾಗುತ್ತೆ ಗೊತ್ತಾ? ಮನಸ್ಸು ಹೊರಗಡೆ, ನಮ್ಮ ಭಾರತೀಯ ಸಂಸ್ಕೃತಿಗೂ ಪಾಶ್ಚಿಮಾತ್ಯ ಸಂಸ್ಕೃತಿ ಇರುವಂಥ ಮೂಲ ವ್ಯತ್ಯಾಸ ಇದು. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಸಂತೋಷ ನಮ್ಮ ಹೊರಗಿದೆ ಅಂತ ನಂಬಿಕೊಳ್ಳುವಂಥದ್ದು. ಐ ವಾಂಟ್ ಟು ಬಿ ಹ್ಯಾಪಿ, ಐ ರಿಕ್ವೈರ್ ಎ ಬಿಗ್ ಬಂಗ್ಲೋ, ಐ ರಿಕ್ವೈರ್ ಎ ಲಾಂಗ್ ಕಾರ್, ಐ ವಾಂಟ್ ಮಿಲಿಯನ್ಸ್ ಆಫ್ ಡಾಲರ್ಸ್. ದುಡ್ಡು ಬರಬೇಕು, ಶಕ್ತಿ ಬರಬೇಕು ಅಂದರೆ ಹೊರಗಿನ ಸಂತೋಷ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಂತೋಷ ಹೊರಗಿಲ್ಲ, ಒಳಗಿದೆ ಅಂತ ಕಂಡುಕೋಬೇಕು. ಕಲ್ಪನೆ ಮಾಡಿಕೊಳ್ಳಿ, 3 ತಿಂಗಳ ಮಗು ತಾಯಿ ತೊಡೆ ಮೇಲೆ ಮಲ್ಕೊಂಡಿದೆ, ಒಮ್ಮೆ ನಗೋಕ್ಕೆ ಶುರು ಮಾಡುತ್ತೆ, ನೋಡಿದ್ದೀರಾ? ಅದು ಯಾಕೆ ನಗ್ತದೆ? ಅದಕ್ಕೇನು ಬೇಕಾಗಿತ್ತು? ಪ್ರಮೋಷನ್ ಬೇಕಾಗಿತ್ತಾ? ಇನ್ಕ್ರಿಮೆಂಟ್ ಬೇಕಾಗಿತ್ತಾ? ಮದುವೆ ಬೇಕಾಗಿತ್ತಾ? ಏನು ಬೇಕಾಗಿದೆ? ಏನೂ ಇಲ್ಲ, ನಗ್ತದೆ. ಅದಕ್ಕೆ ನಮ್ಮ ಋಷಿಗಳು ಕಂಡುಕೊಂಡಿದ್ದು, ನಿಮ್ಮ ಆನಂದ ಅನ್ನೋದು ಮನಸ್ಸಿನೊಳಗಿದೆ, ಹೊರಗಿಲ್ಲ ಅಂತ. ಅದಕ್ಕೆ ನಾವು ಹೊಳಗೆ ಹುಡುಕಬೇಕು. ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂದರೆ, ನಮ್ಮ ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಹೊರಗಡೆ ಹೆಚ್ಚು ನೋಡೋಕೆ ಶುರು ಮಾಡ್ತೀವಿ ನಾವು. ನೋಡು, ಆ ಗುರಿಗೆ ಹೋಗಬೇಕು ನೀನು, ಅಷ್ಟು ಮಾಡಬೇಕು, ಇಷ್ಟು ಡಿಗ್ರಿ ತೊಗೋಬೇಕು, ಅದು ಬೇಡ ಅನ್ನೋಲ್ಲ ನಾನು. ಅದರ ಜೊತೆಗೆ ನನ್ನ ಮನಸ್ಸನ್ನು ಅರಳಿಸುವಂಥ ಧ್ಯಾನ, ಪ್ರಾಣಾಯಾಮ, ನಿಧಿಧ್ಯಾಸನ ಇವೆಲ್ಲ ಇದಾವಲ್ಲ, ಶರವಣ, ಮನನ, ನಿಧಿಧ್ಯಾಸನ, ಅಷ್ಟಾಂಗ ಯೋಗ ಕೊಟ್ಟಿದ್ದಾರೆ ನಮಗೆ, ಅಷ್ಟೆಲ್ಲ ಬೇಡ. ನಾನು ಹೇಳೋದು ಧ್ಯಾನ ದಿನ ತಪ್ಪದೇ ಮಾಡಲಿ. ಸ್ವಲ್ಪ ಮನಸ್ಸು ಒಳಮುಖ ಆಗಲಿ, ಬರೀ ಹೊರಮುಖ ಆಗೋದು ಬೇಡ. ಎಷ್ಟು ಮನಸ್ಸನ್ನು ಒಳಮುಖ ಮಾಡ್ಕೋತಿರೋ, ನಿಮಗೆ ಗೊತ್ತಿಲ್ಲದ ಹಾಗೆ ಒಳಗಿನ ಚೈತನ್ಯ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಒಂದು ಸಣ್ಣ ಟಿಪ್ ಮಾಡಿಕೊಂಡ್ರೆ ಸಾಕು ಶುರು ಮಾಡೋದಕ್ಕೆ. ನಾನು ಯಾವಾಗ ಹೇಳೋದು, ಮೊದಲನೇ ಪ್ರಶ್ನೆ ಬರೋದು ಕಷ್ಟ, ಕೊನೆ ನಿಲ್ಲಿಸೋದು ಕಷ್ಟ ಅಂತ. ಎತ್ತಾರು ಕೇಳ್ಬೋದು. ನಮಸ್ತೆ. ನಮಸ್ತೆ. ನನ್ನ ಪ್ರಕಾರ ಮಕ್ಕಳು ಪ್ರೀತಿ ಮಾಡ್ಕೊಂಡಿದ್ದನ್ನು ಬೇಗ ಮರ್ತು ಬಿಡ್ತಾರೆ, ಬೈದು ಹೊಡೆದು ಮಾಡಿದ್ದನ್ನು ಬೇಗ ಮರ್ತು ಬಿಡ್ತಾರೆ. ಚಿಕ್ಕ ಮಗು ಅಂತಲ್ಲ, ನಾನು ಹತ್ರ ಒಂದು 16-17 ವರ್ಷದಿಂದ 18 ವರ್ಷ ಆ ಥರದ ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಚಿಕ್ಕ ಮಕ್ಕಳು ಹಾಗೆ ಅವರಿಗೆ ನಾವು ಪ್ರೀತಿ ಮಾಡಿಕೊಂಡು ಏನಾದರೂ ಕೊಟ್ಟು ತುಂಬ ಮುದ್ದಾಗಿ ಅವರನ್ನು ನೋಡಿಕೊಂಡ್ರು ಸ್ವಲ್ಪ ದಿನ ಮತ್ತೆ ಅವರು ಅದೇ ಲೇಜಿನೆಸ್ಸು, ಅದೇ ಆಟ, ಅದೇ ಆಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಜೋರು ಮಾಡಿ ಹೊಡೆದು ಹೆದರ್ಸಿಟ್ರು ಅವರು ಅದನ್ನೇ ಮಾಡ್ತಾರೆ. ಯಾವುದೇ ಒಂದು ಮಾಡಿದ್ರು ಅದು ಸ್ವಲ್ಪ ಹೊತ್ತಿನ ತನಕ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಸಫಲತೆ ಕಾಣುತ್ತೆ. ಇದಕ್ಕೇನು ಮಾಡಬೇಕು? ಭಾಳ ಚೆನ್ನಾಗಿ ಕೇಳಿದ್ರಿ. ಇದೇನಾಗಿದೆ ಅಂದರೆ, ನಾವು ಹೊರಗಡೆಯಿಂದ ಅವ್ರನ್ನ ಹೇಗೆ ಬದಲಾಯಿಸಬೇಕು ಅಂತ ನೋಡ್ತಾ ಇದ್ದೀರಿ. ಒಂದು ಸಣ್ಣ ಉದಾಹರಣೆ ಹೇಳಿಬಿಡ್ತೀನಿ ನಾನು, ಕರೆಕ್ಟ್ ಆಗುತ್ತೆ. ನಮ್ಮ ಮನೇಲಿ ಒಂದು ಸ್ಯಾಂಪಲ್ ಇದೆ, ನನ್ನ ಮೊಮ್ಮಗಳಿದ್ದಾಳೆ, ಬಂದಿದ್ದಾಳೆ ನನ್ನ ಜೊತೆಗೆ, ಆಕೆಗೆ 9 ವರ್ಷ. ಈಗ ಒಂದು 4-5 ವರ್ಷದಿಂದ ಒಂದು ತಮಾಷೆ ಆಗಿತ್ತು ನಮ್ಮ ಮನೇಲಿ. ನನ್ನ ಸೊಸೆ ಬಂದು ಹೇಳಿದ್ಲು, ತುಂಬ ಟಿ ವಿ ನೋಡ್ತದೆ ಮಗು,
ಆ ಡೊರೆಮಾನ್ ಅಂತ ಯಾವುದೋ ಬರ್ತದೆ, ಅದನ್ನು ನೋಡಬೇಕು ಅಂತ ಹಠ ಹಿಡಿತಾಳೆ. ಏನು ಮಾಡಲಿ, ಟಿ ವಿ ಅಡಿಕ್ಟ್ ಆಗಿಬಿಡ್ತಾಳೆ. ಇದು ಒಂದು ಎಕ್ಸಾಂಪಲ್ ಕೊಡ್ತೇನೆ ಟಿ ವಿ ಅಡಿಕ್ಷನ್ ಹೇಗಿರುತ್ತೆ ಅಂತ. ನನಗೆ ಎರಡು ಹಾದಿ ಇತ್ತು, ಪಟ ಪಟ ಹೊಡೆದು ಟಿ ವಿ ನೋಡಿದ್ರೆ ಹೊಡೆದಾಗ್ತೀನಿ ನೋಡು ಅಂತ ಹೇಳೋದು. ಕೆಲವ್ರು ಮಾಡ್ತಾರೆ, ಅತಿ ಮಾಡ್ತಾರೆ, ಟಿ ವಿನೇ ಇಟ್ಕೊಳ್ಳೋದು ಬೇಡ ಮನೇಲಿ, ಬೇಡ ಬೇಡ, ಪಕ್ಕದ ಮನೆಗೆ ಹೋಗಿ ನೋಡ್ತಾನು. ನೀವೇನು ಬಿಡಿಸ್ದಂಗೆ ಆಗಲಿಲ್ಲ. ನಾನು ಹೇಳೋದು ಟಿ ವಿ ಇರಬೇಕು, ನೋಡಬಾರ್ದು ಅನ್ನೋ ಪ್ರಜ್ಞೆ ಅವನು ಬರಬೇಕು. ಇದು ಬೆಳೆಸೋದು ಹೇಗೆ? ಅದಕ್ಕೆ ನಾನು ಒಂದು ಸೊಸೆಯನ್ನು ಕೇಳಿದೆ, ಅವನು ಡೊರೆಮಾನ್ ಪರಿಚಯ ಮಾಡಿದವರು ಯಾರು ಆ ಮಗುಗೆ? ಅದಕ್ಕೇನು ಮೊದಲೇ ಗೊತ್ತಿರಲಿಲ್ಲ, ಡೊರೆಮಾನ್ ಗೊತ್ತೇ ಇರಲಿಲ್ಲ. ನೀನು ಮನೆಯಲ್ಲಿ ತುಂಬ ಕೆಲಸ ಆಯಿತು, ಕೈ ಬಿಡಲ್ಲ ಹುಡುಗಿಯದು, ಇಲ್ಲಿ ಕೂತ್ಕೊಂಡು ನೋಡ್ತಾಯಿರು, ನಾ ಕೆಲಸ ಮುಗಿಸ್ಕೊಂಬರ್ತೀನಿ. ನೀ ಹೋದೆ, ಆಕೆ ಖುಷಿ ಆಯಿತು. ದಿನ 10 ನಿಮಿಷ ಆಯಿತು, 20 ನಿಮಿಷ, 30 ನಿಮಿಷ, 40 ನಿಮಿಷ ಆಯಿತು. ಆಕೆ ಡೊರೆಮಾನ್ ಸ್ನೇಹಿತ ಆತ, ದೋಸ್ತಿ ಆಯಿತು. ನಿನ್ನ ದೋಸ್ತಿ ಬೇಕಾಗಲಿಲ್ಲ ಅಲ್ವಾ, ನೀನೇ ತಾನೇ ಪರಿಚಯ ಮಾಡಿ, ನೀನೇ ಬಿಡಿಸು ಒಂದೆ. ಹೆಂಗೆ ಬಿಡಿಸೋದು? ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಇದೆಲ್ಲರಿಗೂ ಬರುತ್ತೆ ಟ್ರಿಕ್ ಇದು, ಅಂದರೆ ಬರೀ ಟಿ ವಿ ಒಂದೇ ಅಂತಲ್ಲ, ಎಲ್ಲದಕ್ಕೂ ಮಾಡ್ಬೋದು ಇದನ್ನು. ಏನು ಹೇಳಿದೆ ಅಂದರೆ, ಆ ಮಗು ಹೇಳು ಹಚ್ಚಿದಾಗ ನೋಡಮ್ಮ 20 ನಿಮಿಷ, ಈ ಮುಳ್ಳಿಲ್ಲಿದೆಯಲ್ಲ ಇಲ್ಲಿ ಬಂದ ತಕ್ಷಣ ಸ್ಟಾಪ್ ಆಗಿಬಿಡುತ್ತೆ, ಸ್ಟಾಪ್ ಮಾಡಬೇಕು. ಮೊದಲು ಹಚ್ಚಿ ಅಂತಾಳಕ್ಕೆ, ಬಂದು ಮಾಡೋದು ಆಮೇಲೆ ನೋಡ್ಕೊಳೋಣ. ಮೊದಲು ಹಚ್ಚು, ಹಚ್ಚಿಬಿಟ್ಮೇಲೆ ಏನು ಮಾಡಬೇಕು ಗೊತ್ತಾ? ಕರೆಕ್ಟಾಗಿ 20 ನಿಮಿಷ ಆದ ತಕ್ಷಣ ಹೋಗಿ ಆಫ್ ಮಾಡಬೇಕು. ಹೋ ಅಂತ ಹೇಳ್ತಾಳೆ, ಅತ್ಲು ನೋಡ್ತೀನಿ, ಇನ್ನೊಂದು ಸ್ವಲ್ಪ ನೋಡ್ತೀನಿ ಅಂತ. ನಮ್ಮ ಮನೆಯಲ್ಲೆಲ್ಲ ಮಾತಾಡ್ಕೊಂಡ್ವಿ, ಏನಾದರೂ ಹಚ್ಚುವಂಗಿಲ್ಲ, 20 ನಿಮಿಷ ಕ್ಲೋಸ್ ಅಂದರೆ ಕ್ಲೋಸೇ ಮಾಡಲ್ಲ. ಇದು ಸಣ್ಣ ವಯಸ್ಸಿಗೆ ಶುರು ಮಾಡಬೇಕು. ನಾನು ಯಾಕೆ ಹೇಳ್ತೀನಿ ಅಂದರೆ, ದೊಡ್ಡವರಾದ್ಮೇಲೆ ಬೈಯೋಕ್ಕಾಗಲ್ಲ, ಮಾಡ್ಕೋತಾರೆ. 20 ನಿಮಿಷಕ್ಕೆ ಬಂದು ಮಾಡಿದ್ಲು, ನನ್ನ ಕಡೆ ಬಂದ್ಲು, ಮೊಮ್ಮಗಳು ಹೇಳ್ತಾ ಅಜ್ಜ ಟಿ ವಿ ಹಚ್ತಾ ಇಲ್ಲ ಅಮ್ಮ ಅಂದ್ಲು. ಇಲ್ಲಮ್ಮ 20 ನಿಮಿಷಕ್ಕೆ ಮುಗೀತಷ್ಟೇ, ಕರೆಕ್ಟಾಗಿ ಬಂದು ಮಾಡಿಬಿಡೋದು. ನಾನು ಹೇಳಿದೆ ಅಳುತ್ತೀಯಾ, ಒಂದು ಕುರ್ಚಿ ಹಾಕ್ಕೊಡ್ತೀನಿ, ಚೆನ್ನಾಗಳು, ಕಣ್ಣು ಸ್ವಚ್ಛ ಆಗ್ತದೆ, ಏನೂ ಆಗಲ್ಲ, ಅಳು. ಹಠ ಹಿಡಿದು ಆಕೆ ಗೊತ್ತಾಯ್ತು, ಇನ್ನು ಬಂದಾದರೆ ಸಿಗಲ್ಲ, 20 ನಿಮಿಷ ಸಿಗೋದು ಅಂತ. ನಾನು ಹೇಳಿದ್ದೆ ನೋಡು, ಹೆಂಗೂ ಬಂದು ಆಗ್ತದೆ 20 ನಿಮಿಷಕ್ಕೆ, ಆಟೋಮೆಟಿಕ್ ಕ್ಲೋಸ್ ಆಗಿಬಿಡ್ತದೆ ಅದು. ನೀನೇ ಬಂದು ಮಾಡು, ನೀನೇ ಬಂದು ಮಾಡು, ಅಮ್ಮನಿಗೆ ಹೇಳ್ಬಿಡು, ನಾನೇ ಅಮ್ಮ ನಾನೇ ಬಂದು ಮಾಡಿದ್ದೆ ಅಂಥೇಳು. ಗುಡ್ ಗರ್ಲ್ ಅಂತಾಳೆ. ಹೌದು ಅನಿಸ್ತಕ್ಕೆ, ಹೆಂಗೂ ಹೋಗ್ತಿತ್ತ, ಹೆಂಗೂ ಬಂದಾಗ ಹೋಗ್ತಿತ್ತ, ತಾನೇ ಬಂದು ಮಾಡಿ, ಅಮ್ಮ ನಾನೇ ಬಂದು ಮಾಡಿದೆ ಅಂತ. ವೆರಿ ಗುಡ್, ವೆರಿ ಗುಡ್ ಅಂದ್ವಿ. ತಾನೇ ಕೇಳ್ತಾಳೆ ಪ್ರತಿ ಸಲ, ಎಷ್ಟು ಗಂಟೆಗೆ ಕ್ಲೋಸ್ ಮಾಡಬೇಕು? ತಾನೇ ಕ್ಲೋಸ್ ಮಾಡಿ ಹೋಗ್ತಾಳೆ. ಇದು ನಾನು ಬೇಕು ಸೆಲ್ಫ್ ರಿಸ್ಟ್ರೈಂಟ್ ಅಂತ ಹೇಳೋದು. ನಾನು ಒಂದು ಮಾತಿದೆ, ಭಾಳ ಚಂದ ಪ್ರಶ್ನೆ ಕೇಳಿದ್ರಿ ನೀವು. ಎನಿಥಿಂಗ್ ಡನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಕಮ್ಸ್ ಎ ಹ್ಯಾಬಿಟ್, ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಎನ್ ಆ್ಯಟಿಟ್ಯೂಡ್. ಇದು ಮರಿಬೇಡಿ ದಯವಿಟ್ಟು. ಯಾವುದನ್ನು ಮೇಲಿನ ಮೇಲೆ ಮಾಡ್ತೀವೋ ಅಭ್ಯಾಸ ಆಗುತ್ತೆ, ಅಭ್ಯಾಸವನ್ನು ಹಾಗೆ ಮುಂದುವರಿಸಿದ್ರೆ ಮನೋಧರ್ಮ ಆಗುತ್ತೆ. ಒಂದ್ಸಲ ಮನೋಧರ್ಮ ಆದರೆ ತಪ್ಪಿಸೋಕ್ಕಾಗೋದಿಲ್ಲ. ನಿಮಗೆ ಅಭ್ಯಾಸ ಆಗಿರಬೇಕು. ಬೆಳಗ್ಗೆ 4 ಗಂಟೆಗಳು ಅಭ್ಯಾಸ ಮಾಡ್ಕೊಳ್ಳಿ. ಮೊದಲೇ ದಿವಸ ಭಾಳ ಕಷ್ಟ, ಎರಡನೇ ದಿವಸ ತುಂಬ ಬೇಜಾರಾಗುತ್ತೆ. ಒಂದು 20 ದಿವಸ ಮಾಡಿಬಿಡಿ, ಅಲಾರಾಮ್ ಇಟ್ಕೊಳ್ಳೋದೇ ಬೇಕಾಗಿಲ್ಲ ನಿಮಗೆ, 3 ಮುಕ್ಕಾಲಿಗೆ ಎಚ್ಚರಾಗ್ಬಿಡುತ್ತೆ, ಅಭ್ಯಾಸ ದೇಹಕ್ಕೆ ಆಗಿಬಿಡ್ತದೆ. ಹಾಗೆ ನಾವು ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ದೊಡ್ಡವರಾದ್ಮೇಲೆ ಹೇಳೋದಲ್ಲ, ಅದು ಸಣ್ಣ ವಯಸ್ಸಿಗೆ ಮಾಡಬೇಕು. ಅದನ್ನು ಮಾಡಿ ನೋಡಿ, ಇದಿಷ್ಟೇ ಇದು ಇರೋದು, ಇದಕ್ಕಿಂತ ಹೆಚ್ಚಿಗೆ ಕೊಡೋಲ್ಲ. ಒಂದು ದಯವಿಟ್ಟು ತಿಳ್ಕೊಳ್ಳಿ, ಮಕ್ಕಳನ್ನು ಬೆಳೆಸೋದಕ್ಕೊಂದು ಸಣ್ಣ ಶ್ಲೋಕ ಇದೆ, ಅದನ್ನು ಸರಿಯಾಗಿ ಪಾಲಿಸಿದರೆ ಇಟ್ ದ ಬೆಸ್ಟ್ ಗೈಡ್ ಫಾರ್ ಬ್ರಿಂಗಿಂಗ್ ಅಪ್ ಚಿಲ್ಡ್ರನ್. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇಶು ಷೋಡಶೇ ವರ್ಷೇ ಪುತ್ರೇ ಮಿತ್ರವದಾಚರೇತ್ ಅಂತ. 5 ವರ್ಷ ಮಕ್ಕಳಿಗೆ ಬರೀ ಪ್ರೀತಿ ಕೊಡಬೇಕಂತೆ. ಲಾಲಯೇತ್ ಪಂಚವರ್ಷಾಣಿ, ಮೊದಲಿನ 5 ವರ್ಷ ಪೂರ್ತಿ ಪ್ರೀತಿ ಕೊಡಿ, ಮತ್ತು ಪಾಸಿಟಿವ್ ಹೇಳಿ, ಧನಾತ್ಮಕವಾಗಿ ನೆಗೆಟಿವ್ ಹೇಳಬೇಡಿ. ನೋಡು ಅಲ್ಲಿ ಕೆಟ್ಟಿದೆ, ಇಲ್ಲಿ ಕೊಳಕ್ಕಿದೆ, ನೋಡು ಇಲ್ಲಿ ಕರಪ್ಷನ್ ಇದೆ, ಅದು ಯಾವುದೂ ತರಬೇಡಿ ಮಕ್ಕಳ ಮನಸ್ಸಿಗೆ. ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದು ಅದು ಮಾತ್ರ ತೋರಿಸಿ 5 ವರ್ಷ. ಮುಂದಿನ 10 ವರ್ಷ ಏನು ಮಾಡಬೇಕು? ದಶವರ್ಷಾಣಿ ತಾಡಯೇತ್. ತಾಡಯೇತ್ ಅಂದರೆ ಹೊಡಿಬೇಕು ಅಂತಲ್ಲ, ಶಿಸ್ತು ತರಬೇಕು. ಈಗ ನೋಡಿ, ಮಡಿಕೆ ಮಾಡಬೇಕಾದ್ರೆ ಕುಂಬಾರ ತಿಗರಿ ಮೇಲೆ ಇಡ್ತಾನೆ ಮಣ್ಣಿಟ್ಟು, ಹಿಂಗೆ ಹೊಡಿತಿರ್ತಾನೆ, ಹೀಗೆ ತಾವು ಗಮನಿಸಿರ್ಬೇಕು, ಬಲಗೈಯಿಂದ ಹೊಡಿತಿರ್ತಾನೆ, ಆದರೆ ಅದೇ ಕಾಲಕ್ಕೆ ಒಳಗಡೆ ಎಡಗೈ ಕೈ ಇಟ್ಟಿರ್ತಾನೆ, ನೆನಪಿಡಬೇಕು. ಒಳಗಡೆ ಕೈ ಹಿಡದೆ ಹೋದರೆ ಮಡಿಕೆ ಕುಸಿದು ಹೋಗುತ್ತೆ, ಬರೀ ಒಳಗಿನ ಕೈ ಒಂದೇ ಇಟ್ಟರೆ ಆಕಾರ ತಪ್ಪು ಹೋಗುತ್ತೆ. ಒಳಗಿನ ಪ್ರೀತಿ, ಹೊರಗಿನ ಶಿಸ್ತು, ಎರಡೂ ಇರಬೇಕಾಗುತ್ತೆ ಅವಾಗ. ಮುಂದಿನ 10 ವರ್ಷ, 15 ವರ್ಷ ನೀವು ತೊಗೊಂಡ್ಮೇಲೆ ಪ್ರಾಪ್ತೇಶು ಷೋಡಶೇ ವರ್ಷೇ, 16 ವರ್ಷ ಆದಮೇಲೆ ಮಗ ಆಗಲಿ ಮಗಳಾಗಲಿ ಸ್ನೇಹಿತರ ಹೆಂಗೆ ನೋಡ್ಕೋಬೇಕು. ಆದರೆ ನಾವು ತಪ್ಪೇನು ಮಾಡ್ತೀವಿ ಗೊತ್ತೇನು, 16 ವರ್ಷಕ್ಕೆ ಬೈಯೋಕ್ಕೆ ಶುರು ಮಾಡೋದು ಅವನ. 16 ವರ್ಷಕ್ಕೆ ಬೈಯೋ ಕಾಲ ಮುಗಿದು ಹೋಗಿದೆ. ಅದನ್ನು ಹಾಕೋದನ್ನು ಸಣ್ಣಂದಿರ್ತಾನೆ ಹಾಕಬೇಕು ನಾವು. ಸಣ್ಣ ವಯಸ್ಸಿದ್ದಾಗ ಮಗುಗೆ ಡಿಸಿಪ್ಲಿನ್ ಕೊಟ್ಕೊಂಡು ಹೋದಾಗ ಮಕ್ಕಳು ಚೆನ್ನಾಗಿ ಬೆಳೀತಾರೆ. ಆಗಲಿ, ಏನು ಪ್ರಶ್ನೆ ಇಲ್ಲ ಅನಿಸುತ್ತೆ. ಥ್ಯಾಂಕ್ ಯು, ನಮಸ್ಕಾರ.
ಇಂದಿನ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಕ್ಷೇತ್ರದ ಧರ್ಮಾಧಿಕಾರಿಗಳು, ನಮ್ಮೆಲ್ಲರ ಪೂಜ್ಯರೂ ಆಗಿರುವಂಥ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರುಜಿಯವರು ಸಭೆಯನ್ನುದ್ದೇಶಿಸಿ ಅನುಗ್ರಹ ಆಶೀರ್ವಚನವನ್ನು ನೀಡಬೇಕು ಅಂಥೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಗ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆರಾಧ್ಯ ದೇವನಾದ ವೀರಾಂಜನೇಯನ ಮನಸ ಸ್ಮರಿಸಿ ಸಂಸ್ಕಾರ ಶಿಕ್ಷಣ ಈ ಕುರಿತಾಗಿರ್ತಕ್ಕಂಥ ವಿಶೇಷ ಉಪನ್ಯಾಸವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದು. ಇದರ ಸಾರ್ಥಕತೆಯ ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಇದನ್ನು ಬಹುಪ್ರೀತಿಯಿಂದ ಕ್ಷೇತ್ರದ ಮೇಲೆ ಅಭಿಮಾನ ಇಟ್ಟು ಗುರುರಾಜ್ ಕರ್ಜಿಗೆಯವರು ಬಂದು ಸ್ವತಃ ಅದನ್ನು ನಡೆಸಿಕೊಟ್ಟಿದ್ದಾರೆ. ಅವರನ್ನು ಹಾಗೂ ಸೇರಿದಂಥ ಸಮಸ್ತ ಶಿಕ್ಷಕವೃಂದ, ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು, ಕ್ಷೇತ್ರದ ಭಕ್ತರು, ಅನೇಕ ಗಣ್ಯರು ಸಹ ಇಲ್ಲಿ ಆಗಮಿಸಿದ್ದೀರಿ. ಎಲ್ಲರನ್ನ ಉದ್ದೇಶಿಸಿ ಎರಡು ಮಾತನಾಡಲಿಕ್ಕೆ ಇಚ್ಛೆಪಡ್ತೇವೆ. ಸಂಸ್ಕಾರ ಶಿಕ್ಷಣ ಇದರ ಬಗ್ಗೆ ಬಹುಶಃ ಸುಮಧುರವಾಗಿ ಎಲ್ಲರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಶ್ರೀಯುತ ಗುರುರಾಜ್ ಕರ್ಜಿಗೆಯವರು ಸವಿಸ್ತೃತವಾಗಿ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಒಂದೆರಡು ಮಾತನಾಡಲಿಕ್ಕೆ ನಾವು ಇಚ್ಛೆಪಡ್ತೇವೆ. ಸಂಸ್ಕಾರ ಮತ್ತು ಶಿಕ್ಷಣ. ಸುವರ್ಣ ಜಾಯಮಾನಸ್ಯ ಸುವರ್ಣತ್ವಂಚ ಶಾಶ್ವತಂ ಅಂತ ಒಂದು ಮಾತು ಬರ್ತದೆ. ಬಂಗಾರ ನೀವೆಲ್ಲ ನೋಡಿರ್ತೀರಿ. ಹೇಗೆ ನೋಡಿರ್ತೀರಿ ಅಂದರೆ ಅದು ಆಭರಣವಾದ ನಂತರದಲ್ಲಿ ನಾವು ಬಂಗಾರವನ್ನು ನೋಡಿರ್ತೇವೆ. ಆ ಬಂಗಾರವನ್ನು ಮೆಚ್ಚಿಕೊಳ್ತೇವೆ, ಅದನ್ನು ಪ್ರೀತಿಸ್ತೇವೆ, ದುಡ್ಡು ಕೊಟ್ಟು ಖರೀದಿ ಮಾಡ್ತೇವೆ. ಆದರೆ ಅದೇ ಬಂಗಾರ ಮೂಲವಾಗಿರುವಂಥದ್ದು ಕಪ್ಪಾಗಿರ್ತದೆ. ಕಪ್ಪು ಬಂಗಾರ ಅಂತಲೇ ಹೇಳ್ತೇವೆ. ಬಂಗಾರ ನೀವು ನೋಡಿದ್ರೆ ಯಾರೂ ಮೊದಲೇ ನೋಡಿದ್ರೆ ತಗೊಳ್ಳೋದಿಲ್ಲ ಬಂಗಾರ ಅಂತ. ಬಂಗಾರ ಆ ಬಂಗಾರದ ಬಣ್ಣವಾಗಿರೋದಿಲ್ಲ. ಆ ಬಂಗಾರಕ್ಕೆ ಪುಟ ಕೊಡ್ತೇವೆ. ಪುಟ ಕೊಟ್ಟಾಗ ಅದು ತನ್ನ ಆ ಹೊಳಪನ್ನು ಹೊರತರ್ತದೆ, ಅದು ಬಂಗಾರವಾಗಿ ಕಾಣಿಸ್ತದೆ. ಪುಟ ಕೊಡುವ ಕೆಲಸ ಇದೆಯಲ್ಲ, ಅದು ಸಂಸ್ಕಾರ. ಪುಟ ಕೊಟ್ಟ ಮೇಲೆ ಸಿಗ್ತದಲ್ಲ, ಅದು ಶಿಕ್ಷಣ. ಪುಟ ಕೊಡುವ ಕೆಲಸ ಮಾಡಬೇಕು. ಸಂಸ್ಕಾರ ಮನುಷ್ಯನಿಗೆ ಪುಟ ಕೊಡ್ತದೆ, ಪುಟ ಕೊಟ್ಟ ಹಾಗೆ. ನಾವು ಬಂಗಾರದ ಮನುಷ್ಯರಾಗಬೇಕು ಅಂತಾದರೆ ನಮ್ಮ ಜೀವನಕ್ಕೆ ನಾವು ಮೊದಲು ಪುಟ ಕೊಡುವ ಕೆಲಸ ಮಾಡಬೇಕು, ಸಂಸ್ಕಾರ ಕೊಡುವ ಕೆಲಸ ಮಾಡಬೇಕು. ಶಾಸ್ತ್ರಗಳಲ್ಲಿ 16 ಸಂಸ್ಕಾರಗಳನ್ನು ಹೇಳಿದರು. ಆದರೆ ಲೌಕಿಕವಾಗಿ ನಮಗೆ ಬೇಕಾಗಿರೋ ಸಂಸ್ಕಾರಗಳು ಯಾವುದು? ಮೊದಲನೇದಾಗಿ ಗುರು ಹಿರಿಯರನ್ನು ಗೌರವಿಸುವಂಥದ್ದು. ಎರಡನೇದಾಗಿ ತಂದೆ ತಾಯಿಯನ್ನು ಅಥವಾ ಬಂಧು ಬಳಗವನ್ನು ಪ್ರೀತಿಯಿಂದ ಆದರಿಂದ ನೋಡಿಕೊಳ್ಳುವಂಥದ್ದು, ಪ್ರೀತಿಸುವಂಥದ್ದು. ಮೂರನೇದಾಗಿ ನಾವು ಬೆಳೆದ ಸಮಾಜವನ್ನು ಅಷ್ಟೇ ಆದರದಿಂದ ನೋಡುವಂಥದ್ದು, ನಮ್ಮದಾದಂಥ ಸೇವೆ ಮಾಡುವಂಥದ್ದು. ಹೀಗೆ ಸಂಸ್ಕಾರಗಳು ಬರ್ತವೆ. ಇದು ಎಲ್ಲಿಂದ ಬರ್ತದೆ? ಹಿರಿಯರಿಂದ ಬರ್ತದೆ. ಪರಂಪರೆ ಅಂತ ಹೇಳ್ತೇವೆ, ರಕ್ತಾನುಗತವಾಗಿ ಬಂದಿರ್ತದೆ. ಈ ಸಂಸ್ಕಾರಗಳಲ್ಲಿ ವ್ಯತ್ಯಾಸ ಆದರೆ ಸಮಾಜ ದಿಕ್ಕು ತಪ್ಪು ಹೋಗ್ತದೆ. ಸಂಸ್ಕಾರಗಳಲ್ಲಿ ವ್ಯತ್ಯಾಸ ಆದರೆ ಸಮಾಜವೇ ದಿಕ್ಕು ತಪ್ಪು ಹೋಗ್ತವೆ. ಅಂಥ ಉತ್ತಮ ಸಂಸ್ಕಾರಗಳು ನಮಗೆ ಬರಬೇಕಾದರೆ
ನಮ್ಮ ಆಹಾರ ವಿಹಾರ ವಿಚಾರ ಇದು ಪರಿಶುದ್ಧವಾಗಿರಬೇಕು. ನಾವು ಎಷ್ಟು ಒಳ್ಳೆಯ ಆಹಾರ ತಿಂತೇವೋ ಅಷ್ಟು ಒಳ್ಳೆ ವಿಚಾರಗಳು ಬರ್ತವೆ. ಎಂಥ ಸ್ಥಳದಲ್ಲಿ ಹೋರಾಟ ಮಾಡ್ತೇವೋ ಅಂತಹ ವಿಚಾರಗಳು ನಮ್ಮ ಮನಸ್ಸಿಗೆ ಬರ್ತವೆ. ನಾವು ತಿನ್ನುವ ಆಹಾರ ಆಹಾರ ಕೊಟ್ಟವ ಕದ್ದುಕೊಂಡು ಬಂದಿದ್ದರೆ ನಾವು ತಿನ್ನುವ ಆಹಾರದಲ್ಲಿ ಆ ಕದ್ದ ಆಹಾರದ ಅಂಶ ನಮಗೆ ಸೇರಿತು ಅಂತಾದರೆ ನಮ್ಮ ಬುದ್ಧಿಯೂ ಸಹ ಕಳುವಿನ ಕಡೆಗೆ ಹೋಗ್ತಾ ಇರ್ತದೆ. ಆಹಾರ ಶ್ರಮದಿಂದ ಬಂದಿತ್ತು ಅಂತಾದರೆ ನಾವು ಅಂಥ ಆಹಾರವನ್ನು ಶ್ರಮ ತಿಂದಿದ್ದೇವೆ ಅಂತಾದರೆ ನಮಗೆ ಶ್ರಮ ಮಾಡುವ ಬುದ್ಧಿ ಬರ್ತದೆ. ಹಾಗೆ ನಾವು ತಿನ್ನುವ ಆಹಾರವೂ ಅಷ್ಟೇ ಮುಖ್ಯ. ಸಂಸ್ಕಾರ ನಮ್ಮ ಜೀವನಕ್ಕೆ ಪುಟ ಕೊಡುವಂಥದ್ದು. ಶಿಕ್ಷಣ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಇವತ್ತು ಮೌಲ್ಯಾಧಾರಿತ ಶಿಕ್ಷಣ ಅಂತ ಹೇಳ್ತೇವೆ. ಮೌಲ್ಯಾಧಾರಿತ ಹೇಗಾಗಿದೆ ಅಂತಂದರೆ ತಿಂಗಳ 30ನೇ ತಾರೀಕಾಯಿತು ಅಥವಾ 2ನೇ ತಾರೀಕಾಯಿತು ಯಾವಾಗ ಬಂತು ಅಂತ ಮೌಲ್ಯ ಅದಕ್ಕೆ ಸೀಮಿತ ಆಗ್ತಾ ಇದೆ. ಶಿಕ್ಷಣ ಅಂದರೆ ತಿಂಗಳ ಸ್ಯಾಲ್ರಿ ಬರಲಿಲ್ಲ ಅಂತಂದರೆ ಶಿಕ್ಷಣ ಇಲ್ಲ ಅಂತ ಅರ್ಥ. ಹಾಗೆ ಆ ರೀತಿ ಅಲ್ಲ, ಶಿಕ್ಷಣ ಅಂತಂದರೆ ನಮ್ಮ ಜೀವನದ ಕ್ರಮ ಶಿಕ್ಷಣ, ಜೀವನದ ಪದ್ಧತಿ ಶಿಕ್ಷಣ, ಬದುಕನ್ನು ಹೇಗೆ ಬದುಕಬೇಕು ಅಂತ ಕಲಿಸ್ತದಲ್ಲ ಅದು ಶಿಕ್ಷಣ. ಮನುಷ್ಯ ಹೇಗೆ ಬಾಳಬೇಕು ಹೇಗೆ ಬದುಕಬೇಕು, ಬಾಳುವುದು ಮತ್ತು ಬದುಕುವುದು ಎರಡನ್ನೂ ಹೇಳಿಕೊಡ್ತದಲ್ಲ ಅದು ಶಿಕ್ಷಣ. ಹಿಂದೆ ಗುರುಕುಲ ಪದ್ಧತಿ ಇತ್ತು. ಆ ಗುರುಕುಲ ಪದ್ಧತಿಯಲ್ಲಿ ನಾವು ಮಕ್ಕಳನ್ನು ಸಂಪೂರ್ಣವಾಗಿ ಆ ಗುರುವಿನ ಅಡಿಯಲ್ಲಿ ಶರಣಾಗತ ರೂಪದಲ್ಲಿ ಅವನು ಬಿಟ್ಟುಬಿಡ್ತಿದ್ವಿ. ಅವನು 10 ವರ್ಷನೋ 16 ವರ್ಷನೋ 15 ವರ್ಷನೋ ಅವನಲ್ಲಿ ಇರ್ತಿದ್ದ. ಅವನು ಆ ಗುರುವಿನ ಆಶ್ರಯದಲ್ಲಿ ಅವನು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಿದ್ದ. ಕೇವಲ ಓದೋದೊಂದೇ ಅಲ್ಲ, ಎಲ್ಲ ಸಂಸ್ಕಾರವೂ ಸಿಗ್ತಿತ್ತು ಅವನಿಗೆ. ಅವನು ನಿತ್ಯ ಒಂದು ಕಸ ಸ್ವಚ್ಛ ಮಾಡುವುದರಿಂದ ಹಿಡಿದು ಅಲ್ಲಿರ್ತಕ್ಕಂಥ ಗೋಶಾಲೆ ಇದ್ದರೆ ಅಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದು ಅಡುಗೆ ಮಾಡುವ ಸಂದರ್ಭ ಅಡುಗೆ ಮಾಡುವುದರಿಂದ ಹಿಡಿದು ಜೊತೆಗೆ ಎಲ್ಲರ ಜೊತೆಗೆ ಒಡನಾಟ ಮಾಡಿಕೊಳ್ಳುವಂಥದ್ದು, ಈ ಜೊತೆಗೆ ಪಾಠದ ಜೊತೆಗೆ ಇಂಥ ಶಿಕ್ಷಣ ಸಿಗ್ತಿದ್ದು. ಅದು ಮೌಲ್ಯ, ಜೀವನದ ಮೌಲ್ಯನ ಕಲಿಸ್ಕೊಡ್ತದೆ. ಅಂಥ ಶಿಕ್ಷಣದ ಕೊರತೆ ಇವತ್ತು ನಮ್ಮ ಜಗತ್ತಿಗೆ ಇದೆ. ಅಂಥ ಶಿಕ್ಷಣದ ಕೊರತೆ ಇದೆ ನಮಗಿವತ್ತು. ಅಂಥ ಶಿಕ್ಷಣ ಬೇಕಾಗಿಲ್ಲ. ನಮಗೇನಾಗಿದೆ ಅಂತಂದರೆ 95% ಬಂದಿದೆಯಾ ಅಂಥವ್ರನ್ನ ತಗೊಳ್ಳೋದು, 96-98 ಮಾಡೋದು ನಮ್ಮ ಗುರಿ ಅಷ್ಟೇ. ನಮ್ಮ ಶಾಲೆ 98% ಆಯಿತು, 100% ಆಯಿತು ಅಂಥೇಳಿ ನಮ್ಮ ಉದ್ದೇಶ ಅದಾಗಬಾರ್ದು, ಶಿಕ್ಷಕರ ಉದ್ದೇಶ ಅದಾಗಬಾರ್ದು. 20-30% ಇದ್ದಾರ ಅವ್ರನ್ನ 50-60 ಮಾಡೋ ಉದ್ದೇಶ ಇಟ್ಕೊಳ್ಳೋಣ. ನಮ್ಗೆ 90 ಆದವ್ರನ್ನ 100 ಮಾಡೋದು ನಾವು ಬೇಕಾಗಿಲ್ಲ, ಎಲ್ಲರೂ ಮಾಡ್ತಾರೆ. ನಾವೇನು ಮಾಡಬೇಕು, ಕಡಿಮೆ ಇದ್ದವ್ರನ್ನ ಹೆಚ್ಚಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಹೆಚ್ಚಿಗೆ ಇದ್ದವರಿಗೆ ಮತ್ತೊಂದು ಕಿರೀಟದ ಮೇಲೆ ನಾವು ಮತ್ತೊಂದು ಗರಿ ಇಡೋದು ಬೇಡ, ನಮಗದು ಬೇಕಾಗಿಲ್ಲ. ಇದೇ ಒಂದು ಉದ್ದೇಶ ಇಟ್ಕೊಂಡೆ ನಾವು ಹಳ್ಳಿಯಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದು. ಯಾಕೆಂದರೆ ಶಿಕ್ಷಣ ಅನ್ನೋದು ಬಹುಶಃ ದುಡ್ಡಿದ್ದವರ ಅದು ಜೇಬಿನಲ್ಲಿದ್ದ ಹಾಗೆ ಅಂತ ಆಗಿಬಿಟ್ಟಿದೆ. ಹಾಗಾಗಬಾರ್ದು ಅಂತಲೇ ಈ ಹಳ್ಳಿಯಲ್ಲಿ ಶಿಕ್ಷಣ ಪ್ರಾರಂಭ ಮಾಡಿರೋದು. ನಮಗೆ ಕಡಿಮೆ ಇರತಕ್ಕಂಥವ್ರು ಹೆಚ್ಚಿಗೆ ಪಡಿಬೇಕು, ಅದಕ್ಕೇನು ಮಾಡಬೇಕು, ಅದಕ್ಕೆ ನೀವೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಆ ಸಂಸ್ಕಾರವನ್ನು ಕೊಡಬೇಕು. ಮತ್ತು ಶಿಕ್ಷಕನಿಗೆ ಮಗುವನ್ನು ತಿದ್ದುವಲ್ಲಿ ಅಥವಾ ಮಗುವನ್ನು ಬೆಳೆಸುವಲ್ಲಿ ಒಂದು ಬಹಳ ಮಹತ್ವದ ಪಾತ್ರ ಇದೆ. ಹೊಡೆದೇ ಎಲ್ಲ ತಿದ್ದಬೇಕು ಅಂತಿಲ್ಲ. ಪ್ರೀತಿಯಿಂದ ಗಳಿಸ್ಲಿಕ್ಕೆ ಆಗದೇ ಇರುವಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಇದನ್ನು ಬರೆದಿಟ್ಕೊಂಬಿಡಿ. ಪ್ರೀತಿಯಿಂದ ಗಳಿಸ್ಲಿಕ್ಕೆ ಆಗದೇ ಇರುವಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದರೆ ಪ್ರೀತಿ ಮಾಡುವುದು ನಿಮ್ಗೆ ಗೊತ್ತಿರಬೇಕು, ಅದು ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಅದಿದ್ರೆ ತೋರಿಸ್ಕೊಡಿ. ಯಾರೂ ತೋರಿಸ್ಕೊಡ್ಬೋದು, ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಹಾಗಾಗಿ ಎಲ್ಲವನ್ನೂ ಸಹ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸಮರ್ಪಣೆ ಮಾಡಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ನಮಗೆ ಶ್ರದ್ಧೆ ಇಲ್ಲ ಅಂತಂದರೆ ಏನು ಮಾಡಲಿಕ್ಕೆ ಬರ್ತದೆ? ನಮಗೆ ಶ್ರದ್ಧೆ ಇಲ್ಲ ಅಂತಾದರೆ ನಾವು ಏನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ಅವರು ಹೇಳಿದರು, ಮೊದಲು ನನಗೆ ನನ್ನ ಮೇಲೆ ಮೊದಲು ಶ್ರದ್ಧೆ ಇರಬೇಕು, ನಾನು ಮಾಡೋ ಕೆಲಸದ ಮೇಲೂ ಶ್ರದ್ಧೆ ಇರಬೇಕು.
ಅದಕ್ಕೆ ಶಿಕ್ಷಕರಾದಂಥವರು ವೃತ್ತಿ ಗೌರವ ಅಂತ ಏನು ಹೇಳ್ತೇವಲ್ಲ ಅದನ್ನು ಮೊದಲು ಬೆಳೆಸ್ಕೊಳ್ಬೇಕು, ಅಂದಾಗ ಮಾತ್ರ ಸಾಧ್ಯ. ನಮ್ಮಲ್ಲಿ ಏನಾಗಿದೆ, ಶಿಕ್ಷಕರು ಯಾರು ಆಗ್ತಾರೆ, ಮಕ್ಕಳ್ಯಾರು ಮತ್ತೆ ತಪ್ಪು ತಿಳ್ಕೊಳ್ಬೇಡಿ, ಶಿಕ್ಷಕರಾಗೋರು ಯಾರು ಅಂತಂದರೆ ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರು, ಶಿಕ್ಷಕರಾಗೋರು ಅವರೇ. ಯಾಕಂದರೆ ಅವ್ರ ಜೀವನದಲ್ಲಿ ನೀವೇ ಇಲ್ಲಿ ಏನು ಶಿಕ್ಷಕರಾಗಿರ್ತೀರೋ, ಹತ್ತನೇ ತರಗತಿ ಇರುವಾಗ ನಿಮ್ಮ ಕನಸು ಏನಿರ್ತದೆ, ನಾವು ಡಿಗ್ರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಏನೋ ಮಾಡಬೇಕು ಅಂತ ಇರ್ತದೆ. ಅದಾದ ನಂತರದಲ್ಲಿ ಮಾರ್ಕ್ಸ್ ಕಡಿಮೆ ಬಂತು, ನಿಮ್ಮ ಆಲಸ್ಯವೂ ಏನೋ ಆಯಿತು, ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಾದರೆ, ಪಿ ಯು ಸಿಗೆ ಹೋಗ್ತಿರೋ ಅಥವಾ ಮುಂದೆ ನೆಕ್ಸ್ಟ್ ಬಿ ಎಡ್ಗೇನು ಹೋಗ್ತಿರೋ, ಅಲ್ಲಿ ಬಿ ಎಡ್ ಹೋಗ್ಬೇಕಾದ್ರೆ ಕೊನೆಗದು ಲಾಸ್ಟ್ ಆಪ್ಷನ್. ಅದು ಬಾಕಿಯೆಲ್ಲ ಪ್ರಯತ್ನ ಮುಗಿದು ಸೈನ್ಸು ಎಲ್ಲರೂ ಕೇಳಬೇಕಾದ್ರೆ, ಹತ್ತನೇ ತಿಯವರು ಇಲ್ಲಿದ್ದಾರೆ ಅಥವಾ ಒಂಬತ್ತನೇ ತಿಯವರು ಇದ್ದರೆ ಅವ್ರು ಹೇಳ್ತಾರೆ ಏನಾಗ್ತಾರೆ ಕೇಳಿದ್ರೆ, ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ ಇಂಜಿನಿಯರ್ ಆಗ್ತಾನೆ, ಬೇರೆ ಆಗೋದೇ ಇಲ್ಲ. ಈ ಜಗತ್ತಿನಲ್ಲಿ ಒಂದು ಕಟ್ಟಡ ಕಟ್ಟೋದು ಒಂದೇ ಕೆಲಸ, ಮತ್ತು ಅಪ್ಪ ಅಮ್ಮನ ಆಸ್ಪತ್ರೆಸೋದು ಒಂದೇ ಕೆಲಸ, ಡಾಕ್ಟ್ರು ಮತ್ತು ಇಂಜಿನಿಯರ್, ಬೇರೆ ಏನೂ ಆಗೋದಿಲ್ಲ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ, ಈ ಬೇಕಾದ್ರೆ 500 ಜನ ವಿದ್ಯಾರ್ಥಿಗಳು ಕೂರಿಸ್ಕೊಂಡು ನೀವು ಏನಾಗ್ತೀರಿ ಅಂತ ಕೇಳಿದ್ರೆ 500ರಲ್ಲಿ 490 ಜನನೂ ಹೇಳೋದು ನಾನು ಡಾಕ್ಟರ್ ಆಗ್ತೇನೆ ಇಂಜಿನಿಯರ್ ಆಗ್ತೇನೆ ಅಂತ ಹೇಳಿ. ನಾನೊಬ್ಬ ದೇಶಭಕ್ತನಾಗ್ತೇನೆ, ನಾನೊಬ್ಬ ಸುಸಂಸ್ಕೃತನಾಗ್ತೇನೆ, ನಾನೊಬ್ಬ ಸಮಾಜ ಸುಧಾರಕನಾಗ್ತೇನೆ ಎಲ್ಲ ಹೋಗಿ, ನಾನೊಬ್ಬ ಶಿಕ್ಷಕನಾಗ್ತೇನೆ ಅಂತೇಳಿ 500 ವಿದ್ಯಾರ್ಥಿಗಳು ಒಬ್ಬನೂ ಹೇಳೋದಿಲ್ಲ. ಒಬ್ಬ ವಿದ್ಯಾರ್ಥಿಯೂ ಸಹ ನಾನು ಶಿಕ್ಷಕನಾಗ್ತೇನೆ ಅಂತ ಹೇಳೋದಿಲ್ಲ. ಇದು ನಮ್ಮ ಶಿಕ್ಷಣದ ದೌರ್ಬಲ್ಯವೂ ಹೌದು, ಶಿಕ್ಷಕನ ದೌರ್ಬಲ್ಯವೂ ಹೌದು. ಯಾಕೆಂದರೆ ಒಬ್ಬ ಆದರ್ಶ ಶಿಕ್ಷಕ ಇಡೀ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ ಆಗ್ತದೆ, ಅವನಿಗೆ ಸಾಧ್ಯ ಆಗ್ತದೆ. ಶಿಕ್ಷಕ ಮನಸ್ಸು ಮಾಡಿದ್ರೆ ಇಡೀ ದೇಶವನ್ನು ಪರಿವರ್ತನೆ ಮಾಡ್ಬೋದು, ಈ ನಮ್ಮ ದೇಶದ ಸಂಸ್ಕೃತಿಯನ್ನು ಬೆಳೆಸ್ಬೋದು, ನಮ್ಮ ದೇಶವನ್ನು ಒಂದು ರಾಷ್ಟ್ರ ಗುರುವನ್ನಾಗಿ ಮಾಡಲಿಕ್ಕೆ ಶಿಕ್ಷಕನ ಸಾಧ್ಯ ಇದೆ, ಇನ್ಯಾರಿಂದ ಸಾಧ್ಯ ಇಲ್ಲ. ನೀವು ಮನಸ್ಸು ಮಾಡಿದರೆ ಮಗು ತಿದ್ದುಕೊಳ್ಳೋದಿಲ್ಲ ಅಂತಲ್ಲ, ಮಗು ಅದೊಂದು ಮಣ್ಣಿನ ಮುದ್ದೆ ಇದ್ದ ಹಾಗೆ, ಅದನ್ನು ಗಣಪತಿನೂ ಮಾಡ್ಬೋದು, ಹನುಮಂತನೂ ಮಾಡ್ಬೋದು, ಸೀತೆಯನ್ನು ಮಾಡ್ಬೋದು, ರಾಮನೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ನಿಮ್ಮ ಕೈಯಲ್ಲಿದೆ, ನೀವೇನು ಮಾಡ್ತೀರಿ ಅಂತ ಯೋಚನೆ ಮಾಡಿ. ಆ ಮಗು ಮಣ್ಣಿನ ಮುದ್ದೆ ಇದ್ದ ಹಾಗೆ, ಅದು ಏನು ಬೇಕಾದರೂ ಮಾಡಿ, ಅಲ್ಲಿ ಸಂಸ್ಕಾರ ಕೊಡಬೇಕು. ಒಂದು ಕಲ್ಲು ಅದನ್ನು ಹೀಗೆ ಬಿದ್ದುಕೊಂಡಿದ್ದರೆ ನಾವು ಕಾಲು ತುಳಿತೇವೆ ಅಥವಾ ಅದನ್ನ ಒಂದು ಕಡೆ ಬದಿಗೆ ಹಾಕ್ತೇವೆ, ಏನೋ ಮಾಡ್ತೇವೆ. ಅದೇ ಕಲ್ಲಿಗೆ ಒಬ್ಬ ಕಲಾವಿದ ಅದನ್ನು ನೋಡಿದರೆ ಅದನ್ನು ಸರಿಯಾಗಿ ಕೆತ್ತಿ ಆ ಕಲ್ಲಿನಲ್ಲಿ ಅವನಿಗೊಂದು ಮೂರ್ತಿ ಕಾಣಿಸ್ತದೆ ಅಂತಾದರೆ ಅವನು ಮೂರ್ತಿ ಮಾಡ್ತಾನೆ, ಅದೇ ಮೂರ್ತಿ ಏನಾಗುತ್ತೆ, ನೀವೇ ಒದ್ದೋಗಿದ್ದೀರಿ ಇವತ್ತು, ಆದರೆ ಮುಂದಿನ ವರ್ಷ ಬರೋದ್ರೊಳಗೆ ಅದೇ ಕಲ್ಲು ಒಂದು ಮೂರ್ತಿ ಆಗಿದ್ದರೆ ನೀವೇ ಅದಕ್ಕೆ ಹಾರ ಹಾಕಿ, ನೀವು ಹೂವಿನ ಹಾರ ಹಾಕಿ ಅದಕ್ಕೆ ಮಂಗಳಾರತಿ ಮಾಡಿ ಪೂಜೆ ಮಾಡ್ತೀರಿ. ಅದೇ ಕಲ್ಲು ನೀವು ಕಳೆದ ವರ್ಷ ಒದ್ದೋಗಿದ್ದೀರಿ, ಆದರೆ ಅದೇ ಕಲ್ಲು ಪೂಜೆಗೆ ಒಳಪಡ್ತದೆ. ಆ ಕಲ್ಲನ್ನು ಕೆತ್ತುವಾಗ ಕೆಲವೊಂದಿಷ್ಟು ತುಂಡುಗಳು ಬಿದ್ದುಕೊಂಡಿರ್ತಾವಲ್ಲ, ಆ ತುಂಡು ಕಲ್ಲುಗಳಲ್ಲಿ ಏನಾಗುತ್ತೇಳಿ, ಮತ್ತೆ ನಾವು ನೆಲದ ಹೊರ ಹಾಸಿಗೆ ಹಾಕ್ತೇವೆ, ದೇವಸ್ಥಾನ ಹೊರಗಡೆಗೆ ಸುತ್ತಲಿಕ್ಕೆ ಪ್ರದಕ್ಷಿಣೆ ಹಾಕಲಿಕ್ಕೆ. ಇನ್ನು ಸ್ವಲ್ಪ ಒಳ್ಳೆಯಿರೋ ಕಲ್ಲು ಇದೆಯಲ್ಲ, ದ್ವಾರಪಾಲಕ ಆಗ್ತದೆ. ಹಾಗೆ ಅದೇ ಕಲ್ಲು ಅಲ್ವಾ, ಇದೇ ವಿದ್ಯಾರ್ಥಿಗಳು, ನೀವರನ್ನ ಏನು ಮಾಡ್ತೀರಿ ನೋಡಿ, ನಿಮ್ಮ ಕೈಯಲ್ಲಿರ್ತದೆ. ಹಾಗಾಗಿ ಶಿಕ್ಷಕರಿಗೆ ಬಹಳ ಗುರುತರ ಜವಾಬ್ದಾರಿ ಇದೆ. ಎಲ್ಲೂ ಸಲ್ಲದೆಯಾದವರು ಶಿಕ್ಷಕರಾಗ್ತಾರೆ ಅಂತ ಆಗಬಾರ್ದು. ನಿಮ್ಮ ಮಕ್ಕಳು ನಾನೊಬ್ಬ ಶಿಕ್ಷಕನಾಗ್ತೇನೆ ಅಂತ ಹೇಳುವಂಥ ಕೆಲಸ ಅಥವಾ ಮಕ್ಕಳ ಬಾಯಲ್ಲಿ ನೀವು ಹೇಳಿಸಿದ್ರಿ ಅಂತಾದರೆ ನೀವೇ ಶ್ರೇಷ್ಠ ಶಿಕ್ಷಕರು, ನೀವೇ ಶ್ರೇಷ್ಠ ಶಿಕ್ಷಕರು, ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಆದರ್ಶ ಆಗಬೇಕಾದವರು ಶಿಕ್ಷಕರು ಮಾತ್ರ, ಇನ್ಯಾರೂ ಅಲ್ಲ. ನಮಗೆ ರೋಲ್ ಮಾಡೆಲ್ ಯಾರಾಗಬೇಕು, ನಮ್ಮ ಶಿಕ್ಷಕರಾಗಿರಬೇಕು. ಹಾಗಿದ್ರೆ ಈ ಸಂಸ್ಕಾರ ಎಲ್ಲಿರಬೇಕು, ಈ ಸಂಸ್ಕಾರ ಮೊದಲು ಶಿಕ್ಷಕರಲ್ಲಿ ಇರಬೇಕು. ನೀವು ಮಕ್ಕಳನ್ನು ನೋಡಿ, ಮನೆಯಲ್ಲಿ ಸಣ್ಣ ಮಗು ಇದ್ದರೆ ನೀವು 1+1 = 2 ಅಂತ ಬರೆದ್ರೆ ಅದಾಯ್ತಾ, ಸರಿ ಅಂತ ಹೇಳ್ತೇವೆ. ಅದೇ 1+1 = 3 ಅಂತ ಬರ್ಕೊಂಬಂದಾಗ ನಾವು ತಪ್ಪು ಅಂತ ಹೇಳ್ತೇವೆ ಅವಾಗ. ಆದರೆ ಮಗು ಏನು ಹೇಳ್ತದೆ ಹೇಳಿ, ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ, ನನ್ನ ಮಿಸ್ ಹೇಳಿದ್ದಾರೆ, ಅದೇ ಸರಿ ಅಂತ ಹೇಳಿ. ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇದನ್ನು ನೋಡಿ, ಆ ಮಗು ಮಾತು ಕೇಳೋದು ಯಾರದನ್ನು, ಮಿಸ್ ಹೇಳಿದ್ದಾರೆ, ನಮ್ಮ ಟೀಚರ್ ಹೇಳಿದ್ದಾರೆ, ನಮ್ಮ ಮಿನಿಸ್ಟರ್ ಹೇಳಿದ್ದಾರೆ, ಹಾಗಾಗಿ ಅದು ಸರಿ.
ಅದು ಯಾಕೆ ಸರಿ ಅಂತಂದ್ರೆ ಅದು ಅದು ಅಲ್ಟಿಮೇಟ್, ಮತ್ತು ಬೇರೆ ಇಲ್ಲ. ಅದು ಶಿಕ್ಷಕರು ಹೇಳಿದ್ದಾರೆ ಸರಿ, ಇನ್ನೊಬ್ರು ಹೇಳಿ ಸರಿ ಅಲ್ಲ. ಅಂದಮೇಲೆ ಈ ಗ್ರಹಣ ಶಕ್ತಿ ಮಕ್ಕಳಿಗೆ ಭಾಳ ಜಾಸ್ತಿ ಇರ್ತದೆ. ಅವರು ಯಾರನ್ನು ಗ್ರಹಿಸ್ತಾರೆ, ನಿಮ್ಮನ್ನು ಭಾಳ ಗ್ರಹಿಸ್ತಾರೆ ಅವರು. ನೆನ್ಪಿಟ್ಕೊಳ್ಳಿ, ನಿಮ್ಮ ನಡೆ ನುಡಿ ಅಷ್ಟೇ ಅಲ್ಲ, ನಿಮ್ಮ ಆ್ಯಟಿಟ್ಯೂಡ್ ಯಾವುದೇನೇ ಇರಲಿ, ನೀವು ಹೋಗ್ತಾ ಇರ್ಕೊಂಡು ನಡೆಯುವಂಥ ವಿಧಾನ ಇದೆಯಲ್ಲ, ಅದೊಂದು ಸಹ ನಿಮ್ಮ ಮಗು ಅದು ಅನುಸರಿಸ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಶಿಕ್ಷಕನಾಗಿರ್ತಕ್ಕಂಥವನು ಎಷ್ಟು ಪರಿಶುದ್ಧವಾಗಿರಬೇಕು ಅಂತಂದರೆ ಅಷ್ಟು ಪರಿಶುದ್ಧವಾಗಿರಬೇಕು. ಏ ನಾನು ಶಿಕ್ಷಕ, ಬೆಳಗ್ಗೆ 9 ಗಂಟೆ ಇಷ್ಟು ಆಯ್ತು, 4 ಗಂಟೆಗೆ ಆಯ್ತು, ಎಷ್ಟು ಮಾಡಿ ನಾನು ಶಿಕ್ಷಕ ಅಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಶಿಕ್ಷಕನಿಗೆ ಅವಧಿ ಇಲ್ಲ, ದಿನದ 24 ಗಂಟೆಯೂ ಸಹ ಅವನು ಶಿಕ್ಷಕನೇ. ಗುರುವಿಗೆ ಇಷ್ಟೊತ್ತು ಮಾತ್ರ ನೀನು ಗುರು, ಇದಾದ್ಮೇಲೆ ನೀನು ಗುರು ಅಲ್ಲ ಅಂತ ಹೇಳುವಾಗಿಲ್ಲ, ಪೂರ್ಣ ಗುರುವೇ. ಗುರು ಅಂದರೆ ಭಾಳ ದೊಡ್ಡದು ಅಂತ ಅರ್ಥ, ಅದಕ್ಕೆ ಭಾಳಷ್ಟು ಇದೆ ವ್ಯಾಖ್ಯಾನ ಈ ಸಂದರ್ಭ ಬೇಡ. ಆದರೆ ಶಿಕ್ಷಕರು ಇಲ್ಲಿ ಸಂಸ್ಕಾರ ಮತ್ತು ಶಿಕ್ಷಣ ಇದಕ್ಕಾಗಿ ಹೇಳ್ತಾ ಇದ್ದಾನೆ. ಶಿಕ್ಷಕರು ಸಂಸ್ಕಾರವಂತರಾದರೆ ಶಿಕ್ಷಣ ಇದೆಯಲ್ಲ, ಸಂಸ್ಕಾರಯುತ ಶಿಕ್ಷಣ ಸಿಗ್ತದೆ. ನಿಮ್ಮಿಂದ ಕಲಿತಂಥ ಮಕ್ಕಳು ನಾಳೆಗೆ ಒಳ್ಳೊಳ್ಳೆ ಅಧಿಕಾರಕ್ಕೆ ಹೋಗ್ಬೋದು. ಇಲ್ಲಿ ನಾವು ಕೊಡುವಂಥದ್ದು 10ನೇ ತರಗತಿಗೆ ಇರ್ಬೋದು, ಆದರೆ ಆ ಮಗುವಿನಿಂದ ಕಲ್ತು ಹೋದ ನಂತರದಲ್ಲಿ ನಾಳೆಗೆ ಡಿಗ್ರಿ ಪಡೆದೋ ಮತ್ತೊಂದು ಪಡೆದೋ IAS ಮಾಡೋ ಏನೊಂದೊಂದು ಒಳ್ಳೆ ಅಧಿಕಾರಕ್ಕೆ ಉನ್ನತ ಹುದ್ದೆಗೆ ಹೋಗ್ಬೋದು. ಹೋದ ಸಂದರ್ಭದಲ್ಲಿ ಅವರ ನಡವಳಿಕೆ ಇದೆಯಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂಥೇಳಿ, ನೀವಿಲ್ಲಿ ಕೊಟ್ಟಿರೋ ಸಂಸ್ಕಾರನೇ ಇದೆಯಲ್ಲ, ಅದೇ ಅಲ್ಲಿ ಪ್ರತಿಬಿಂಬಿಸ್ತಾ ಇರ್ತದೆ. ನಿಮ್ಮ ಹತ್ರ 10 ಡಿಗ್ರಿ ಸರ್ಟಿಫಿಕೇಟ್ ಇರಬಹುದು, ಆದರೆ ನಿಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂತಾದರೆ ನಿಮ್ಮ ಆ ಸರ್ಟಿಫಿಕೇಟ್ಗೆ ಏನು ವ್ಯಾಲ್ಯೂ ಇದೆ? ಏನು ವ್ಯಾಲ್ಯೂ ಇಲ್ಲ. ಹಾಗಾಗಿ ಮಕ್ಕಳಿದಾರಲ್ಲ, ಅವರನ್ನು ನೀವು ಬೆಳೆಸುವಲ್ಲಿ ಸಂಸ್ಕಾರಯುತವಾಗಿ ಬೆಳೆಸಬೇಕು, ಸಂಸ್ಕಾರಯುತವಾಗಿ ಅವರನ್ನು ನಾವು ಬೆಳೆಸಬೇಕು. ಎಲ್ಲರೂ ಸಹ ಪುಸ್ತಕದ ಬದನೆಕಾಯಿ ಆಗೋದು ಬೇಕಾಗಿಲ್ಲ, ಅಥವಾ ಪಾಠಕ್ಕಷ್ಟೇ ಸೀಮಿತವಾಗಿ ನಾವು ಮಕ್ಕಳು ಬೆಳೆಸೋದು ಬೇಕಾಗಿಲ್ಲ. ಪಠ್ಯೇತರ ಚಟುವಟಿಕೆ ಮುಖಾಂತರದಲ್ಲೂ ಸಹ ನಾವು ಮಕ್ಕಳನ್ನು ಬೆಳೆಸಬೇಕು, ಅಲ್ಲೇ ಸಂಸ್ಕಾರವನ್ನು ಕೊಡಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಆ ಮಗುವಿನಲ್ಲಿ ಏನೆಲ್ಲ ಪ್ರತಿಭೆಗಳಿದ್ದಾವೆ, ಏನೆಲ್ಲ ಸುಪ್ತ ಆಲೋಚನೆಗಳಿದ್ದಾವೆ, ಅದನ್ನು ನೀವು ಹೊರಹಾಕುವ ಕೆಲಸ ಇದೆಯಲ್ಲ ಶಿಕ್ಷಕರಾದಂಥವ್ರು ಮಾಡಬೇಕು. ಅದು ಮಾಡುವಾಗ ನೀವು ಕೊಡುವ ವಿಧಾನ ಇದೆಯಲ್ಲ, ಅದು ಸಂಸ್ಕಾರ. ಅದನ್ನು ನಡೆಸ್ಕೊಂಡು ಮುಂದೆ ಏನು ಕೊಡ್ತೀರಲ್ಲ, ಅರಳ್ತದಲ್ಲ, ಅದು ಶಿಕ್ಷಣ. ಶಿಕ್ಷಣ ಅಂತಂದರೆ ಅದಕ್ಕೆ ಹೇಳಿದ್ದು ಸುವರ್ಣ ಜಾಯಮಾನಸ್ಯ ಸುವರ್ಣತ್ವಂಚ ಶಾಶ್ವತಂ. ನಿಮ್ಮ ಮಕ್ಕಳಲ್ಲಿ ಬಂಗಾರ ಇದೆ ಅಂತ ನಿಮ್ಗೆ ಗೊತ್ತಿದೆ, ಅಥವಾ ಮಕ್ಕಳು ಬಂಗಾರ ಅಂತ ಗೊತ್ತಿದೆ, ಆ ಬಂಗಾರಕ್ಕೆ ಪುಟ ಕೊಟ್ಟು ಅವರನ್ನು ಆಭರಣವಾಗಿ ಮಾಡಿ ಸಮಾಜ ಒಪ್ಪಿಕೊಳ್ಳುವ ಹಾಗೆ, ನೆಚ್ಚಿಕೊಳ್ಳುವ ಹಾಗೆ, ಮೆಚ್ಚಿಕೊಳ್ಳುವ ಹಾಗೆ ನೀವು ಆ ಮಕ್ಕಳನ್ನು ಮಾಡಿ ಅಂತ ಹೇಳ್ತಾ ಸಂಸ್ಕಾರ ಶಿಕ್ಷಣದ ಕುರಿತು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಇನ್ನೊಮ್ಮೆ ನಮ್ಮ ಮಾತನ್ನು ಮತ್ತೆ ಆಡುವ, ಯಾಕೆಂತಂದರೆ ಸಮಯ ನಮಗೂ ಸಹ ಮುಂದೆ ಸಾಯಂಕಾಲ ಪೂಜೆ ಸಮಯ. ಆದ್ದರಿಂದ ಎಲ್ಲರಿಗೂ ಸಹ ಒಳಿತನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಭಗವಂತನ ಸಾನ್ನಿಧ್ಯದಲ್ಲಿ ಇವತ್ತು ಸೇರಿದ್ದೇವೆ. ಸಂಸ್ಕಾರಕ್ಕೆ ಮತ್ತು ಶಿಕ್ಷಣಕ್ಕೆ ಆಂಜನೇಯನೇ ಅಂತಿಮ. ಯಾಕೆಂತಂದರೆ ಅವನು ಹೇಳ್ತಾರೆ, ಮಹಾವ್ಯಾಕರಣಾಂಬೋಧಿಮಂತಮಾನಸಂ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತಂ ಉಪಾಸ್ನೆಹೆ ಅಂತೇಳಿ. ಅವನು ವ್ಯಾಕರಣವೆಂಬ ಮಹಾ ಅಂಬುದಿಯನ್ನು ಮನಸ್ಸಿನಲ್ಲಿ ಕಡದಂಥವನು ಅಂತ. ಅವನು ಅಷ್ಟು ಅಗ್ರೇಸರ, ನವವ್ಯಾಕರಣ ಪಂಡಿತ ಅಂತ ಹೇಳ್ತೇವೆ. ವಿದ್ಯೆಗೆ ಆಂಜನೇಯನ ಮುಂದಿನ ಯಾರೂ ಇಲ್ಲ. ಹಾಗಾಗಿ ಒಂದು ದಿನದ ಒಳಗೆ ಸೂರ್ಯನಿಂದ ಎಲ್ಲ ವಿದ್ಯೆಗಳನ್ನು ಹಿಂದೆ ಕಾಲಿಂದ ಹೋಗ್ತಾ, ಅಂದರೆ ಸೂರ್ಯ ಅವನು ಸಂಚರಿಸ್ತಾ ಇರುವಂಥವನು, ಅವನಲ್ಲಿ ಪಾಠ ಮಾಡ್ಕೊಳ್ತಾ. ಸೂರ್ಯ ಆಂಜನೇಯ ಅಜ್ಜ ಆಗಬೇಕು ಮಾತಿನಲ್ಲಿ, ಅವನೊಂದು ಪಾಠ ಮಾಡ್ಕೊಳ್ಬೇಕಾದ್ರೆ ಸೂರ್ಯನಲ್ಲಿ ಅವನ ಹತ್ತಿರ ಹೋಗೋದೇ ಕಷ್ಟ, ನಮ್ಗೆ ಇಲ್ಲೇ ಕೂತ್ಕೊಂಡು ಆ ಶಕೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ. ಅಂಥದ್ರಲ್ಲಿ ಆಂಜನೇಯ ಅವನ ಮುಂದೆ ಕೂತ್ಕೊಳ್ತಾನೆ, ಹಿಂಗಾಲಿಂದ ಹೋಗ್ತಾನೆ, ಸೂರ್ಯ ಮುಂದೆ ಹೋಗಿ ಸಂಚಾರ ಮಾಡ್ತಾ ಇರ್ತಾನೆ, ಯಾಕೆಂದರೆ ಪ್ರಪಂಚ ನಡಿಬೇಕಲ್ಲ. ಅಂಥ ಹಿಂಗಾಲಿಂದ ಸಂಚಾರ ಮಾಡ್ತಾ ಒಂದು ದಿನದೊಳಗೆ ಆ ಸೂರ್ಯನ ಎಲ್ಲ ವಿದ್ಯೆಯನ್ನು ಸೂರೆಗೊಂಡಿದ್ದಾನೆ ಅಂದರೆ ಅರ್ಥ ಮಾಡಿಕೊಳ್ಳಿ. ಅಂಥ ವಿದ್ವತ್ ಉಳ್ಳಂಥವನು, ಅಂಥವನ ಸನ್ನಿಧಾನದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಒಂದು ವಿದ್ವತ್ ಸಭೆ ನಡೆದ ಹಾಗೆ ಜ್ಞಾನಸತ್ರ ಇಲ್ಲಿ ಸಂಸ್ಕಾರ ಶಿಕ್ಷಣ ನಡೆದಿದೆ. ಆಂಜನೇಯನ ಅನುಗ್ರಹದಿಂದ ಈ ಜ್ಞಾನಸತ್ರ ಸಂಸ್ಕಾರ ಶಿಕ್ಷಣ ಸಾರ್ಥಕವಾಗಲಿ, ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಅವರ ಬಾಳು ಬಂಗಾರವಾಗಲಿ ಅಂತ ಹಾರೈಸಿ ನಮ್ಮ ಮಾತಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್. ಚಾತುರ್ಮಾಸ್ಯದ ಈ ಪರ್ವಕಾಲದಲ್ಲಿ ಇಂದು ಇಲ್ಲಿ
ನಡೆದಂತಹ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅನುಗ್ರಹ ಆಶೀರ್ವಚನವನ್ನು ನೀಡಿದಂತಹ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಅಂತೆಯೇ ಇಂದಿನ ಈ ಸಮಾರಂಭದಲ್ಲಿ ಆಗಮಿಸಿ ನಮ್ಮೆಲ್ಲರಿಗೆ ಕೂಡ ತಮ್ಮ ಅಮೃತ ಸಿಂಚನದ ವಾಗ್ವೈಖರಿಯ ಮೂಲಕ ಸಭೆಯನ್ನು ಉಪನ್ಯಾಸ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸಿ ನಮ್ಮೆಲ್ಲರ ಜ್ಞಾನದೀವಿಗೆ ಒಂದು ಹೊಸ ಚೈತನ್ಯವನ್ನು ನೀಡಿದಂಥ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ನಮ್ಮ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಅರ್ಪಿತಾ ಮಾರುತಿ ಗುರೂಜಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಲ್ಲಿ ನೆರೆದಿರುವಂಥ ಎಲ್ಲ ಅಧ್ಯಾಪಕರುಗಳನ್ನು, ವಿದ್ಯಾರ್ಥಿಗಳನ್ನು, ನಮ್ಮ ಸಿಬ್ಬಂದಿ ವರ್ಗದವರನ್ನು ಹಾಗೂ ಕ್ಷೇತ್ರದ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹರಿ ಓಂ.